ಬಹಳ ಜಗತ್ತಿನಲ್ಲಿ ಅತ್ಯಮೂಲ್ಯವಾದಂತ ಒಂದು ಸಂಬಂಧ ಇದೆ ಅಂತ ಅನ್ನೋದಾದ್ರೆ ಅದು ಸ್ನೇಹ ಸಂಬಂಧ. ಮಾಮರವೆಲ್ಲೋ ಕೋಗಿಲೆಯಲ್ಲೋ ಸ್ನೇಹ ಸಂಬಂಧ ಅನುಬಂಧ. ತರುಣ ಶರಣ ಇವರು ಅವಳಿ ಜೋಳಿ ಮಕ್ಕಳಿದ್ದಂಗೆ. ಏನ್ ನಾವು ಮಾತಾಡ್ತಿದೀವಿ ಅದೇ ಹೇಳದಲ್ಲ, ದಟ್ ಇಸ್ ದಿ ಫೌಂಡೇಶನ್. ಒಳಗಡೆ ಏನೇನೋ ಇರುವಂತದನ್ನೆಲ್ಲ ಮುಕ್ತ ಮನಸ್ಸಿನಿಂದ ಓಪನ್ ಆಗುವಂತ ಒಂದು ವೇದಿಕೆ ಇದಾಗಿದೆ. 18th ಇಯರ್ ಆನಿವರ್ಸರಿ ಏನ್ ಗಿಫ್ಟ್ ಕೊಡೋದು ಅಂದಾಗ ಬ್ಲಡ್ ಅಲ್ಲಿ ಒಂದು ಲೆಟರ್ ಬರ್ದು ಕೊಟ್ಟಿದ್ವಿ. ರಿಲೇಷನ್ಶಿಪ್ಸ್ ಎಲ್ಲಾನು ನಿಮ್ಗೆ ಬೇಕೋ ಬೇಡವೋ ಅದಾಗ್ಬಿಟ್ಟಿರುತ್ತೆ. ದೇವ್ರು ನಮಗೆ ಪವರ್ ಕೊಟ್ಟರೆ ಒಂದೇನೆ, ನಿಮ್ ಫ್ರೆಂಡ್ ನ ಚೂಸ್ ಮಾಡ್ಕೋಬಹುದು ಅಂತ. ಸೊ ಆ ಪವರ್ ನಲ್ಲಿ ನಮ್ಗೆ ಈ ತರದ ಒಂದು ಶಕ್ತಿಗಳು ಸಿಗ್ತಾ ಇದ್ದಾರೆ ಅಂತಂದಾಗ ಐ ಥಿಂಕ್ ಯು ಆರ್ ಆಲ್ ಬ್ಲೆಸ್ಡ್. ಅಂಡ್ ಈ ತರದ ಒಂದು ಐಡಿಯಾ ಜಿ ನಿಮ್ಮೆಲ್ಲರಿಗೂ ನಾನು ಕ್ರಿಯೇಟ್ ಕೊಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ಇದು ನಮ್ಮ ಗೋಲ್ಡನ್ ಗ್ಯಾಂಗ್ ಸ್ಪೆಷಲ್ ಪಾರ್ಟ್ನರ್ಸ್ ಸ್ಪರ್ಶ ಮಸಾಲಾಸ್, ಶುದ್ಧತೆಯ ಸ್ಪರ್ಶ, ಆರೋಗ್ಯ ಭರವಸೆ ಅಮೃತ್ ನೋನಿ, ರಿಪೋಸ್ ಮ್ಯಾಟ್ರೆಸಸ್, ವೇಕಪ್ ಟು ಫ್ರೆಶ್ ಐಡಿಯಾಸ್. ನಿನ್ನೆ ನಮ್ಮ ಗೋಲ್ಡನ್ ಗ್ಯಾಂಗ್ ಕತೆ ಶುರುವಾಗಿತ್ತು, ಇವತ್ತು ಅದೇ ಗ್ಯಾಂಗ್ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಪ್ರೇಮಿ ಗೆಸ್ಟ್ ಬಂದಿದ್ದಾರೆ, ಇದು ಮನೆ ನಿಮ್ದು, ದಯವಿಟ್ಟು ಕರ್ಕೊಂಡ್ಯಾಂಗ್. ಬನ್ನಿಮ್ಮ ಬನ್ನಿ ಅಣ್ಣ ಬನ್ನಿ ಬನ್ನಿ ಬನ್ನಿ. ಇದೇ ಸಂದರ್ಭದಲ್ಲಿ ಇವನ್ ಮದ್ವೆ ವಿಷಯ ಮಾತಾಡೋಣಪ್ಪ. ಇನ್ ಸ್ವಲ್ಪ ಮುಂಚೆ ಬಂದಿದ್ರೆ ಮದ್ವೆ ನೋಡ್ರಿ, ಹೆಣ್ಣು ತೋರಿಸ್ತಾ ಇದ್ದೀವಿ. ಹೆಣ್ಣು ಬಂತು, ಕಾಲ್ ಬಿತ್ತು, ಬಂದಿದ ಕೂಡಲೇ ಕಾಲ್ ಮುಗಿತು. ಕರ್ಸ್ತೀವಿ ನೀವು ಅನ್ನಿ. ಫಸ್ಟ್ ಮೊದಲು ಆಸೆ ಇರೋದೇ ನಮ್ ಚಿನ್ನು ಮದ್ವೆ ಆಗ, ಚಿನ್ನು ಮದ್ವೆ ಆಗ್ಬೇಕಷ್ಟೇ. ಅದು ನಮ್ಗೆ ಕೊಡುವಂತ ಭಾಗ್ಯ. ಹೆಂಗಿದೆ ಗೊತ್ತ ಈ ಮನೆ? ಸೂಪರ್ ಮನೆ. ಶರಣ, ತರುಣ, ಪ್ರೇಮ, ತ್ರಿಮೂರ್ತಿಗಳ ಇದ್ದಂಗೆ ಇವರು ಮೂರು. ಈ ಗಣೇಶ ಇರ್ಲೇಬೇಕು. ಅಲ್ಲೂ ಜೂನಿಯರ್ ನಾನು. ಈ ಕತೆ ಪ್ರಾರಂಭ ಆಗ್ಬೇಕಾದ್ರೆ ಗಣೇಶ ಬೇಕೇ, ಅದಕ್ಕೆ ಶಿವ ಬೇಕೇ ಬೇಕಲ್ಲ. ನಿಮ್ಗೆ ಭೀಮ ನಮಾವಾಸ್ಯೆಯಲ್ಲಿ ಒಬ್ಬರೇ ಪೂಜೆ ಮಾಡ್ತಾರೆ, ನನಗೆ ಇಬ್ಬರು ಪೂಜೆ ಮಾಡ್ತಾರೆ. ನಮ್ಗೆ ಒಬ್ರು ಪೂಜೆ ಮಾಡಲ್ಲ ಅಣ್ಣ. ಭೀಮ ನಮಾವಾಸ್ಯೆ ಬರ್ಲಿ ಅಂತ ಕಾಯ್ತಾ ಇರ್ತೀನಿ. ಇವತ್ತು ಭೀಮ ನಮಾವಾಸ್ಯೆ ಪೂಜೆ ಮಾಡ್ತೀರ? ಹೇಳ್ತಾ ಇರ್ತೀನಿ, ಇವತ್ತು ಭೀಮ ನಮಾವಾಸ್ಯೆ. ಏನ್ ವರ್ಕೌಟ್ ಆಗಿಲ್ಲ ಇನ್ನ ಅಲ್ವಾ ಗೆಳೆಯ? ಗೆಳೆಯ ಗೊತ್ತಾಯ್ತಾ ಯಾಕೆ ನಾನು ಪ್ರೇಮ್ನೇ ಕಳಿಸ್ದೆ ಕರ್ಕೊಂಬರಕ್ಕೆ ಅಂತ? ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅವ್ರು ಬಂದಿರ್ತಾರೆ ಅಂತ. ಎಷ್ಟು ವರ್ಷದಿಂದ ಮಾಡ್ತೀವ್ರೆ ನಾವು ನೀವೆಲ್ಲ ಜೊತೆಲಿ ಇದ್ಕೊಂಡು ಮಾಡ್ಕೊಂಡು. ನಿಮ್ಮ ಪರಿಚಯ ಯಾವಾಗ ಆಗಿದ್ದು ಅಣ್ಣ? ಅವಾಗ ಎಪ್ಪತ್ತೊಂದರಲ್ಲಿ ಒಂದು ಸರ್ಪ್ರೈಸ್ ಅಂದ್ರೆ, ನಾನು ಸುಂದರ ಕೃಷ್ಣ ಅರಸು ಸುಧೀರ್ ವುಡ್ಲ್ಯಾಂಡ್ಸ್ ಅಲ್ಲಿ ದೊಡ್ಡ ಹೋಟ್ಲ್ ಅದು, ಅಲ್ಲಿ ರೂಮ್ ಮಾಡ್ಕೊಳ್ಳೋದು ನಮಗೆ. ಅಲ್ಲಿ ಪ್ರಧಾನ ಅಂತ ಒಬ್ಬ ಸಿನಿಮಾದವ್ರನ್ನೆಲ್ಲ ಕರ್ಕೊಂಡೋಗಿ ನಾಟಕ ಆಡಿಸೋದು. ನಾನು ಸುಧೀರ್ ಎಲ್ಲ ಕೂತಿರ್ಬೇಕಾರೆ ಅವ್ನು ಪ್ರಧಾನ ಬಂದು, ನೋಡಿ ಒಂದು ಗುಡಿಗೆ ಕಂಪ್ನಿಗೆ ಸೇರ್ಕೊಳತ್ತೆ, ಅದಕ್ಕೆ ಯಾವ ಮಗು ಕೈಯಲ್ಲಿ ಡಾನ್ಸ್ ಮಾಡಿಸ್ತೀವಿ ಅಂದ್ರು. ಡಾನ್ಸ ನನಗ್ ಬೇಡಪ್ಪ ಅಂದೆ. ನಾನ್ ನೋಡ್ತೀನಿ ಕಳ, ನಿನ್ಗೆ ಯಾಕೋ, ನೀ ಸುಮ್ನೆ ಇರೋ ಅಂದ. ಸುಧೀರ್ ನೀ ನೋಡಪ್ಪ ಅಂತಂದೆ. ಸರಿ, ಎಲ್ಲ ನೋಡಿದ್ರು ಮಾಡಿದ್ರು ಡಾನ್ಸ್ ಮಾಡಿಸಿದ್ರು. ನಾನು ಆ ಮಗುನ ಕರೆದು, ಬಾರಮ್ಮ ನಾಟಕ ಕಂಪ್ನಿ ಇದು ತುಂಬಾ ಕಷ್ಟ, ತುಂಬಾ ಟ್ಯಾಲೆಂಟ್ ಬೇಕು, ನೀನ್ ಒಂದೇ ಊರಲ್ಲಿ ಇರೋಳು, ನಾವು ನೂರಾರು ಊರು ಸುತ್ತಿರೋರು, ನಮ್ಮಲ್ಲಿ ಏನೇನ್ ಭಾವನೆಗಳಿರುತ್ತೋ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ತಿನ್ಗಿಲ್ಲ, 5 ರೂಪಾಯಿ ತಗೋ, ನೀನ್ ಮನೆಗೆ ಹೋಗ್ಬಿಡ್ತಾ ಇತ್ತು. ಅದಾದ ಒಂದು 5 ವರ್ಷಕ್ಕೆ ಆ ಹುಡುಗಿನ ಸುಧೀರ ಮದುವೆ ಆಗೋರು. ನಾನು ಆಕ್ಚುಲಿ ಕೇಳಬೇಕು ಅಂತಿದ್ದೆ ಅವ್ರು ಎಲ್ಲಾದ್ರೂ ಹೇಳಿದ 5 ವರ್ಷಕ್ಕೆ. ಹೌದಮ್ಮ, ನನ್ನ ಆ ಕಂಪ್ನಿಗೆ ಭಾಷಣಕ್ಕೆ
ಸನ್ಮಾನಕ್ಕೋಸ್ಕರ ಕರೆದಿದ್ರು. ನೋಡ್ತೀನಿ ನನ್ನ ಹೆಂಡತಿ ಅಂತಂದ. ನನಗೆ ಆಶ್ಚರ್ಯ ಆಗೋದು, ನನಗೆ ಇದೇನಪ್ಪ ಇದು ಬೇಡ ಅಂದ ಹುಡುಗಿ ಮನೆಗೆ ಬಂದ್ಬಿಡ್ತಾರ. ನನ್ನ ಮಗನಿಗೆ ರಾಂಬೋದಲ್ಲಿ ನೀವೆಲ್ಲರೂ ನಿಜಕ್ಕೂ ನಿಜಕ್ಕೂ ನಿಮ್ಮೆಲ್ಲರ ಹೆಲ್ಪ್ ನಾನು ಮರೀದಾರೆ. ಅಣ್ಣ ನೀವು ದಯವಿಟ್ಟು ಹಂಗೆಲ್ಲ ಕೈ ಮುಗಿಬೇಡಿ. ನೀವು ದೊಡ್ಡವರು, ನೀವು ಆಶೀರ್ವಾದ ಮಾಡ್ಬೇಕು ನಮಗೆ. ನಾನು ಶರಣವ್ರಿಗೆ ಕಾಲಕ್ಕೆ ಬಿದ್ದೆ ಬಂದಾಗ ಅವ್ರ ತಂದೆಯವ್ರಿಗೆ ಅರ್ಥ ಬಟ್ ನನಗೆ ಖುಷಿ ಆಗ್ತಿರೋದೇನು ಅಂದ್ರೆ ನನ್ನ ಒಂದು ಗೋಲ್ಡನ್ ಗ್ಯಾಂಗ್ ಅಲ್ಲಿ ನಾನು 1970-71 ಹಿಡಿದು 75ರ ದಶಕದ ಅಲ್ಲಿ ಸೆಲೆಬ್ರೇಟ್ ಆಗಿರೋ ಫ್ರೆಂಡ್ಶಿಪ್ ನ ಮಾತಾಡ್ತಿದ್ದೀನಲ್ಲ, ಗ್ಯಾಂಗ್ ಬಗ್ಗೆ ಮಾತಾಡ್ತೀನಿ. ಗೋಲ್ಡನ್ ಗ್ಯಾಂಗ್ ಅಲ್ಲಿ ಗೋಲ್ಡನ್ ಸೆಲೆಬ್ರೇಷನ್ ಮಾಡಿರೋ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತೀನಿ. ಇದಕ್ಕಿಂತ ಓಪನಿಂಗ್ ನನಗೆ ಏನು ಬೇಕು? ಇದಕ್ಕಿಂತ ಓಪನಿಂಗ್ ಏನ್ ಬೇಕು? ಸೊ ಈ ಫ್ರೆಂಡ್ಶಿಪ್ ಇದೆಯಲ್ಲ, ಮಾತಾಡೋದೇ ನನಗೆ ಒಂದು ರೋಮಾಂಚನ ನನಗೆ. ಅಂಡ್ ನೀವು ರ್ಯಾಂಬೋ ಬಗ್ಗೆ ಹೇಳಿದ್ರಿ, ನಾನು ರ್ಯಾಂಬೋ ವಾಯ್ಸ್ ಓವರ್ ಕೊಟ್ಟೆ, ಬಟ್ ಆ ಶ್ರಮ ಎಷ್ಟು ಪಟ್ಟಿದ್ರು ತರುಣ್ ಆಗ್ಲಿ ಶರಣ್ ಆಗ್ಲಿ, ದೊಡ್ಡ ಗುಣ ಏನಿಲ್ಲ, ನನಗೆ ಐಪ್ಯಾಡ್ ಕೊಟ್ರು ಒಂದು, ಅದು ಜನಗಳು ಗೊತ್ತಾಗಬೇಕು ಅನ್ಬಿಟ್ಟು ನಾನು ರ್ಯಾಂಬೋಲ್ ಹೇಳ್ದೆ ಒಂದು ಐಪ್ಯಾಡು ಕೊಟ್ಟ. ಇಲ್ಲ ಏನ್ ಗೊತ್ತಾ, ಆಕ್ಚುಲಿ ಯೂಶಲಿ ನಾನು ಮೊದಲನೇ ವೆಂಚರ್ ಅದು ನಂದು. ನಾನು ಒಂದು ಸ್ಟಾರ್ ನಟನ್ನ ಕೇಳ್ತಾ ಇದ್ದೀನಿ ನಾನು, ಹಿಂಗೆ ಹಿಂಗೆ ಫೋನ್ ಮಾಡೋದು ಅಂತ. ಆಕ್ಚುಲಿ ಮುಜುಗುರಾನೆ ನನಗೆ, ನಾನು ಫೋನ್ ಮಾಡಿದೆ ಮಗ, ಫೋನ್ ಮಾಡ್ಬಿಟ್ಟು ಅದೇ ವಾಯ್ಸ್ ಓವರ್ಗೆ ಅಂತ ಫೋನ್ ಮಾಡ್ಬೇಕಾಯ್ತು. ಹಂಗೆ ನಂದು ರ್ಯಾಂಬೋ ಅಂತ ಹೇಳಿದೆ ನನ್ನ ಸಿನಿಮಾ ಅಂತ. ಗೆಳೆಯ ಏನಾದ್ರು ಗೆಸ್ಟ್ ರೋಲ್ ಇದೆಯಾ ಅಥವಾ ಯಾವ್ದಾರು ಸಾಂಗ್ ಆಕ್ಟ್ ಮಾಡ್ಬೇಕಾ ಅಂತ ಕೇಳಿದ್ರು. ಅದು ಲವ್, ಅದು ಅದು ಲವ್. ಸಿನಿಮಾ ಬಹಳ ಕಷ್ಟ ಪ್ರೊಡಕ್ಷನ್. ಒಬ್ಬ ಸ್ನೇಹಿತ ಅಷ್ಟು ಕಷ್ಟಪಟ್ಟು, ಬಿಕಾಸ್ ನಾವೆಲ್ಲ ಶರಣ್ ಸರ್ ನೋಡ್ಕೊಂಡ್ ಬೆಳೆದಿದ್ದೀವಿ. ನಿಜ ಹೇಳ್ತೀನಿ ನಾನು, ಅವರ ಸಿನಿಮಾಗಳನ್ನ ನೋಡ್ಕೊಂಡ್ ಬೆಳೆದಿರೋರು. ಓಕೆ, ಏನು ಅವ್ರಕ್ಕಿಂತ ಮುಂಚೆ ಹೀರೋ ಆದ್ವಿ ಅಷ್ಟೇ, ಆದ್ರೆ ಶ್ರಮ ಅನ್ನೋದು ನಮ್ಕಿಂತ ಜಾಸ್ತಿ ಪಟ್ಟಿದ್ದಾರೆ. ಯಾವ್ದೇವ್ರ ಆಶೀರ್ವಾದನೇನೋ ಅವ್ರ ಜೊತೆ ಆಕ್ಟ್ ಮಾಡಿದೆ ನಾನು ಒಂದಷ್ಟು ಪಿಕ್ಚರ್, ಒನ್ ಆಫ್ ದಿ ಹೀರೋ ಆಕ್ಟ್ ಮಾಡಿದೆ. ಅಂಡ್ ನನ್ನ ಪಿಕ್ಚರ್ ಅಲ್ಲಿ ಶರಣ್ ಅವ್ರು ಆಕ್ಟ್ ಮಾಡಿದ್ರು. ಅಂಡ್ ಅವ್ರ ಹೀರೋ ಆಗ್ಬೇಕಾದ್ರೆ ಆಸ್ ಎ ಫ್ರೆಂಡ್, ಆಸ್ ಹಿಸ್ ಬ್ರದರ್, ಆಸ್ ಹಿಸ್ ಜೂನಿಯರ್ ನಾನು ಮಾಡ್ಲೇಬೇಕಾಗುತ್ತೆ. ಸೊ ಗೆಳೆಯ ಫೋನ್ ಮಾಡಿದ ತಕ್ಷಣ, ಗೆಳೆಯ ನನ್ನಿಂದ ಏನಾಗಬೇಕು ಹೇಳಿ ಅಂತ. ಬಟ್ ಐಪ್ಯಾಡ್ ಎಕ್ಸ್ಪೆಕ್ಟ್ ಮಾಡಿದ್ರು ಕೊಟ್ಬಿಟ್ರು. ರ್ಯಾಂಬೋ ತಮಾಷೆ ಹೇಳ್ತೀನಿ ನಾನು ನಿಮ್ಗೆ, ಕರ್ಕೊಂಡು ಹೋದ್ರು ವಾಯ್ಸ್ ಓವರ್ ಅಲ್ವಾ, ಏನ್ 10 ನಿಮಿಷದಲ್ಲಿ ಮುಗಿಸ್ಬಿಡೋಣ ಅಂತ ಹೋದ್ರು. ಅಮ್ಮ ಇಡೀ ಪಿಕ್ಚರ್ ಮಾಡಿಸಿದ್ರು. ನಾನು ಕೇಳ್ತಾ ಇದ್ದೀನಿ ಪ್ರಸಾದ್ ಲ್ಯಾಬ್ ಅಲ್ಲಿ, ಮುಗಿತೇನ್ರೋ 2 ಡೈಲಾಗ್, ಮುಗಿತೇನ್ರೋ 1 ಡೈಲಾಗ್, ಮುಗಿತೇನ್ರೋ ಇಂಟರ್ವಲ್, ಮುಗಿತೇನ್ ಫುಲ್ ಡೇ. ಬಟ್ ಐ ಎಂಜಾಯ್. ನಾನ್ ನಿಜ ಹೇಳ್ತೀನಿ, ನನ್ ನಗನಕ್ತ ಮನಸ್ಸಿಂದ ಮಾಡಿದೆ ಅದನ್ನ. ನನ್ನ ಗೆಳೆಯ ಒಬ್ಬ ಪ್ರೊಡಕ್ಷನ್ ಮಾಡಿದಾನೆ, ಒಬ್ಬ ಹೀರೋ ಆಗಿದ್ದಾನೆ. ಸೊ ಅವ್ರಿಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಂಡ್ ಪಿಕ್ಚರ್ ಸೂಪರ್ ಹಿಟ್ ಆಯ್ತು, ಅದೇ ಖುಷಿ ಆಯ್ತು. ನಿಜಕ್ಕೂ ಒಂದೇ ಫೋಟೋ ಎರಡ್ ತರ ಕಂಡಿದ್ದು ನನಗೆ ಅದೇ ಫಸ್ಟ್ ಜೀವನದಲ್ಲಿ. ನಾನು ರ್ಯಾಂಬೋಗೆ ಸಿನಿಮಾಕ್ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನನ್ನ ಮಗನ ಒಂದು ಬ್ಯಾನರ್ ಹಾಕಿತ್ತು. ನಗ್ತಾ ಇದ್ದ, ಮನೆ ಮಾರ್ಕೊಂಡ್ಬಿಟ್ಟಿದ್ದ, ಅಡ ಇಟ್ಬಿಟ್ಟಿದ್ದ. ಓ, ನನ್ನ ಮಗನ್ ಹುಚ್ಚ ಹಿಡ್ದು ಬಿಡ್ತು, ನಗ್ತಾ ಇದ್ದಾನೆ ಅಂತ ಅನ್ನಿಸ್ತು. ರಾಂಬ ನೋಡ್ಕೊಂಡು ಹೊರಗಡೆ ಬರ್ತೀನಿ, ಅದೇ ಬ್ಯಾನರ್ ನಾನು ಗೆದ್ದು ಬಿಟ್ಟೆ ಅಂತ ನಗ್ತಿದ್ದಾನೆ ಅಂತ ಎರಡ್ ತರ ಕಂಡಿದ್ದು ನನ್ನ ಲೈಫ್ ಅಲ್ಲೇ ಫಸ್ಟ್. ಇದು ಇದು ನಮ್ಮ ಫ್ರೆಂಡ್ಶಿಪ್ ಅಣ್ಣ, ಆಯ್ತಾ? ನಿಮ್ಮ ಮತ್ತು ಸುಧೀರ್ ಸರ್ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ನಮ್ಗೆ ಕೇಳೋ ಕುತೂಹಲ ತುಂಬಾ ಇದೆ. ಆ ಫ್ರೆಂಡ್ಶಿಪ್ ನ ಸಿಹಿ ಘಟನೆಗಳು ದಯವಿಟ್ಟು ಹೇಳಿ ನಮ್ಗೆ. ಸುಧೀರ್ ಅವ್ರ ಅಂದ್ರೆ ಅಷ್ಟು ಹತ್ರ ನಮ್ಗೆ, ಆ ಫ್ಯಾಮಿಲಿ ನಮ್ ಫ್ಯಾಮಿಲಿ ಇಲ್ಲ, ಒಂದೇ ಕುಟುಂಬದವರು ಅನ್ನಪ್ಪ. ನಾವು ನಾಟಕ ಮನೇಲಿ ಮಾಡಿದಾಗ ಮನೆ ಮಗಳು ಅಂತ ನಾಟಕ ಆಡ್ತಿರ್ಬೇಕಾದ್ರೆ ಅವರು ವಿಲ್ಲನ್ ಕ್ಯಾರೆಕ್ಟರ್, ನಾನು ಹೀರೋಯಿನ್, ಇನ್ನೊಬ್ರು ಹೀರೋ, ಇವರಿಬ್ರು ಜೋಡಿ ಕಾಮಿಡಿ ಪಾರ್ಟ್. ನಾನೊಂದು 20 ವರ್ಷ ಕಾಮಿಡಿ ಪಾರ್ಟ್ ಇವಳು ಒಬ್ಬಳ ಜೊತೆಲ್ಲೇ ಮಾಡಿದ್ದೀನಿ. ಅದಾದ 20 ವರ್ಷ ಇವಳ ಜೊತೆಯಲ್ಲಿ ಹೀರೋ ಪಾರ್ಟ್ ಮಾಡಿದ್ದೀನಿ. ಇವರಿಬ್ಬರು ಬಿಟ್ರೆ ಬೇರೆ ಯಾರ ಜೊತೆಲ್ಲ ಮಾಡಿದೀನಿ ಅಂದ್ರೆ ಒಂದ್ 10-15 ದಿವಸ ಇವ್ರ ಜೊತೆ. ಇವರು ಮಾಡಕ್ಕೆ ಕೊಡ್ತಿರ್ಲಿಲ್ಲ. ಸ್ವಾಮಿ ಸ್ವಾಮಿ ಸ್ವಾಮಿ, ಈಗ ಸ್ವಾಮಿ ಅಲ್ಲೇ ಇದೆ. ಸ್ವಾಮಿಗಳ ಬಗ್ಗೆ ಗೊತ್ತಿತ್ತಲ್ಲ. ಅವ್ರ ಹೆಸರು ಹೇಳಪ್ಪ. ನೀವು ಬೆಂಗಳೂರಿಗೆ ಬರೋ ಕಾರಣನೇ ಸುಧೀರ್ ಸರ್ ಅಂತ ಕೇಳ್ಬೇಕು ಹೇಳಿ. ಹಾಗಾದ ನಾನು ಹೊಸಕೋಟೆ ಕ್ಯಾಂಪ್ ಇದೆ, ಹೊಸಕೋಟೆ ಕ್ಯಾಂಪ್. ಅದಕ್ಕೆ ಅದಕ್ಕಿಂತೆ ನಮ್ದು ಹೆಚ್ ಡಿ ಕೋಟೆ ಅಲ್ಲಿ ಇತ್ತು. ಅಲ್ಲಿ ಶಿವಣ್ಣ ಅವ್ರು ಬಂದ್ರು, ಚಿನ್ನಗೌಡರು ಬಂದ್ರು. ಚಿನ್ನಗೌಡರು ಬಂದು ನನ್ನ ಮಗಳು ಶಿವಣ್ಣ ಮಾತಾಡ್ತಿಲ್ಲ ಅಂತ ಅಳ್ತಿದ್ಲು. ಅದ್ ನೋಡ್ಬಿಟ್ಟು ಚಿನ್ನಗೌಡರು ಹೇಳಿದ್ರು, ಕಣ್ಣು ತುಂಬಾ ಚೆನ್ನಾಗಿದೆ ಕೃಷ್ಣ, ಒಂದ್ಸರಿ ಬೆಂಗಳೂರು ಕರ್ಕೊಂಡ್ ಬಾ. ಅವತ್ತೇ ಫೋಟೋ ತೆಗೆಸಿ
ಅಲ್ಲಿಂದ ಶುರುವಾಗಿದ್ದು ಶ್ರುತಿನ ಸಿನಿಮಾಕ್ ಸೇರಿಸಬೇಕು ಅಂತ. ಅಲ್ಲಿಂದ ಶುರುವಾಗಿದ್ದು ಹೊಸಕೋಟೆಗೆ ಇವ್ರು ಬಂದ್ರು. ಹೊಸಕೋಟೆಗೆ ಬಂದು ನಾನೆಲ್ಲ ಏರ್ಪಾಡ್ ಮಾಡ್ತೀನಿ ನಾಟಕ ನೋಡಕ್ಕೆ ಅಂತ ಬಂದ್ರು. ನಾಟಕ ನೋಡಕ್ ಬಂದಾಗಿದೆ ನೀವ್ ಬಂದ್ಬಿಡಿ, ನೀವ್ ಧೈರ್ಯ ಮಾಡ್ಕೊಂಡ್ ಬಂದ್ಬಿಡಿ, ನಾವೆಲ್ಲ ಇದೀವಿ ಅಂತ ಧೈರ್ಯ ಕೊಟ್ಟಿದ್ದೆ ಇವರು. ನಂದ ನಮ್ಮ ಮಕ್ಕಳು ಇವತ್ತು ಈ ಮಟ್ಟಿಗೆ ಬರೋದಕ್ಕೆ ಕಾರಣ ಇವ್ರದೇ. ಇಲ್ಲಿ ಬನ್ನಿ ಅಂತ ಹೇಳ್ಬಿಟ್ರಲ್ಲ, ನಾವ್ ನಿಂತು ಥಿಯೇಟರ್ ನ ಮಾರ್ಬಿಟ್ವಿ, ಬಂದ್ವಿ. ಬಂದ ಮೇಲೆ ಹೆಂಗ್ ಇಡ್ಬೇಕು ಮನೆ ಎಲ್ಲ? ಏನಿಲ್ಲ, ಮನೆ ಬಾಡಿಗೆ ಮನೆ ಹುಡುಕದವರು ಇವರೇ. ಆ ಮನೆಗೆ ಒಂದ್ ಲೀಸ್ ಮನೆ ನೋಡಿದ್ರು ಇವರು. ನನ್ನನ್ನು ಕರ್ಕೊಂಡೋಗಿ ಆಚಾರ ಅಂಗಡಿ ಕರ್ಕೊಂಡೋಗಿ ತಮ್ಮ ಗೋಲ್ಡ್ ಬಳೆನ ಅಡ ಇಟ್ಟು 10,000 ರೂಪಾಯಿ ತಗೊಂಡು 60,000 ರೂಪಾಯಿ ಇಟ್ಟು ನಮಗೆ ಬಗ್ಗೆ ಕಾಕ. ಇವರು ನಮ್ಮ ಮನೆಗೆ ಗೃಹ ಪ್ರವೇಶ ಮಾಡಿದ್ದು ನಮ್ ಸುಧೀರ್ ಅವರೇ. ರಾಘವೇಂದ್ರ ಸ್ವಾಮಿ ಫೋಟೋ ತಂದು ಅಲ್ಲಿಟ್ಟು ಇವಾಗ್ಲೂ ನಮ್ಮ ಮನೇಲಿ ಆ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ. ಎರಡು ದೀಪ ಇದೆ ಇವರು ಕೊಟ್ಟಿದ್ದಕ್ಕೆ ಇಟ್ಟಿದ್ದು. ಏನ್ ಫ್ರೆಂಡ್ಶಿಪ್ ಅಪ್ಪ ಇದು, ಏನ್ ಫ್ರೆಂಡ್ಶಿಪ್ ಅಪ್ಪ ಇದು. ಅಮ್ಮ ಕಷ್ಟದಲ್ಲಿದ್ದಾಗ ಹೆಗ್ಲು ಕೊಡ್ತಾರಲ್ಲ, ನಿಜ ಅದ್ಯೋ ಅದು ದೇವರ ಸಮಾನ ಹೇಳ್ಕೊಳ್ಳೋದಿದೆಯಲ್ಲ ಅದೇ ನಿಜವಾಗ್ಲು. ಶರಣ ಶರಣ ಇವರು ಅವಳಿ ಜೋಳಿ ಮಕ್ಳಿದ್ದಂಗೆ. ಶರಣ ಬಸವೇಶ್ವರನಿಗೆ ಎರಡು ಮುಖ ಅಥವಾ ಒಂದೇ ದೇಹ, ಇವರಿಬ್ರು ಹಂಗೆ ಎರಡು ಮುಖ ಒಂದೇ ದೇಹ. ಶರಣ ಪುಟ್ಟ ಇದನ್ನಲ್ಲ ಬರೀ ತಿಂಡಿ ಪೋತಂತಂದ್ರೆ ಸೀಬೆಕ ಬಹಳ ಒಳ್ಳೆಯವನು. ಬರೋದು ಸೋಪದ್ ಮೇಲೆ ಮಲಿಕೊಳ್ಳೋದು, ಒಂದ್ ಇಷ್ಟು ಸೀಬೆಕ ತಿನ್ನೋದು ಗೊರ್ರಂತೆ ನಿದ್ದೆ ಸೋಪದ ಮೇಲೆ ಇಳಿದ ಉಳ್ಕೊಂಡ್ಬಿಡೋದು ಅಷ್ಟೇ. ದಯವಿಟ್ಟು ಇದನ್ನೆಲ್ಲ ಎಡಿಟ್ ಮಾಡಿ, ಅವ್ನು ದೊಡ್ಡ ಡೈರೆಕ್ಟರ್ ಆಗಿದ್ದಾನೆ ಅವನು, ಅವ್ನು ಇಷ್ಟಕ್ಕೆ ಮಾತ್ರ ಸೀಮಿತ ಅನ್ಕೊಂಡ್ಬಿಡ್ತಾರೆ. ನನ್ನ ಮಗ ಶರಣ ಹೀರೋ ಅದ, ನಮ್ಮ ಚಿನ್ನು ಡೈರೆಕ್ಟ್ ಆದ್ರು, ನಮ್ ನಂದ ಕಿಶೋರ್ ಡೈರೆಕ್ಟರ್. ಇದು ಯಾವ ಜನ್ಮ? ಇದಕ್ಕೆ ನಮ್ಮ ಭಾಗ್ಯ ಏನ್ ಬೇಕು? ಸಕ್ಸಸ್ಫುಲ್ ಹೀರೋ, ಸಕ್ಸಸ್ಫುಲ್ ಡೈರೆಕ್ಟರ್. ಈಗ ಸುಧೀರ್ ಸಾರ್ ಬಗ್ಗೆ ಇಷ್ಟೊಂದು ಮಾತಾಡಿದಿವಿ, ಅವ್ರ ಬಗ್ಗೆ ಒಂದು ಹೇವಿ ಇದೆ ನೋಡ್ಬಿಡೋಣ. ನಮ್ಮ ಗೋಲ್ಡನ್ ಟೆಂಟ್ ಅಲ್ಲಿ ಬರ್ಲಿ ಸುಧೀರ್ ಸಾರ್ ಅವ್ರ ಹೇವಿ. ಓಂ ನಮ ಶಿವಾಯ. ಶಣ್ಣು ಅಂತ ಅಡ್ಡ ಬಿದ್ದ ಈ ಪ್ರಾಜೆಕ್ಟ್ ಪರಮೇಶಿ. ವಿಲನ್ ನಗುವಿಗೆ ಹೊಸ ರಭಸ ಕೊಟ್ಟ ಅಟ್ಟಹಾಸ, ಕನ್ನಡ ಚಿತ್ರರಂಗ ಕಂಡ ಅಪ್ಪಟ ದೇಸಿ ಪ್ರತಿಭೆ ಸುಧೀರ್. ಖಳನಟನ ಪಾತ್ರಗಳನ್ನ ಕಣ್ಣಿಗೆ ಕಟ್ಟುವಂತೆ ನಟಿಸಿ ಪ್ರೇಕ್ಷಕರಿಂದ ಸಯ್ಯನಿಸಿಕೊಂಡ ದಿಗ್ಗಜ, ವಿಲನ್ ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡುತ್ತಿದ್ದ ಚಾಕುಚಿನೋಬ, ಅದಕ್ಕೆ ಅಲ್ವಾ ನಾನಿರೋ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಪ್ರಭಾಕರ್, ಶಂಕರ್ ನಾಗ್, ಇನ್ನೂ ಅನೇಕ ದಿಗ್ಗಜ ನಟರ ಜೊತೆ ನಟಿಸಿ ಸ್ನೇಹವನ್ನು ಉಳಿಸಿಕೊಂಡಿದ್ದ ಸ್ನೇಹ ಜೀವಿ ಸುಧೀರ್. ಉತ್ತರ ಕರ್ನಾಟಕ ಭಾಷಾ ಶೈಲಿಯ ಅನೇಕ ಅನೇಕ ಪಾತ್ರಗಳಿಂದ ವಿಭಿನ್ನ ನಟರಾಗಿ ಸುಧೀರ್ ಅವರು ಹಾಸ್ಯ ಮತ್ತು ವಿಲನ್ ಗತ್ತನ್ನು ಬ್ಲೆಂಡ್ ಮಾಡಿ ಚಿತ್ರಲೋಕದಲ್ಲಿ ಅಚ್ಚರಿಯನ್ನ ಸೃಷ್ಟಿಸಿದ್ದಾರೆ. ಎಲ್ಲಿ ಕಾತ್ರನಮ್ಮ ವಾಪಸ್ ಬಂದೆ ನನಗೆ? ನನ್ನ ಧ್ವನಿಯ ಮೂಲಕವೇ ಗೌಡ್ರ ಗದ್ಲ, ಕಲಿಯುಗದ ಕಬ್ರವರು, ಅಲ್ಲದೆ ಸಿಂಧೂರ ಲಕ್ಷ್ಮಣ ಮುಂತಾದ ನಾಟಕಗಳಲ್ಲಿ ಇಂದಿಗೂ ಧ್ವನಿಸುತ್ತಲೇ ಇದ್ದಾರೆ. ಸಿನಿಮಾ ಮಾತ್ರವಲ್ಲದೆ ಕನ್ನಡ ರಂಗಭೂಮಿಯಲ್ಲೂ ತಮ್ಮ ನಟನೆಯ ಛಾಪು ಮೂಡಿಸಿ ಹಿಂದಿನ ಕಾಲದ ರಂಗಭೂಮಿಯ ಸ್ಟಾರ್ ನಟರಾಗಿ ಜನರ ಪ್ರೀತಿಗೆ ಪಾತ್ರರಾಗಿದ್ದರು. ತಾನು ಸಿನಿಮಾ ಸ್ಟಾರ್ ಆದ ನಂತರವೂ ಆದಾಯವಿಲ್ಲದೆ ನಿಂತು ಹೋಗುತ್ತಿದ್ದ ನಾಟಕ ಕಂಪನಿಗಳಿಗೆ ನಟನಾಗಿ ಹೋಗಿ ಆ ಕಂಪನಿಗಳ ಆದಾಯಕ್ಕೆ ಆಧಾರವಾದರು. ಅಲ್ಲಿನ ಹಲವಾರು ನಟರಿಗೆ ಸ್ಫೂರ್ತಿ ತುಂಬಿ ತಮ್ಮ ವೃತ್ತಿರಂಗದಲ್ಲಿ ಭರವಸೆಯನ್ನ ಬೆಳಗಿದ ಧೀರ ನಮ್ಮ ಸುಧೀರ. ಸುಧೀರ್ ಅವರ ರಂಗಭೂಮಿ ಕಾಲದಿಂದಲೇ ಅವರಿಗೆ ಗೆಳೆಯರಾಗಿದ್ದವರು ರಂಗಭೂಮಿಯ ಗೆಳೆಯ ಜಿವಿ ಕೃಷ್ಣ. ಈ ಗೆಳೆಯರು ಒಟ್ಟಿಗೆ ಸೇರಿ ಅಭಿನಯಿಸಿದ ನಾಟಕವೆಂದರೆ ಒಂದು ವರ ನೋಡಿ ಹೆಣ್ಣು ಕೊಡು ಹಾಗೂ ಹೆಣ್ಣಿನ ಜೀವ. ಹೀಗೆ ರಂಗಭೂಮಿಯಿಂದ ಶುರುವಾದ ಇವರ ಗೆಳೆತನ 3 ತಲೆಮಾರುಗಳವರೆಗೂ ಇನ್ನೂ ಗಟ್ಟಿಯಾಗಿ ನೆಲೆ ನಿಂತಿರುವುದು ಸ್ನೇಹದ ಪರಿಶುದ್ಧತೆಯ ಉತ್ತಮ ನಿದರ್ಶನ. ಹೇಗನ್ಸ್ತು ಇವತ್ತು ಏನ್ ನಾವೇನಿವೋ ಅಥವಾ ಏನ್ ಮಾತಾಡ್ತಿದೀವಿ ಅದೇ ಹೇಳ್ದಲ್ಲ, ದಟ್ ಇಸ್ ದಿ ಫೌಂಡೇಶನ್. ಅಂಬರೀಷ್ ಅಣ್ಣ ಅಪ್ಪನಿಗೆ ಮಾಡಿದ್ದು ಹೆಲ್ಪ್ ಇರಬಹುದು ಆ ಟೈಮಲ್ಲಿ, ಅದಕ್ಕೆ ಇಲ್ಲ ಅವ್ರವ್ರ ಸ್ನೇಹಿತನಿಗೆ ಒಂದು ಚೈನ್ ಸರ್ಕಲ್ ಇದೆ ನೋಡೋದ್ರಲ್ಲಿ. ಈಗ ಮಾತಾಡಿದ್ರೆ ಶರಣ್ ನಾನು ಹಿಂಗಿದೀವಿ, ಶರಣ್ ಹೀರೋ ಆಗಕ್ಕೆ ಎಲ್ಲೋ ಒಂದ್ ಕಡೆ ತರುಣ್ ಜೊತೆಗಿದ್ದ, ತರುಣ್ ಡೈರೆಕ್ಟರ್ ಆಗೋದಕ್ಕೆ ಶರಣ್ ಜೊತೆಗಿದ್ದಲ್ಲಿ, ಇಟ್ ಈಸ್ ಅ ಬ್ಯಾಲೆನ್ಸ್ಡ್. ಇದು ಒಬ್ರು ಶೋಲ್ಡರ್ ಒಬ್ರು ಕೊಟ್ಕೊಂಡು, ಒಬ್ರು ಶೋಲ್ಡರ್ ಒಬ್ರು ಕೊಟ್ಕೊಂಡು ಹಂಗೆ ಟ್ರಾವೆಲ್ ಆಗಿರೋದು. ನಾನೊಬ್ಬ ಡೈರೆಕ್ಟರ್ ಆಗ್ಬಹುದು, ನನ್ನಲ್ಲಿ ಡೈರೆಕ್ಷನ್ ಒಂದು
ಐಡಿಯಾ ಇದೆ ಅಂತ ನನ್ನ ಗುರ್ತಿಸಿದ ಫಸ್ಟೇ ಇವನು. ನಾನಿನ್ನು ಆಕ್ಟರ್ ಆಗಿದ್ದಾಗಲೇ ನನಗೆ ಅದೇ ಹೇಳ್ತಿದ್ದವನು, ಇಲ್ಲ ಮಗ ನಿನ್ನಲ್ಲೇನೋ ನೀನು ಒಂದು ಸಿನಿಮಾ ನೋಡ್ಕೊಂಡ್ ಬಂದ್ರೆ ಅದ್ರ ಎಕ್ಸ್ಪ್ಲೇನ್ ಮಾಡ್ತೀಯಾ, ನೀನೊಂದು ಏನೋ ಒಂದು ಸಿನಿಮಾ ನೋಡಿದ್ರೆ ಇದು ಫಾಲ್ಟು ಅಂತ ಹೇಳ್ತೀಯಾ, ಯಾವ್ದೋ ಸಿನಿಮಾ ಪೋಸ್ಟರ್ ನೋಡ್ಬಿಟ್ಟು ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೀಯಾ, ನೀನ್ ಆಕ್ಟಿಂಗ್ ಅಲ್ಲ, ನೀನ್ ಇದ್ರಲ್ಲೇನೋ ಇದೆ, ನೀನ್ ಟ್ರೈ ಮಾಡು ಟ್ರೈ ಮಾಡು ಅಂತಾನೆ ಹೇಳ್ತಿದ್ದವನು. ಒಂದು ಪ್ರೊಡಕ್ಷನ್ ಮಾಡಿ ಅವನೇ ಅಷ್ಟು ಕಷ್ಟದಲ್ಲಿ ದುಡ್ಡು ಹಾಕಿ ಒಂದು ಪಿಕ್ಚರ್ ಮಾಡ್ತೇನೆ, ನನ್ನ ಮೇಲೆ ಜವಾಬ್ದಾರಿ ಹೊರಿಸಿ, ನಾನೇನು ಮಾಡಿಲ್ಲ, ಅದಕ್ಕಿಂತ ಮುಂಚೆ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿಲ್ಲ, ನಾನು ಏನೂ ಇಲ್ವಲ್ಲ, ಐ ಎಮ್ ಎ ಫೇಲ್ಡ್ ಆಸ್ ಅನ್ ಆಕ್ಟರ್ ದೇರ್ ಅಂತವನ್ ಮೇಲೆ ನಂಬಿ ಒಂದ್ ಮಾಡ್ತಾನೆ ಅಂತಂದ್ರೆ ಇದು ನನಗೆ ಎಷ್ಟು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು. ಸೊ ಎಲ್ಲಾದ್ರೂ ನನಗೆ ಯಾರಾದ್ರೂ ಸರ್ ತರುಣ್ ಅವರು ಶರಣ್ ಅವ್ರ ಪಿಕ್ಚರ್ಗಳಲ್ಲಿ ಚೆನ್ನಾಗಿ ಮಾಡ್ತಾರೆ ಇದೇನಂದ್ರೆ ನಾನು ಅದನ್ನ ತೀರ್ಸಕ್ ಆಗ್ತಾ ಇರೋದು ಅದು. ಸೊ ಅದೆಲ್ಲ ಅಲ್ಲಿಂದಾನೆ ಬಂದಿರೋದು ಅಂತ ಅಷ್ಟೇ. ಈ ವಿಡಿಯೋ ನೋಡಿದ ತಕ್ಷಣ ವಿಜಯ್ ಹೊಡೆದ್ರಿ, ಶುರು ಆಗ್ತಿದ್ದಂಗೆ ಸುಧೀರ್ ಸರ್ ನ ತೋರಿಸ್ತಿದ್ದ ಹಾಗೆ ಕೃಷ್ಣ ಅಂಕಲ್ ವಿಜಲ್ ಹೊಡಿತಾವ್ರ. ಹೆಂಗೆ ಅಂಕಲ್ ಹೊಡೆದಿದ್ ವಿಜಲ್ ಅದು? ಇದು ನಾನು ಪೋಲಿ ಪೋಲಿ ಓಡಾಡ್ತಿದ್ದಾಗ ಕಲಿತ ವಿದ್ಯೆ ಇದು. ಗೆಳೆಯ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇವತ್ತು ಹೀರೋ ಆಗಿದ್ರಿ ಪ್ರೊಡ್ಯೂಸರ್ ಆಗಿದ್ರಿ, ಕೃಷ್ಣ ಸರ್ ಮತ್ತೆ ಸುಧೀರ್ ಸರ್ ಅವರ ಫ್ರೆಂಡ್ಶಿಪ್ ಹೇಗೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಗಿತ್ತು? ಅಂದ್ರೆ ನಾನು ತುಂಬಾ ಚಿಕ್ಕವನು, ಮಂಡ್ಯ ಕ್ಯಾಂಪ್, ಮಂಡ್ಯ ಕ್ಯಾಂಪ್ ಅಂದ್ರೆ ತುಂಬಾ ಸಣ್ಣವನು ನಾನು. ಮಂಡ್ಯ ಕ್ಯಾಂಪ್ ಅಲ್ಲಿ ವರನೋಡಿ ಹೆಣ್ಣು ಕೊಡು ಅಂತ ಹೆಣ್ಣಿನ ಜೀವನ ನಾಟಕ, ಆ ನಾಟಕದಲ್ಲಿ ಅಂಕಲ್ ಅವಾಗ ಸಿನಿಮಾ ಸ್ಟಾರ್ ಯಾರು ನಾಟಕಕ್ಕೆ ಬಂದಾಗ ಅವತ್ತು ನಾಟಕ ಅಲ್ಲ ಅದು, ಅದೊಂದು ಹಬ್ಬ. ಆ ಸೆಲೆಬ್ರೇಟೆಡ್ ಆಕ್ಟರ್ ಸೆಲೆಬ್ರೇಟೆಡ್ ಫ್ರೆಂಡ್ಶಿಪ್ ನ ನೋಡಿರೋಂತ ನಾನು, ಅದು ಒಂಥರ ಹೆಂಗನಂತೆ ಅವ್ರು ಬರ್ತಾ ಇದಾರೆ ಒಬ್ರು ಆ ತರದವರು ಅಂತಂದ್ರೆ, ಆಮೇಲೆ ಆ ಆತ್ಮೀಯತೆಯ ಒಂದು ಸ್ಟ್ರಾಂಗ್ ಇದೆಯಲ್ಲ ಬಾಂಡಿಂಗ್, ಅದು ಅಲ್ಲಿ ಸ್ಟಾರ್ಟ್ ಆಗಿದ್ದು. ನಾನು ಬೆಂಗಳೂರಿಗೆ ಬಂದಾಗ ಅದೇ ಅವ್ರ ಅಮ್ಮ ಹೇಳಿದ್ರಲ್ಲ ನನ್ನ, ಇವರು ಆಕ್ಚುಲಿ ಇವಾಗ್ಲೂ ನೆನೆಸ್ತಾರೆ ಅದನ್ನ, ಹೊಸಕೋಟೆಲ್ ಕ್ಯಾಂಪ್ ನನಗೆ ಇವರು ಕಾರಲ್ಲಿ ಬರ್ತಾ ಇದ್ರು, ನೈಟ್ 7 ಗಂಟೆ ಆಗಿತ್ತು, ನಾನು ಆಟೋ ಓಡಿಸ್ತಾ ಇದ್ದೆ. ನಾನು ಏನಾಗಿತ್ತು ಅವರೇ ಹೇಳ್ತಾರೆ, ಆಟೋ ಕೆಟ್ಟೋಗಿತ್ತು, ಮಸಿ ಎಲ್ಲ ಬಳ್ಕೊಂಡಿದ್ದ, ಒಂದ್ ಯಾವ್ದೋ ಹಳೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಇವನೇ ಅಡ್ವರ್ಟೈಸ್ಮೆಂಟ್, ಇವನೇ ಅನೌನ್ಸ್ ಮಾಡೋದು. ಪಾಪ ಕೆಟ್ಟೋಗಿದ್ ನಾನು ಯಾರಿ ಹುಡುಗ ಇವನ್ ಕೇಳೋಣ, ಕೃಷ್ಣ ಅವ್ರದ್ದು ಥಿಯೇಟರ್ ಎಲ್ಲ ಐತೆ ಅಂತ ಕೇಳೋಣ ಅಂತ ನೋಡಿದ್ರೆ ಇವನೇ ಶರಣ ಆಂಟಿ, ಹೋಗಿ ಆಂಟಿ ಅಲ್ಲಿದೆ ಥಿಯೇಟರ್. ಈಗ ನಮ್ಮ ಗೋಲ್ಡನ್ ಗ್ಯಾಂಗ್ ಅಲ್ಲಿ ಅನೌನ್ಸ್ಮೆಂಟ್ ಆಗ್ಲೇಬೇಕು. ನಾಟಕ ಗುಲಾಮ ಗಂಡ ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ, ಮಗದೊಮ್ಮೆ ನೋಡಿದರೆ ಇನ್ನೂ ಹಲವಾರು ಬಾರಿ ನೋಡಲೇಬೇಕೆನಿಸುವ ಸುಂದರ ಸಾಮಾಜಿಕ ನಾಟಕ ಗಂಡ ಗುಲಾಮ ಗಂಡ. ಪ್ರಖ್ಯಾತ ಚಲನಚಿತ್ರ ನಟರಾದಂತ ಸುಧೀರ್ ಅವರು ಹಾಗೂ ಜಿ ವಿ ಕೃಷ್ಣ ಅವರವರ ಅಭಿನಯದಲ್ಲಿ ಮೂಡಿ ಬಂದಿರುವಂತ ಸುಂದರ ಸಾಮಾಜಿಕ ನಾಟಕ ಗುಲಾಮ ಗಂಡ. ಗಂಡ 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 ಗುಲಾಮ ಕನ್ನಡ ಕುಲ ರಸಿಕರೇ, ಗೋಲ್ಡನ್ ಗ್ಯಾಂಗ್ ಅಲ್ಲಿ ನೋಡಲು ಮರೆಯದಿರಿ ಮರೆಯದಿರಿ. ಅಣ್ಣ ಈ ಮೂರು ಜನರ ಗೆಳೆತನ ಏನಿದೆ, ಈ ಮೂರು ಜನದಲ್ಲಿ ನಿಮ್ಮ ಫೇವರೇಟ್ ಯಾರು? ಎಲ್ಲ ಮೂರು ಜನ ಇವ್ರು ಮೂರು ಜನ ಇರೋ ಪ್ರೇಮನೇ ಹೈಲೈಟ್. ಪ್ರೇಮ್ ಫೇವರೇಟಾ ನಿಮ್ಗೆ? ಪ್ರೇಮಿ ನನ್ ಯಾಕೆ ಗೊತ್ತಾಗ ಕಳ್ಸಿದ್ದು, ನನಗೆಲ್ಲೋ ಡೌಟ್ ಇತ್ತು ಇವ್ರ ಫೇವರೇಟ್ ನೀನೆ ಅಂತ. ಅದಕ್ಕೆ ವೆಲ್ಕಮ್ ಮಾಡಕ್ಕೆ ಪ್ರೇಮ್ನೇ ಕಳ್ಸಿದ್ರು, ಬಹಳ ಒಳ್ಳೇದ್ ಮಾಡಿದ್ರು, ತುಂಬಾ ನಿಜ. ಗೆಳೆಯನ್ ಕಳ್ಸಿದ್ರು ವಾಪಸ್ ಹೋಗ್ಬಿಟ್ರೆ ಅಂತ ಭಯ ಆಗ್ಬಿಡ್ತ ನನ್ಗೆ. ಅವರಿಬ್ರು ತುಂಬಾ ಕಿಲಾಡಿಗಳು ಅಂತ ಕಾಣ್ತಾರೆ, ಇದು ತಪ್ಪು ಮಾಡಿ. ರಿಯಾಲಿಟಿ ಶೋ, ರಿಯಾಲಿಟಿ ಶೋ ಇದ್ರಲ್ಲಿ ನನ್ನ ಪ್ರೈಸ್ ಮಾಡಿದಾರೆ, ಕಟ್ ಮಾಡಂಗಿಲ್ಲ. ನಿಮ್ಮ ಮೂವರು ಫ್ರೆಂಡ್ಶಿಪ್ ನೋಡಿದ್ಮೇಲೆ ನಮ್ಮ ತರುಣ್ ಅವರ ಬರ್ಡೇಗೆ ಏನ್ ಗಿಫ್ಟ್ ಕೊಟ್ರಿ ನೀವು? ದೊಡ್ಡದು ಸ್ಟ್ಯಾಚ್ಯೂ ಮಾಡಿ ತಂದ್ಕೊಟ್ಟಿದ್ದಾರೆ ನಮ್ಮ ಸುಧೀರ್ ಅವ್ರದ್ದು ಕಂಚಿಂದು. ನನಗೆ ಅದನ್ನ ನೋಡಿದ ತಕ್ಷಣ ಮದರ್ ಇಂಡಿಯಾ ಪಿಕ್ಚರ್ ನೆನಪು ಬಂತು. ಮಗ ಅವ್ರ ತಾಯಿ ಮಗಂದು ಕಂಚಿನ ಮೂರ್ತಿ ನಿಲ್ಸಿರ್ತಾರೆ, ಅವ್ರ ತಾಯಿ ಬಂದು ಹಾರ ಹಾಕ್ತಾರಲ್ಲ ಹಂಗೆ ನನಗೆ ಮಾಡ್ಬಿಟ್ನಲ್ಲ ಈ ಮಗ ಅಂತ ನೋವಾಯ್ತು ಅವತ್ತು ತುಂಬಾ. ನಿಮ್ಗೆ ಯಾಕೆ ಅನ್ಸ್ತು ಗೆಳೆ ಈ ಕಂಚಿನ ಮೂರ್ತಿ ಕೊಡಬೇಕು? ಸಾಲಿಡ್ ಮೆಟಲ್ ಅದು. ನನ್ ಇವನ್ ಭಯಾನಕ ಕ್ರಿಯೇಟಿವ್ ಇವನು, ಆಮೇಲೆ ಒಬ್ಬರಿಗೆ ಇಷ್ಟ ಆಗುವಂತದನ್ನ ಕೊಡೋದ್ರಲ್ಲಿ ನಮ್ಮ ಇಡೀ ಕುಟುಂಬ ಅಲ್ಲ ನಮ್ಮ ಇಡೀ ವಂಶಕ್ಕೆ ಇವನ್ದೇ ಐಡಿಯಾ ಪಾಸ್ ಆಗೋದು ಎಲ್ಲಾ ಕಡೆ. ಇವನಿಗೆ ಏನ್ರಿ ಕೊಡಕ್ಕಾಗತ್ತೆ? ನಾನು ಇವನಿಗೆ ಇನ್ನೇನ್ ತಾನೇ ಕೊಡಕ್ಕಾಗತ್ತೆ? ಸುಮ್ಮನೆ ಹಂಗೆ ಒಂದಿಷ್ಟು ದಿವಸ ಯೋಚನೆ ಮಾಡಿದೆ, ಇವನಿಗೆ ಫೇವರೇಟ್ ಅಲ್ಲ ಫೇವರೇಟೆಸ್ಟ್ ಅಂತ ಯಾರಿದ್ದಾರೆ ಪ್ರಪಂಚದಲ್ಲಿ ಅಂತಂದಾಗ ನನಗೆ ಫಸ್ಟ್ ಬಂದಿದ್ದು ಇವ್ರ ತಂದೆ. ಸತ್ಯ, ಎಲ್ಲೇ ಅವ್ರ ತಂದೆ ವಿಚಾರ ಹೇಳಿ ಅವನ ಕಣ್ಣಲ್ಲಿ ಹಂಗೆ ಒಂಚೂರು ನೀರಂಗ ಆಡತ್ತೆ. ಸೊ ನನಗನ್ಸಿದ್ದದು
ಅವ್ರ ತಂದೆಗೆ ರಿಲೇಟೆಡ್ ಏನಾದ್ರು ಒಂದ್ಕೊಟ್ರೆ ಅದು ಬಹಳ ಅವನಿಗೆ ಇಷ್ಟವಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದಷ್ಟೇ. ಅದು ಅವನಿಗೆ ಇಷ್ಟ ಆಗಿದೆ ಅಂತಂದ್ರೆ ನನ್ಗೆ ಸಾರ್ಥಕ ಅಷ್ಟೇ. ಇನ್ನೇನಿಲ್ಲ, ತುಂಬಾ ಇಷ್ಟ ಆಗಿದೆ, ತುಂಬಾ ಇಷ್ಟ ಆಗಿದೆ ನೋಡಿ. ಈಗಲೂ ಕೂಡ ಕಣ್ಣೀರ. ಅದು ಒನ್ ಆಫ್ ದಿ ಮೋಸ್ಟ್ ಮೆಮೊರಬಲ್ ಗಿಫ್ಟ್ ನನಗೆ. ಅಂದ್ರೆ ನಾನೇ ಯೋಚನೆ ಮಾಡ್ಕೊಳಕಾಗಿಲ್ಲ, ನಾನು ಯಾವ ತರ ಒಂದು ಮಾಡಿಸ್ಬೇಕು, ನನ್ನ ಆಫೀಸ್ ಅಲ್ಲಿ ಇಟ್ಕೋಬೇಕು ಅಂತ ನನಗೇನೆ ಬಂದಿಲ್ಲ. ಅದು ಅವ್ರದೇನೋ ಪೇಂಟಿಂಗ್ ಇಟ್ಕೊಂಡಿದ್ದೀನೋ ಈ ತರದೆಲ್ಲ ಇದ್ದೇನೆ ನಾನು ಹೊರತು, ಬಟ್ ನನಗೆ ಬಂದಿರ್ಲಿಲ್ವಲ್ಲ ಅದು ಆ ಥಾಟ್. ಈಗ ನಮ್ ವೀಕ್ಷಕರಿಗೂ ತೋರಿಸ್ಬೇಕಲ್ಲ ಅದನ್ನ. ತೋರ್ಸೋಣ ಗೆಳೆಯ, ಲೈಬ್ರರಿಗೆ ಹೋಗಿ ಇದೆ ತಂದ್ಬಿಡಿ. ಏನೋ ಇದೆ, ಹೋಗಿ ಇದು ನಮ್ಮ ವೀಕ್ಷಕರಿಗೆ ತೋರಿಸ್ಲೇಬೇಕು ನಾವು. ಸ್ನೇಹದ ಸಂಕೇತ ತರು ಇದು. ಬರ್ಡೇಗೆ ಇಂತ ಒಂದು ಅದ್ಭುತ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾನೆ ನಮ್ಮ. ಬೆಸ್ಟ್ ಆಫ್ ದಿ ಬೆಸ್ಟೆಸ್ಟ್ ಗಿಫ್ಟ್ ನನಗೆ ಯಾವ್ದು ಲೈಫ್ ಅಲ್ಲಿ. ಹೌದು ಹೌದು ಹೌದು, ಇದನ್ನ ಆಫೀಸ್ ಅಲ್ಲಿ ನನ್ನ ಚೇಂಬರ್ ಅಲ್ಲೇ ಇರುತ್ತೆ, ನಾನು ಇದಕ್ಕೇನೆ ಡೈಲಿ ನಮಸ್ಕಾರ ಮಾಡಿಬಿಟ್ಟು ನನ್ನ ಕೆಲಸ ಶುರು ಮಾಡೋದು. ಹಂಗೆ ಹಂಗಾಗಿದೆ ನನಗೆ. ಇದೆ ಫ್ರೆಂಡ್ಶಿಪ್. ಅಂಡ್ ಸುಧೀರ್ ಸರ್ ಅವರ ಆಶೀರ್ವಾದ ಯಾವಾಗ್ಲೂ ನಿಮ್ಗಳ ಮೇಲೆ ಇರ್ಲಪ್ಪ. ಈಗೇನ್ ಫೀಲಿಂಗ್ ಬಂತು ಗೊತ್ತಾ, ಅವರು ನಮ್ಮ ಜೊತೆಲಿದ್ದಾರೆ. ಅದಕ್ಕೋಸ್ಕರನೇ ನಾವು ತರಿಸಿದ್ದು. ಸುಧೀರ್ ಸರ್ ಅವ್ರು ಇಲ್ದೆ ಫ್ರೆಂಡ್ಶಿಪ್ ಪೂರ್ಣ ಆಗಲ್ಲ, ಹಾಗಾಗಿ ಅವ್ರನ್ನು ಕೂಡ ಇಲ್ಲಿ ಕರೆಸಿದ್ವಿ. ಈಗಿದ್ದಾರೆ ಜೋರ್ ಚಪ್ಪ ಸರ್. ಈಗ ಬಂದಿದ ತಕ್ಷಣ ಏನ್ ಅನ್ಸ್ತಿ ನಮ್ಗೆ? ನಂಗೆ ಯೂಶುವಲ್ ಆಗಿ ಇವ್ರಗಳೆಲ್ಲ ಏನ್ ಪ್ಲಾನ್ ಮಾಡ್ತಾರೆ, ಸರ್ಪ್ರೈಸ್ ಕೊಡಬೇಕು ಅಂತ ಪ್ರತಿ ವರ್ಷ ಏನೋ ಪ್ಲಾನ್ ಮಾಡತ್ತಾರಲ್ಲ, ಇವ್ರಿಗಿಂತ ಒಂದ್ ದಿವಸ ಮುಂಚೆ ನನಗೆ ಗೊತ್ತಾಗಿರ್ತದ ಇವ್ರ ಪ್ಲಾನ್ ಮಾಡ್ತೀರ ಅಂತಂದ್ಬಿಟ್ಟು. ಬಿಕಾಸ್ ವಿಗ್ರಹನ ಈ ತರ ಮಾಡಿಸೋದಿದೆಯಲ್ಲ, ಅದು ತಿಂಗ್ಳಾನ್ ಗಟ್ಲೆ ಕೆಲಸ. ಕರೆಕ್ಟ್. ಸೊ ಈ ವರ್ಷ ನನಗೆ ಒಂದೇ ಒಂದ್ ಪರ್ಸೆಂಟ್ ನನಗೆ ಇದ್ರ ಐಡಿಯಾನು ಬಂದಿಲ್ಲ. ನನಗೆ ನನ್ನ ಆಫೀಸಿಗೆ ಬಾ ಅಂತಂದಾಗ್ಲೂ ಇಲ್ಲೆಲ್ಲೋ ಇದ್ದೀನಿ ಬರ್ತೀನಿ, ವಿಶ್ ಮಾಡಕ್ ಬರ್ತಾನೆ ಗೊತ್ತು ನನಗೆ. ಇದನ್ನ ಬರ್ತೇನೆ ಬರ್ತೀನಿ ಅಂದ್ರೆ ನಮ್ಮ ಬಂದ್ರು ಆಫೀಸ್ಗೆ, ನಾನು ಬರ್ತಾ ಇದ್ದೀನಿ ಸರ್ ನಮ್ಮ ಎಲ್ಲ ಆಫೀಸ್ಗೆ ಬರೋದಿಲ್ಲ ಕತೆನೇ ಇಲ್ಲ. ನಮ್ಮ ಯಾಕೆ ಬಂದ್ರು ಅಂತಂದೆ ನಾನು. ಅವ್ನು ನನ್ನ ಫ್ರೆಂಡ್ ಕಿರಣ್ ಅಂತ ಒಬ್ಬ ಇದನ್ನ. ಅವನು ಏನಿಲ್ಲ ಮಗ, ನೀನೇನೋ ಅದಲ್ಲಿ ಕೇಕ್ ಬರ್ತಿ ಕಟ್ ಮಾಡು, ನೀನೇನೋ ಇದು ಅಂತಾನೆ ಇದ್ರು. ಕೊನೆ ಇವನು ಬಂದ, ಇವನು ಬಂದು ಸರಿ ಒಂದ್ ನಿಮಿಷ ಬಾ ಆಫೀಸ್ ಒಳಗಡೆ ಆಫೀಸ್ ಒಳಗಡೆ ಅಂತಂದ್ರು ನನ್ನ ಕ್ಯಾಬಿನ್ ಕರ್ಸ್ಕೊಂಡು ಕೂತ್ಕೊಂಡಿದ್ದಾನೆ. ಆಮೇಲೆ ನಂದಾ ಬಂದ, ಇವನು ಏನಕ್ಕೆ ಹಿಂಗ್ ಬರ್ತವ್ರೆ ಎಲ್ಲಾರು ಅಂತ. ಅವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಇದು ಐಡಿಯಾ ಏನು ಅಂತ. ಕೊನೆಗೆ ಎಲ್ಲರೂ ಕರ್ಕೊಂಡು ನಿಮಿಷ ಬಾ ಅಂತಂದ್ಬಿಟ್ಟು ಹಾಲ್ ಬಂದು ಅಷ್ಟು ಟೇಬಲ್ ಹಾಕಿ ಇದನ್ನ ಇಟ್ಟು ಅದ್ಮೇಲೆ ಒಂದ್ ಬಟ್ಟೆ ಕ್ಲೋಸ್ ಮಾಡಿ ಇಟ್ಟಿದ್ದಾನೆ. ಸೊ ಬಂದ ಇದನ್ನ ನೋಡಿದ್ರೆ ನನಗೆ ಅವಾಗ ಒಂದು ಏನೋ ಡೌಟ್ ಆಯ್ತು, ಏನೋ ಬಂದಿದೆ ಬಟ್ ನನಗೆ ಇದ್ ಗೆಸ್ಟ್ ಇಲ್ಲ ಈ ತರದ ಒಂದ್ ಬರುತ್ತೆ ಅಂತ. ಏನೋ ಕೇಕ್ ಗೀಕ್ ಏನೋ ಮಾಡಿದಾನ ಆ ತರದ್ದು ಅಷ್ಟೇ, ಇವ್ರ ಲಿಮಿಟೇಷನ್ ಇವ್ನು ಇಷ್ಟೇ ಯೋಚನೆ ಮಾಡಿರೋದು ಅಂತ. ನನ್ನ ಇದು ಫಸ್ಟ್ ಟೈಮ್ ನಾನು ರಾಂಗ್ ಆಗಿದ್ದಲ್ಲಿ ಇದು ತೆಗೆದ್ರೆ ನನಗೆ ಶಾಕ್ ಆಗೋಯ್ತು. ನನಗೆ 20 ಇಯರ್ಸ್ ಆಯ್ತು ನಮ್ಮ ತಂದೆ ಪಾಸ್ ಆಗಿ, ಅದಾದ್ಮೇಲೆ ನನಗೆ ಮತ್ತೆ ಅವ್ರನ್ನ ನೋಡ್ತಾ ಇದ್ದೀನಿ ನಾನು ಅಂತ ಅನಿಸ್ಬಿಡ್ತು ನನಗೆ. ಅದಾದ್ಮೇಲೆ ಅದೇ ಹೇಳ್ದ ನಾನು, ಅವ್ನಿಗೆ ಏನ್ ಥ್ಯಾಂಕ್ಸ್ ಹೇಳ್ಬೇಕ, ನಾನು ಏನ್ ಹೇಳ್ಬೇಕು ಏನು ಗೊತ್ತಾಗಿಲ್ಲ. ಇವನಿಗೆ ಥ್ಯಾಂಕ್ಸ್ ಹೇಳ, ಇವನು 2 ತಿಂಗಳಿಂದ ಅದನ್ನ ಪ್ಲಾನ್ ಮಾಡಿ ಅವ್ನು ಯಾರಿಗೋ ಕೊಟ್ಟಿದ್ದಾನಲ್ಲ ಅವ್ನಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ ಯಾರು ಮಾಡೋದಲ್ಲ, ಯಾಕಂದ್ರೆ ಮಾಡೋದು ಈಸಿ ಅಲ್ಲ. ಮಾಡೋ ಅಷ್ಟು ನನಗೆ ಐ ವಾಸ್ ವೆರಿ ಎಮೋಷನಲಿ ಟಚ್ಡ್ ಇದೊಂದು ಇದಕ್ಕೆ. ಇವನು ಆಕ್ಚುಲಿ ನಾವು ವರ್ಷ ವರ್ಷಕ್ಕೆ ಏನಾರ ಮಾಡ್ತಿರ್ತೀವಲ್ಲ ಅಪ್ಪ, 2 ದಿವಸದ ಮುಂಚೆ ನನಗೆ ಹೇಳಿದ್ರೆ ಸರ್ಪ್ರೈಸ್ ಮಾಡೋ ಬದಲು ಒಳ್ಳೆ ಐಡಿಯಾ ಕೊಡ್ತಿದ್ನಲ್ಲ. 1970-71 ಇಂದ ಸ್ಟಾರ್ಟ್ ಆದಂತಹ ರಂಗಭೂಮಿಯಿಂದ ಸ್ಟಾರ್ಟ್ ಆದಂತಹ ಸ್ನೇಹ, ಅದು ಎಲ್ಲಿ ವೃತ್ತಿ ರಂಗಭೂಮಿಯಿಂದ ಸ್ಟಾರ್ಟ್ ಆದಂತಹ ಫ್ರೆಂಡ್ಶಿಪ್, ನಾಟಕದಿಂದ ಬಂದು ಸೀರಿಯಲ್ ಮಾಡಿ ಸೀರಿಯಲ್ ಇಂದ ಸಿನಿಮಾಗ್ ಬಂದು ಈಗ ದೊಡ್ಡ ಸ್ಟಾರ್ ಗಳಾಗೋ ಮಟ್ಟಿಗೆ ಈ ಪರಂಪರೆ ಬೆಳೀತಾ ಇದೆಯಲ್ಲ, ಇದೇ ಪ್ಯೂರೆಸ್ಟ್ ಆಫ್ ಪ್ಯೂರೆಸ್ಟ್ ಫ್ರೆಂಡ್ಶಿಪ್. ನಿಮ್ಮ ಗೆಳತನ ಹೀಗೆ ಇರ್ಲಿ, ತಲೆಮಾರು ತಲೆಮಾರಿಗೆ ಹೋಗ್ಲಿ, ನೆಕ್ಸ್ಟ್ ತಲೆಮಾರಿಗೆ ಹೋಗ್ಲಿ, ನಿಮ್ಮ ಸ್ನೇಹ ನೆಕ್ಸ್ಟ್ ಎಲ್ರಿಗೂ ಆದರ್ಶವಾಗ್ಲಿ ಅನ್ನೋದೇ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಎಲ್ರು ಸೇರಿ ಒಂದು ಫೋಟೋ ತಗೋಣ. ಇದು ನಮ್ಮ ಗೋಲ್ಡನ್ ಗ್ಯಾಂಗ್. ಈ ತರ ಫ್ರೆಂಡ್ಶಿಪ್ ನ ನಮ್ಮಲ್ಲಿ ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಿ. 3 ತಲೆಮಾರುಗಳಿಂದ ಬೆಳೆದು ಬಂದಿರೋ ಫ್ರೆಂಡ್ಶಿಪ್ ಇದು. ಆ ಒಂದು ಸೆಲೆಬ್ರೇಷನ್ ನಮ್ಮ ಗೋಲ್ಡನ್ ಗ್ಯಾಂಗ್ ಅಲ್ಲಿ ಆಗ್ತಿದೆ. ನಮ್ಮ ಒಂದು ಕರೆಗೆ ಮೂಗುಟ್ಟು ಬಂದಿರೋ ಅಮ್ಮ ಕೃಷ್ಣ ಸರ್, ಮೇಡಮ್, ಅಮ್ಮ, ನಿಮ್ಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಈ ಸಂದರ್ಭ ನಮ್ ತರುಣ ಮದುವೆ ಆಗ್ಬೇಕು, ನಾವೆಲ್ಲ ಒಟ್ಟಿಗೆ ಸೇರಬೇಕು, ಅದೇ ನಮ್ಮ ಆಸೆ. ನೆಕ್ಸ್ಟ್ ಸೀಸನ್ ವಿತ್ ಮೊಮ್ಮಗ ಅಂತ ಹೇಳಿದೀನಿ. ಬಹಳ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಜೋರ್ ಜಬ್ಬಾಳೆ. ಜೊತೆ ಜೊತೆ ಟೈಮ್ ವಿಚಾರನೆ, ನಮ್ಮ ದರ್ಶನ್ ಅವ್ರ ಮನೆಗೆ ಹೋಗ್ಬಿಟ್ಟು
ಪಾತ್ರ ತಳು ತನಕ ಕೈ ಹಾಕಿದ್ರಂತೆ. ನಾವು ನಾಳೆ ಶೂಟಿಂಗ್ ಅಂದ್ರೆ ಇವತ್ತು ಹೋದ್ವಿ. ಇವತ್ತು ಹೋದಾಗ ನಾನೊಂದು ಗಿಫ್ಟ್ ತಗೊಂಡಿದ್ದೆ, ಮನೆ ಹೆಸರು ತೂಗುದೀಪ ಅಲ್ಲ, ತೂಗುದೀಪ ತಗೊಂಡಿದ್ದೆ. ಹೋಗ್ಬಿಟ್ಟು ಕೊಟ್ಬಿಟ್ಟು ಅಮ್ಮನ್ಗೆ ಆಶೀರ್ವಾದ ತಗೊಂಡ್ಬರೋಣ, ಅವ್ರ ಬ್ಯಾನರ್ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಅಂತ ಹೇಳಿ ಹೋದ್ವಿ. ಹೋದ್ವಿ ಕೊಟ್ವಿ, ಊಟ ಮಾಡಿ ಅಂತ ಹೇಳಿದ್ರು. ಈಗ ಅವ್ರು ಊಟ ಮಾಡಿ ಅಂತ ಅವ್ರು ಹೇಳಿದಾಗ ನಾವು ಬೇಡ ಅಂತ ಹೆಂಗ್ ರಿಜೆಕ್ಟ್ ಮಾಡೋದು? ಮಕ ನೋಡಿದೆ ಇವನು ಮಾಡೋಣ ಅಂತ ಕೂತ್ಕೊಂಡ್ವಿ. ನಂಗಿದೆ, ನಂಗೆ ಆಲ್ರೆಡಿ ಬಾಂಡಿಂಗ್ ಇದೆ ಅಲ್ಲಿ ಮನೆಯಲ್ಲಿ, ನಂಗೆ ಏನ್ ತೊಂದ್ರೆ ಇಲ್ಲ. ಇವನು ಇದ್ರು ಓಕೆ, ಬಡಸೂರು 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 ಸಕ್ಕದಾ ಮಾಡಿದ್ರು. ಮೊದಲೇ ಅವ್ರ ಕೈ ರುಚಿ ಅಮೃತ ತಿಂದ್ವಿ 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 ಸಕ್ಕದಾಗ ತಿಂದ್ವಿ. ತಿಂತಾ ಇರ್ಬೇಕಾದ್ರೆ ಎಲ್ಲ ಆದ್ಮೇಲೆ ದರ್ಶನ್ ಸರ್ ಬಂದ್ರು. ದರ್ಶನ್ ಸರ್ ಬಿಟ್ಟು, ಹಲೋ ಇರೋ ಬಂದಿದ್ದೀರಾ, ಥ್ಯಾಂಕ್ ಯು, ನಮ್ಮ ಮನೆಗೆ ತುಂಬಾ ಖುಷಿ ಆಯ್ತು, ಊಟ ಮಾಡಿದ್ರೆ ಚೆನ್ನಾಗಿ ಊಟ ಮಾಡಿದ್ರೆ ಓಕೆ. ಇವನ್ಗೂ ಕೇಳ್ಬಿಟ್ಟು ನಮಗ ಮಾಡ್ಬಿಟ್ಟು, ಅಮ್ಮ ಊಟ ಬಡಿಸಿ ನಮ್ಮ ಫ್ರೆಂಡ್ಸ್ ಕಾಯ್ತಾ ಇದಾರೆ ಅಂದ್ರು. ಒಂದು 10 ನಿಮಿಷ ವೆಯ್ಟ್ ಮಾಡಪ್ಪು ಅಂದ್ರು. ಯಾಕಮ್ಮ ನೀ ವೆಯ್ಟ್ ಮಾಡ್ಬೇಕು ಅಂದ್ರು. ಇಲ್ಲ ಪ್ರೇಮ್ ಇಷ್ಟ ಚೆನ್ನಾಗಿ ಊಟ ಮಾಡ್ತಾನೆ ಅಂತ ಗೊತ್ತಿಲ್ಲ ಕಣ, ಈ ಬಿರಿಯಾನಿ ನಿನಗೆ ಅಂತ ಮಾಡಿದ್ದೆ, ಎಲ್ಲ ಪ್ರೇಮ್ ಚೆಲ್ಲಾಕ್ ತಿನ್ಬಿಟ್ರು. ಅಯ್ಯೋ ಅವ್ರಿಗೆ ಅಂತ ಮಾಡಿ ನಾವು ತಿನ್ಬಿಟ್ರ. ಕಾನ್ಸೆಪ್ಟ್ ಇತ್ತು ಅವಾಗ, ಡಯಟ್ ತರ ಇದ್ದ ಇವನು. ಇವನ್ ಏನ್ ಕಾನ್ಸೆಪ್ಟ್ ಅಂದ್ರೆ, ಬಿರಿಯಾನಿ ಇತ್ತು ಅಂದ್ರೆ ನೋ ರೈಸ್ ಓನ್ಲಿ ಪೀಸ್ ಅಂತ ಕಾನ್ಸೆಪ್ಟ್. ಮುಖ ನೀನ್ ನಂಬಲ್ಲ, ಒಂದ್ ಪಕ್ಕದಲ್ಲಿ ಒಂದು ಗುಡ್ಡ ತರ ಬರೀ ಪೀಸ್ ಮೂಳೆಗಳು ಜೋಡಿಸಿದ್ದ ಇವನು. ರೈಸ್ ಇಲ್ಲ, ಏನ್ ತಿನ್ನಲ್ಲ. ಹಾಕಿಮ್ಮ ಹಾಕಿಮ್ಮ ಅವ್ರು ಆಗ್ತಾ ಇದಾರೆ. ಹಾಕಿಮ್ಮ ನಾನೇ ಇಷ್ಟ ತಿಂದಿದೀನಿ. ಹಾಕಿಮ್ಮ ಹಾಕಿಮ್ಮ ಏನ ಚೆನ್ನಾಗಿ ಮಾಡಿದಿರಮ್ಮ, ಅಮ್ಮ ಸಕ್ಕತ್ತಾಗಿದೆ, ಅಮೃತ ಇದ್ದಂಗಿದೆ ಅಂತ ತಿಂತಾನೆ. ಇಷ್ಟು ಪಕ್ಕದಲ್ಲಿ ನಿಂಗೆ ಗುಡ್ಡೆ ಹಾಕಿದ. ಆಮೇಲೆ ಸರಿ ಬೇಡಮ್ಮ ನಾನು ಹೋಟ್ಲಿಗೆ ಹೋಗ್ತೀನಿ, ಇಲ್ಲ ಕಣೋ ವೆಯ್ಟ್ ಮಾಡೋ ಅಂದ್ರು. ಅಯ್ಯ ಇಲ್ಲ ಇಲ್ಲ ನಾನು ಭಯ, ಸಾರಿ ಭಯ, ನನಗೆ ಗೊತ್ತಿಲ್ಲ ನನಗೆ ಆಕ್ಚುಲಿ. ಇಲ್ಲ ಇರೋ ಅನ್ನದ್ರೂಣ ಯಾರ್ಯಾರು ಯಾವಾಗ ಎಲ್ಲೆಲ್ಲಿ ಇರ್ತೋ ಗೊತ್ತಿಲ್ಲ. ನಮ್ಮ ಮನೆಗೆ ಬಂದು ಫಸ್ಟ್ ಡೇನೆ ಹೊಟ್ಟೆ ತುಂಬ ಊಟ ಮಾಡಿದ್ರಲ್ಲ, ಅದು ನನಗೆ ಊಟ ಮಾಡಿದಷ್ಟು ಖುಷಿ ಆಯ್ತು. ಬೇಡ ಹೋಟ್ಲಲ್ಲಿ ಊಟ ಮಾಡ್ಕೊಳ್ತೀನಿ, ಮಾಡಿ ಮಾಡಿ ಆರಾಮಾಗಿ ಅಂತ ಹೋದ್ರು. ಅದಾದ್ಮೇಲೆ ಶೂಟಿಂಗ್ ಲಾಸ್ಟ್ ದಿನ ಅಮ್ಮನ್ಗೆ ಹೇಳ್ಬಿಟ್ಟೋಣ ಬಾ ಅಂತ. ಅವ್ರಿಗೆ ನಾವು ಬರೋದು ಗೊತ್ತಾಗಿ ಸರಿಯಾಗಿ ಮಾಡಿಕೊಂಡಿದ್ದಾರೆ. ತಿಂದ್ವಿ 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 ಗಣಿ. ಹೆಂಗ್ ತಿಂದ್ವಿ ಅಂದ್ರೆ ಹಿಂಗ್ ನಿಂತ್ಕೊಂಡಮ್ಮ ಓಟ್ ಬರ್ತೀವಿ ಅಂತ ಹೇಳಕ್ ಆಗ್ತಾ ಇಲ್ಲ, ಆ ರೇಂಜ್ ಫ್ಲಾಟ್ ಆಗ್ಬಿಟ್ಟಿದೆ ಹೊಟ್ಟೆ. ಅಷ್ಟು ತಿಂದ್ವಿ. ಮೈಸೂರಲ್ಲಿ ತುಂಬಾ ಇನ್ಸಿಡೆಂಟ್ ನಡೆದಿದೆ, ಅದ್ರಲ್ಲಿ ಇನ್ನೊಂದು ಇನ್ಸಿಡೆಂಟ್ ಇದೆ, ಅದು ಜೊತೆ ಜೊತೆಯಲ್ಲೇ ನಡೆದಿರೋ ಇನ್ಸಿಡೆಂಟ್. ನೋಡೋಣ ಏನ್ ಇನ್ಸಿಡೆಂಟ್ ಅಂತ. ನೋಡೋದಾ ಗೋಲ್ಡನ್ ಟೆಂಟ್ ಅಲ್ಲಿ ನೋಡಿ. ಒಂದಿರೋ ಫೋರ್ ಏನು? ರೂಮ್ ನಂಬರ್ 101, ರೂಮ್ ನಂಬರ್ 102, ರೂಮ್ ನಂಬರ್ 104. ಏನ್ ಕತೆ ಗೆಳೆಯ ಇದು? ಅಪ್ಪ ಯಾರು ನಾನು ಯಾರು? ನಾವು ಆ 104 ನ ಜೋರಾಗಿ ಹೇಳ್ಬಾರ್ದು. 104 ಏನು ಕತೆ? ಏನಾಯ್ತು ಅಲ್ಲಿ? ಜೊತೆ ಜೊತೆಯಲ್ಲಿ ಇವ್ರು ಶುರು ಮಾಡ್ಕೊಂಡು ಶೂಟಿಂಗ್. ಒಂದ್ 2-3 ದಿವಸಕ್ಕೇನೋ ಬಂದೆ ನಾನು, ಇವ್ರು ಅಲ್ಲೇ ಎಲ್ಲ ಸೆಟ್ಲ್ ಆಗ್ಬಿಟ್ಟಿದ್ರು. ಆ ಹೋಟ್ಲ ಹೆಸರು ಹೇಳ್ಬೇಕು ಬೇಡ ಹೋಗುತ್ತೆ? ಹೋಟ್ಲ ಹೆಸರು ಹೇಳ್ಬೋದು. ಬೀಪ್ ಮಾಡ್ಕೊಳ್ಳಿ, ಬೀಪ್ ಮಾಡ್ಕೊಳ್ಳಿ. ಬೀಪ್ 101 ಇವೊಂದು ಹೀರೋ, 102 ನಂದು ಪಕ್ಕದ್ದು, 104 ಇವನಿಗೆ ಕೊಟ್ಟಿದ್ರು. ನೋಡಿ ಅದೇ ಆರ್ಡರ್ ಅಲ್ಲಿ ಕೂತಿದ್ದೀರ. 101 102 104. ಇನ್ನೂ ಸ್ವಲ್ಪ ಮೆತ್ತಗೆ ಹೇಳು. ಮ್ಯಾನೇಜರ್ ಸುಂದ್ರ, ಸೂಪರ್ ಸ್ಟಾರ್ ಸುಂದ್ರ, ಅವ್ನ್ ಫೋನ್ ಮಾಡಿದೆ. ಮಾಮ ನಾನು ಇಲ್ಲಿ ಶ್ರೀರಂಗಪಟ್ಟಣ ಹತ್ರ ಇದ್ದೀನಿ, ನಂಗೆ ಇದೆಲ್ಲ ಏನು ಯೋಚನೆ ಮಾಡಿ ಎಲ್ಲ ಸರಿ ಎಲ್ಲ ಇದಾಗಿದೆ, ನೀನ್ ಬರ್ತಾ ಡೈರೆಕ್ಟ್ ಆಗಿ ಆ ಹೋಟ್ಲ್ ಮತ್ತೆ ಬೀಪು ಆ ಹೋಟ್ಲ್ ಆ ಹೋಟ್ಲಿಗೆ ಬಂದ್ಬಿಡು ಅಂತ. ಸರಿ ಬನ್ನ ಮಾಮ, ಚೆನ್ನಾಗಿರು. ನನಗೆ ರೂಮು ಸ್ವಲ್ಪ ಕ್ಲೀನ್ ಇರ್ಬೇಕು. ಹಾ ಕ್ಲೀನ್ ಇರ್ಬೇಕು, ತುಂಬಾ ಕ್ಲೀನ್ ಇತ್ತು. ಬಾತ್ರೂಮ್ ಕ್ಲೀನ್ ಆಗಿರ್ಬೇಕು ಮಾಮ ಅಂತ. ಯಾಕೋ ನಿನಗೆ ಗೊತ್ತಿಲ್ವಾ, ನಿನ್ ಜೊತೆ ಮೊದ್ಲೇ ಪಿಚರ್ ಮಾಡ್ತಿದ್ದೀನ ನಾನು, ಬರ ನೀನು ಅಂತ ಬಂದೆ. ಒಂದ್ ರೂಮ್ ಕೊಟ್ರು, ನಾನೇನು ಆರಾಮ್ಸಾಗಿದ್ದು ಎಲ್ಲ ಬಂದೆ. ಇವರೆಲ್ಲ ಏನ್ ನಕ್ತಾವ್ರೆ ನಕ್ತಾವ್ರೆ? ಇಲ್ಲ ನಮಗೂ ಗೊತ್ತಿಲ್ಲ, ಅದು ಫಸ್ಟ್ ನಾವ್ ನಕ್ಕಿದಲ್ಲ. ಇವನು ನೋಡಿ ಹೋಟ್ಲವ್ರು ಯಾವಾಗ್ಲೂ ಹೋಟ್ಲವ್ರು ಫಸ್ಟ್ ನಾವೇನು, ಇವ್ನು ಕಾಮಿಡಿ ಶರಣ್ ಮೊದ್ಲೇ ಕಾಮಿಡಿ ಅಲ್ಲ, ಇವ್ನು ನೋಡಿದ್ರೆ ನಕ್ತಾರ ನಕ್ತಾರೆ ಅಂತ. ಇವನ್ ನಾನು ಮಗ ಏನಕ್ಕೆ ಸುಮ್ನೆ ನಕ್ತಾರೆ ಅಂತ ನಾವು ಕೇಳಿದ್ವಿ. ಯಾಕೆ ಅವ್ನು ನೋಡ್ದಾಗಿಲ್ಲ ನಕ್ತೀರಾ ನೀವು ಸರ್? ಅವ್ರು ಯಾವ ಸರ್ ರೂಮ್ 104 ಅಲ್ಲಿ ಇದಾರಲ್ವಾ ಸರ್ ಅಂತ. ಏನು 104 ಅಲ್ಲಿ ಇದ್ರೆ ಏನು ಅಂತ. ಯಾವ ತರ ನಗೋರು ಅವ್ರು ಈ ಹೋಟ್ಲವ್ರು? ಹಿಂಗ್ ನಮ್ಗೊಬ್ಬ ಪರಿಚಯ ಆಗಿದ್ದ ಸಪ್ಲೈಯರು, ಅವನಿಗೆ ನಾವು ಯಾಕೆ ಹಂಗೆಲ್ಲ ಹೋಗ್ಬೇಕು ನಗ್ತಾ ಇರ್ತೀರಾ ಅಂತಂದ್ರೆ, ಏ ಅಣ್ಣ ನಿಮ್ಗೆ ಗೊತ್ತಿಲ್ವ ಅಣ್ಣ ಅವರು 104 ಅಲ್ಲಿ ಇದಾರೆ ಅಂದ. ಯಾರೊಬ್ಬ ರೂಮ್ ಅಲ್ಲಿ ಇರಬಾರ್ದು, 104 ಅಲ್ಲಿ ಇದ್ರೇನೋ ಅದು ಅಂತಂದ್ರೆ ಅವನೊಂದು ಫ್ಲಾಶ್ ಬ್ಯಾಕ್ ಬಿಸ್ದ. ಫ್ಲಾಶ್ ಬ್ಯಾಕ್ ಅಯ್ಯಪ್ಪ ನಾನೇ ಏನ್ ಫ್ಲಾಶ್ ಬ್ಯಾಕ್? ಇವ್ರು ನನಗೆ ಹೇಳಿದ್ ಹೆಂಗ್ ಹೇಳ್ತೀನಿ ಕೇಳಿ ಮಗ. ರೂಮ್ ಎಲ್ಲ ಕಂಫರ್ಟಬಲ್ ಆಗಿದ್ದೀನಿ, ಇವ್ರು ಗೊತ್ತಾಗ್ಬಿಡ್ತಾ ಇಲ್ಲ ಮಗ. ಕಂಫರ್ಟಬಲ್ ಆಗಿದೆಯಾ? ಕಂಫರ್ಟಬಲ್ ಆಗಿ ನಿನ್ಗೆ ಆ ರೂಮ್ ಎಲ್ಲ ಫೆಮಿಲಿಯರ್ ಅನ್ನಿಸ್ತಾ ಇಲ್ವಾ? ಒಂದ್ ಬಿಲ್ಡಿಂಗ್ ಕಾಣಿಸುತ್ತೆ ಹೊರಗಡೆ, ಇದು ನೋಡ್ದಂಗಿಲ್ವಾ ಅಂತಂದ. ನನಗಲ್ಲಿ ಸ್ವಲ್ಪ ಕನೆಕ್ಟ್ ಆಗ್ತಾ
ಏನಪ್ಪ ಅವ ಒಂದ್ ವರ್ಷದಿಂದೇನೆ ಒಂದ್ ವರ್ಷ ಎರಡು ಸ್ವಲ್ಪ ವರ್ಷ ಆಗಿತ್ತನ ಒಂದ್ ದೊಡ್ಡದ ಒಂದು ಸ್ಕ್ಯಾಂಡಲ್ ಆಗಿತ್ತು ಒಂದು ಸೀಡಿ ಲೀಕ್ ಆಗೋಯ್ತು ಮೈಸೂರು ಮಲ್ಲಿಗೆ ಅಂತ ಒಂದು ಹೆಸರು ಇಟ್ಟಿದ್ದೀವಿ ಆ ಎಪಿಸೋಡ್ ಆಗಿದೆ ಅದೇ ರೂಮ್ ಅಲ್ಲಿ ಹೋಗಿ ಫ್ಯಾಮಿಲಿಯರು ಫ್ಯಾಮಿಲಿಯರು ಅಂತ ಹೇಳಿದ್ವಿ ಹೆಸರು ನೋಡಿರ್ಬೇಕು ಸೂಪರ್ ಸ್ಟಾರ್ ಮ್ಯಾನೇಜರ್ ಸುಂದರ ಹೇಳಿದ ಮಾತುಗಳು ಅರ್ಥ ಆಗ್ಲಿಲ್ಲ ಅವನು ಗೊತ್ತಿದೆಯಲ್ವಾ ಶರಣ್ ಗೊತ್ತಲ್ಲಮ್ಮ ನಿಂಗೆಲ್ಲ ಅರೇಂಜ್ ಮಾಡಿದೀರಿ ಅಂದ್ರೆ ಆಗ್ತದೆ ನಾನು ಬಂದು ನಿಂತ್ಕೊಂಡೆ ಎಲ್ಲ ಮುಗೀತು ಸುಮ್ಮನೆ ರೂಮ್ ಅಲ್ಲಿ ಹೋಗಿ ನಿಂತ್ಕೊಂತೀನಿ ನಿಂಗೆ ಫೋನ್ ಮಾಡಿದೆ ಮಾಮ ಎಲ್ಲಿದ್ಯ ನೀನು ಈ ರೂಮ್ ಬೇಡ ನನಗೆ ನೀನೇ ಮಾಡ್ತಿರೋದು ಈ ರೂಮ್ನ ನಮ್ ತಾಯಿನ ಗೊತ್ತಿಲ್ಲ ಕಣ ನನಗೆ ಅದೇ ಇವ್ರೇನಲ್ಲ ನಂಗ್ ಬಾತ್ರೂಮ್ ಎಲ್ಲ ಚೆನ್ನಾಗಿರ್ಬೇಕು ಅಂತ ಎಲ್ಲ ರಪ ರಪ ಅಂತ ಬಟ್ಟೆ ಮಾಡ್ತೀವಿ ಮಾಮ ನೀನ್ ಎಂತ ಗಲೀಜ್ ಹೋಟ್ಲ್ ಕೊಟ್ಟರು ಪರವಾಗಿಲ್ಲ ಗಲೀಜ್ ರೂಮ್ ಕೊಟ್ಟರು ಪರವಾಗಿಲ್ಲ ಈ ರೂಮ್ ಅಂತ ಬೇಡ ತರುಣ ಅಷ್ಟು ಸುಲಭವಾಗಿ ಪ್ರೇಮಿ ಗೆಳೆಯ ಬಿಡಲ್ಲ ನಾನು ನಿಮಗೆ ಆ ರೂಮ್ ನ ನೆನಪಿಸ್ಲೇಬೇಕು ನಾನು ಈಗ ಒಂದು ಗೇಮ್ ಆಡಿಸ್ತೀನಿ ನಾನು ರೂಮ್ ಗೇಮ್ ಅಂತ ಹೋಗೋಣ ನಮ್ಮ ಗೋಲ್ಡನ್ ಗೇಮ್ಗೆ ಬನ್ನಿ 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 ನೋಡ್ಕೊಂಡ್ಬರೋಣ ಓಕೆ ಸ್ನೇಹಿತರೆ ಈಗ ನಿಮ್ ಮುಂದೆ 101, 102, 104 ಮೂರು ಬಾಗ್ಲಿದೆ ಈಗ ಒಂದು ಗೇಮ್ ಆಡೋಣ ಮೂರು ಡೋರ್ ಇರುತ್ತೆ ಹಿಂದ್ಗಡೆ ನಿಮ್ಗೆ ಇಷ್ಟ ಆಗುವಂತಹ ಕೆಲವು ಸರ್ಪ್ರೈಸ್ ಗಳು ಇರುತ್ತೆ ಆ ಪ್ರಾಪರ್ಟೀಸ್ ಪ್ರಕಾರ ನೀವು ಆಕ್ಟ್ ಮಾಡ್ಬೇಕು ಯಾರಿಂದ ಸ್ಟಾರ್ಟ್ ಪ್ರೇಮಿಯಿಂದ ಸ್ಟಾರ್ಟ್ 101 ನಮ್ ರೂಮ್ ಅಲ್ಲಿ ಅಂತದೇನು ಇರಲ್ಲ ಅದ್ರೊಳಗೆ ಏನಿರುತ್ತೋ ಅದನ್ನ ಅನುಭವಿಸ್ಬೇಕು ಆ ತರ ನೀವು ಮಾಡ್ಬೇಕು ಇದು ಯಾಕೋ ಹೇಳೋದ್ ನಾನೇ ಹೋಗ್ಬಿಡ್ತೀನಿ ಯಾವ ರೂಮ್ ಬೇಕು 104 ಸ್ನೇಹಿತರೆ ನಮ್ಮ ಗೋಲ್ಡನ್ ಗ್ಯಾಂಗ್ ನಲ್ಲಿ ನಮ್ಮ ಶರಣ್ ಅವರು 104 ರೂಮ್ ಅನ್ನ ಅವರ ಫೇವರೇಟ್ ರೂಮ್ ಅನ್ನ ಆಯ್ಕೆ ಮಾಡ್ತಾರೆ ಸೊ ಅದ್ರೊಳಗೆ ಏನ್ ಸಿಗುತ್ತೆ ಅಂತ ನನಗ್ ಗೊತ್ತಿಲ್ಲ ಆ ತರ ಆಕ್ಟ್ ಮಾಡ್ಬೇಕು ಅಲ್ಲಿ ಏನಿರುತ್ತೋ ಅದನ್ನ ಆಕ್ಟ್ ಮಾಡಿ ಅಲ್ಲೇನಾಗಿತ್ತು ಆ ತರ ಆಕ್ಟ್ ಮಾಡಿ ಅಂತ ಏನ್ ಸಿಗ್ಬೋದು ಏನೋ ಒಂದ್ ಅನಿಮಲ್ ಒಂದ್ ಟೆಡ್ಡಿ ಬೇರ ಅಥವಾ ಒಂದ್ ಬೆಕ್ಕಿಂದೇನೋ ಆತ ಸುಮ್ನೆ ನನ್ಗೊಂದ್ ಅನಿಸ್ತದೆ ಹೇಳ ಮಲ್ಗೆ ಮಗು ಮಲ್ಗೆ ಮಗು ಮಲ್ಗೆ ಮಗು ಗೆಳೆಯ ಹೋಗಿ ಗೆಳೆಯ ನೋಡಿ ಒಂದ್ ನಿಮಿಷ ಗೆಳೆಯ ಒಂದ್ ನಿಮಿಷ ಏನಪ್ಪ ಇದು ಆಲ್ ದ ಬೆಸ್ಟ್ ಏನದು ಇದು ಅದೇ 104 ಇದು 104 ಇದು ಏನ್ ಮಾಡ್ಬೇಕು ಈಗ ನಾನು ರೆಡಿನಾ ಸಾಂಗ್ ಪ್ಲೀಸ್ I love the sport, Galaya. We loved it. We'll jor chappale namba. Galaya. Okay, ಈಗ ನಮ್ ತರುಣ ಯಾವ ಡೋರ್ ನನ್ ಆಸ್ ಇಟ್ ಇಸ್ 102 ಇದೆ ಇಂಟ್ರೆಸ್ಟಿಂಗ್ ಆಗಿದೆ ಹೋಗು 102 ರೆಡಿ ಓಕೆ
ಕನ್ವರ್ಲಾಲ್ ಕರಿ ನನ್ನ ಹೆಸರೇನು ಕನ್ವರ್ ಕುತ್ತೆ ಕನ್ವರ್ ನೇ ಕನ್ವರ್ ಲಾಲ್ ಬೋಲೋ ಕನ್ವರ್ ಲಾಲ್ ರೆಡಿ ಓಕೆ ಈಗ ನಮ್ಮ ಪ್ರೇಮಿ ಯಾವ ರೂಮ್ 104 101 ರೆಡಿ 101 ಪ್ರೇಮ ಅವರು ಬರ್ತಾ ಇದ್ದಾರೆ ಓಕೆ ಆಲ್ ದಿ ಬೆಸ್ಟ್ ಹೇಳ್ಬೋದು ಆಲ್ ದಿ ಬೆಸ್ಟ್ ಓಕೆ ಥ್ಯಾಂಕ್ ಯು ವಿಷ್ಣು ಸರ್ದು ಹಾ ಹೌದು ಜಮೀನ್ದಾರರು ಸಿಂಹ ಈ ಐದು ಬೆರಳುಗಳು ಪಂಚಕೋಟಿ ಕನ್ನಡಿಗರು ಈ ಕೈನ ಮುಷ್ಟಿ ಮಾಡಿ ಹೊಡೆದ್ರೆ ಯಾರು ಎದ್ದು ಬಂದಿರೋ ಇತಿಹಾಸನೇ ಇಲ್ಲ ಎಕ್ಸ್ಟ್ರಾಡನರಿ ಎಂಟರ್ಟೈನಿಂಗ್ ಮೈಂಡ್ ಥ್ಯಾಂಕ್ ಯು ಈಗ ನಮ್ಮ ಮೂರು ಜನರದ್ದು ಒಂದೊಂದು ಡೋರ್ ಓಪನ್ ಮಾಡ್ತೇವೆ ತಾನೆ ನೀನು ಒಂದು ಡೋರ್ ಓಪನ್ ಮಾಡಬೇಕು ಒಂದು ಡೋರ್ ಓಪನ್ ಮಾಡ್ತೀಯ ಗಣಪ ನಿನಗೆ 101 102 104 ಯಾವ್ದು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ 101 102 ಮೋರ್ ಎಕ್ಸೈಟಿಂಗ್ ಇಸ್ 104 104 ಕಮಾನ್ 104 ಶಂಕರಣ್ಣ ಬಂದ್ರು ನಾನು ಅನ್ಕೊಂಡೆ ನಾನು 104 ಅಲ್ಲಿ ಹೋಗ್ತೀನಿ ಅಂತ 104 ಅಲ್ಲಿ ಹೋಗಿ 102 ಅಲ್ಲಿ ಬಂದಿದ್ದೀನಿ ಕೊಂಬೆ ಇವರ್ ಅಂಡರ್ ಅರೆಸ್ಟ್ ಚಂದ್ ಪಟ್ನದ ಗೊಂಬೆ ಅಂತ ಹೆಸರು ಹೇಳ್ಕೊಂಡು ಬಂದಿರೋ ನಕಲಿ ಶರಣ್ಯನು ಐ ನಿಜವಾದ ಶರಣ್ಯಲ್ಲೇ ಇವರ್ ಅಂಡರ್ ಅರೆಸ್ಟ್ ಚೆನ್ನಯ್ಯ ನಾನೇ ಸರೆಂಡರ್ ಕೊಡ್ತೀನಿ ನಾನೇ ಸರೆಂಡರ್ ಮಸ್ತರ್ ಜೊತೆ ಜೊತೆಯಲ್ಲಿ ಚಿತ್ರ ನಾನು ನನಗೆ ಹೇಳ್ದಂಗೆ ಮಾಡಿದ್ದಕ್ಕೆ ಇವರ್ ಅಂಡರ್ ಅರೆಸ್ಟ್ ನೋಡಿ ಈ ನಮ್ಮ ಗೋಲ್ಡನ್ ಗ್ಯಾಂಗ್ ಅಲ್ಲಿ ಫ್ರೆಂಡ್ಶಿಪ್ ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಫ್ರೆಂಡ್ಶಿಪ್ ಸಕ್ಸಸ್ ಆಗೋದಕ್ಕೆ ಫ್ಯಾಮಿಲಿ ಅಷ್ಟೇ ಸಪೋರ್ಟ್ ಬೇಕು ನಮ್ಗೆ ಎಷ್ಟೊತ್ತಕ್ಕೂ ಹೋಗ್ತೀವಿ ನಮ್ ಕೆಲ್ಸದಲ್ಲಿ ಟೈಮಿಂಗ್ ಇಲ್ಲ ಜೊತೆಯಲ್ಲಿ ಈ ತರ ಒಳ್ಳೊಳ್ಳೆ ಫ್ರೆಂಡ್ಸ್ ಇರ್ತಾರೆ ಅವ್ರ ಜೊತೆ ಕೂತ್ಕೊಂಡ್ಬಿಟ್ಟಿರ್ತೀವಿ ಯಾರೋ ಬಂದ್ರು ಪ್ರೇಮಿ ಪ್ಲೀಸ್ ಕರ್ಕೊಂಡ್ಬರ್ಬೇಕ ಗೆಳೆಯ ನಮ್ ಪ್ರೇಮ್ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ ಬಾ ಹೋಗ್ತೀನ ಸರ್ಪ್ರೈಸ್ ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್ ವೆಲ್ಕಮ್ ಹಾಯ್ ಹಲೋ ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್
ಮಗ ಹಲೋ ನಮಸ್ಕಾರ ನಮಸ್ಕಾರ ಹಲೋ ಕಮ್ ಮಗ ಸರ್ಪ್ರೈಸ್ ಗೆಸ್ಟ್ ಯಾರು ಬಂದಿದ್ದಾರೆ ಅಂತ ನಾನು ಹೇಳಲ್ಲ ನಮ್ಮ ಪ್ರೇಮಿನೇ ಪರಿಚಯ ಮಾಡಿಕೊಡ್ತಾನೆ ನನ್ನ ಮೊದಲನೇ ಹೆಂಡತಿ ಮತ್ತು ನನ್ನ ಎರಡನೇ ತಾಯಿ ನೈಸ್ 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 ಇದು ನನ್ನ ಮುದ್ದಿನ ಮಗಳು ಫ್ಯಾಂಟಾಸ್ಟಿಕ್ ಮೈ ಏಂಜಲ್ ಅವರು ನಮ್ಮ ಬಾಸ್ ಮೈ ಬ್ಲೆಸ್ಡ್ ಚೈಲ್ಡ್ ಅಂಡ್ ಲಡ್ಡು ಇನ್ನೊಬ್ಬ ಮಗ ಲಡ್ಡು ನಮ್ಮ ಶರಣವರ ಕುಲಪುತ್ರ ಹೌದು ಅಂಡ್ ನಮ್ಮ ಪ್ರೇಮ ಮಗ ಮತ್ತೆ ಶರಣವ್ರ ಮಗ ಕ್ಲೋಸೆಸ್ಟ್ ಫ್ರೆಂಡ್ಸ್ ಅಂತ ಅವಾಗಿಂದ ಇವರು ಹೇಳ್ತಿದ್ರಲ್ಲ ಸಿನಿಮಾಗೆ ಹೋಗೋಕಿಲ್ಲ ಅವರವರೇ ಮೆಸೇಜ್ ಮಾಡ್ಕೊಂಡು ಮಾತಾಡ್ಕೊಂಡು ಅಪ್ಪನ ಒಡಿ ಗೋಲಿ ಶೂಟಿಂಗ್ ಹೋಗೋರೆ ಅನ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರಲ್ಲ ಇವರಿಬ್ರೆ ಆ ಸೂಪರ್ ಫಿಗರ್ಸ್ ನನ್ನ ಪ್ರಶ್ನೆ ನೀವಿಬ್ರು ಕ್ಲೋಸ್ ಇಲ್ಲ ನಿಮ್ಗಿಂತ ಜಾಸ್ತಿ ನಿಮ್ಮ ಅಪ್ಪಂದಿರು ಕ್ಲೋಸ್ ನಾವೇ ಕ್ಲೋಸ್ ನೀವೇ ಕ್ಲೋಸ್ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ನಿಜ ನಿಜ ಹೌದಾ ಅವರಿಬ್ರು ಕ್ಲೋಸ್ ನಾವ್ ಮೂರ್ ಜನ ಓಪನ್ ಇದೀವಿ ಅವ್ರು ಕ್ಲೋಸ್ ಇದ್ದಾರೆ ಯಾವಾಗಿಂದ ಕ್ಲೋಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದಕ್ಕೆ ಸ್ನೇಹಿತರೆ ಅವಲೇ ಹೇಳಿದ್ ನಾನು ಇವ್ರದ್ದು ಫ್ರೆಂಡ್ಶಿಪ್ ಅಂದ್ರೆ 3 generation ಫ್ರೆಂಡ್ಶಿಪ್ ಈಗ ಫಸ್ಟ್ ಪಿ ಯು ಸಿ ಇಬ್ರು ಅವರಿಬ್ರು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಅಂತ ಲೆಕ್ಕ ಹಾಕಿದ್ರು ಅವ್ರು ಅಗೇನ್ ಒಂದು 9 years 9 to 10 years ಫ್ರೆಂಡ್ಶಿಪ್ ಅಂದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವಲೇ ಮೆಚುರಿಟಿ ಬಂದಿರೋದಲ್ಲ ಇವ್ರಿಗೊಂದು ಫ್ರೆಂಡ್ ಅಂದ್ರೆ ಏನು ಏನು ಗೊತ್ತಾಗಿದೆ ಅವಾಗಿಂದ ಅಲ್ವಾ ಸೊ ಇವರಿಬ್ರು ಫ್ರೆಂಡ್ಸ್ ಅಂತ ನಿಮ್ಮಿಬ್ರು ಗೊತ್ತಿಲ್ಲ ಗೊತ್ತು ಇಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತ ಗೊತ್ತಿರಲಿಲ್ಲ ಅದು ಕ್ಲೋಸ್ ಕ್ಲೋಸ್ ಆತರ ಇವತ್ತು ಬಿಟ್ಕೊಟ್ಟಿಲ್ಲ ನೀವು ಓಕೆ ಅಮೃತ ಅಪ್ಪನ ಫ್ರೆಂಡ್ಶಿಪ್ ಬಗ್ಗೆ ಗೊತ್ತು ಗೊತ್ತು ಓಕೆ ಇವರಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಗೊತ್ತು ತುಂಬಾ ಚೆನ್ನಾಗಿ ಗೊತ್ತು ಅಂಡರ್ಲೈನ್ ಸ್ಟೇಟ್ಮೆಂಟ್ ಅವರಿಬ್ರು ಅಪ್ಪನ ಫ್ರೆಂಡ್ಶಿಪ್ ಬಗ್ಗೆ ಗೊತ್ತು ನಾ ಗೊತ್ತು ಇವರಿಬ್ರು ಫ್ರೆಂಡ್ಶಿಪ್ ಗೊತ್ತು ಯಾಕೆ ನಕ್ಕಿದ್ರಿ ಇವರಿಬ್ರು ಫ್ರೆಂಡ್ಶಿಪ್ ಅಂತ ಸ್ವಲ್ಪ ಸೀಕ್ರೆಟ್ಸ್ ಎಲ್ಲ ಗೊತ್ತಲ್ಲ ಅದಕ್ಕೆ ಅವ್ರು ತಿಗಾಕೊಂಡ್ರು ಇವರಿಬ್ರು ಏನು ಏನು ಅಮೃತ ಅಂತ ಸೀಕ್ರೆಟ್ಸ್ ಇರೋ ಒಂದು ಸೀಕ್ರೆಟ್ ಅದು ಬಿಟ್ಕೊಡಕ್ ಆಗಲ್ಲ ಬಿಟ್ಕೊಡ್ಬೇಡಿ ಹೇಳಿ ಅಷ್ಟೇ ಅಂತ ಟಾಪ್ ಸೀಕ್ರೆಟ್ ಬೇಡ ಈಗ ಸೀಕ್ರೆಟ್ ಹೇಳಿದ ತಕ್ಷಣ ನಾಳೆ ಯುದ್ಧ ಆಗೋ ತರ ಸೀಕ್ರೆಟ್ಸ್ ಬೇಡ ಬರೀ ಒಂದ್ ಸುರ್ಸುರ್ ಬತ್ತಿ ಈಗ ಎಲ್ಲೋ ಆಚೆ ಹೋಗಿರ್ತಾರೆ ಅಲ್ಲಿ ಲೈಕ್ ಎಲ್ಲೋ ತಿನ್ನಕ್ ಹೋಗಿರ್ತಾರೆ ಅದ್ ಹೇಳಿರಲ್ಲ ಅದೆಲ್ಲ ಗೊತ್ತಾಗತ್ತೆ ಸೀಕ್ರೆಟ್ ಹೇಳಿದ್ರೆ ಅವ್ರು ತಿಂತಾರೆ ಅಂತ ಗೊತ್ತಿರ್ಲಿಲ್ಲ ಕದ್ದು ಮುಚ್ಚಿ ಹೋಗೋದು ಎಂತ ಅಮೃತ ಈ ತರ ಸೀಕ್ರೆಟ್ ಯಾರು ಹೇಳೇ ಇಲ್ಲ ಈಗ ನಿಮ್ಮನ್ನ ಬಿಟ್ ಬರಕ್ಕೆ ಪ್ರೇಮಿ ಕಾಲೇಜ್ಗೆ ಯಾಕೆ ಬರಲ್ಲ ಯಾಕೆ ಬರಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ ವೇಟ್ ಮಾಡ್ತಿರ್ತಾರೆ ಯಾಕೆ ವೇಟ್ ಮಾಡ್ತಿರ್ತಾರೆ ನೋಡಕ್ಕೆ ನೋಡಿ ಆಕ್ಟರ್ ಮ್ಯಾನ್ ನೋಡ್ಬೋದು ನೋಡ್ಬೋದಲ್ಲ ನೋಡ್ಬೋದು ಅಮ್ಮನಿಗೆ ಬೇಜಾರ ಆಮೇಲೆ ಒಂದ್ ಲಿಸ್ಟ್ ಹೇಳ್ತಾರೆ ನಿಮ್ಮ ಅಪ್ಪ ಕಂಡ್ರೆ ನಂಗೆ ಇಷ್ಟ ಅವ್ರ ಮೇಲೆ ಕ್ರಶ್ ಆತರ ಆಗಿತ್ತಾ ಆಗಿದೆ ಸೊ ತಾತ್ಪರ್ಯ ಇದು ಇದಾದ್ಮೇಲೆ ಬರಬೇಡ ಅಂತ ಹೇಳಿರೋದು ಎಷ್ಟು ವರ್ಷದಿಂದ ಆಗಿತ್ತು ಇದು ಒಂದ್ 2-3 years ಹೌದು ಈಗ ಹೋಗ್ಬೋದು ಇಲ್ಲ ಈಗ್ಲೂ ಹೋಗ್ತೀನಿ ಈಗ ಹೋದ್ರೆ ಕ್ಯಾಪ್ ಹಾಕೊಂಡು ಮಾಸ್ಕ್ ಹಾಕೊಂಡು ಈಗ 2 ವರ್ಷದಿಂದ ಯಾರ ಮುಖನೂ ಗೊತ್ತಾಗಲ್ಲ ಎಲ್ಲ ಮಾಸ್ಕ್ ಹಾಕೊಂಡೆ ಹೋಗ್ಬೇಕಾ ಈಗ ಹೋದ್ರೆ ನಾವೇ ಹೇಳ್ಬೇಕು ನನ್ ಪ್ರೇಮ್ ನನ್ ಗಣೇಶ್ ನನ್ ಶರಣಪ್ಪ ನಾವ್ ಇಷ್ಟ ಹೇಳಿದ್ರು ಅವನ್ ಯಾವ ನಮ್ಮ ಮುಖ ತೋರಿಸ್ಬಿಟ್ಟು ಹೇಳ ಪ್ರೇಮ್ ಅನ್ಬಿಟ್ಟು ಅದು ನಮ್ಮಲ್ಲ ಸೊ ಅದಕ್ಕೆ ಕರ್ಕೊಂಡು ಹೋಗಲ್ಲ ಫ್ಯಾಂಟಾಸ್ಟಿಕ್ ಮೇಡಮ್ ನಿಮ್ಮ ಸೌತಿ ಬಗ್ಗೆ ಹೇಳಿ ಫಸ್ಟ್ ಸೌತಿ ಯಾರು ಆ ಕಡೆ ಕೂತಿದ್ದೀನಿ ಹೆಸರು ತರುಣಿ ಸೆಕೆಂಡ್ ಸೌತಿ ಶರಣ್ ಅವ್ರೇನಷ್ಟಿಲ್ಲ ಅಂದ್ರೆ ನನ್ಗೇನಷ್ಟು ಅನ್ಸಲ್ಲ ಫಸ್ಟ್ ಅವ್ರೇ ನಾನು ಟಾರ್ಗೆಟ್ ಅವ್ರಿಗೆ ಯಾಕೆ ಹಾಗನ್ಸುತ್ತೆ ಇದು ಜೊತೆ ಜೊತೆಲಿ ಮೂವಿ ಟೈಮ್ ಇಂದ ಸ್ಟಾರ್ಟ್ ಆಗಿದ್ದು ಶಾಪಿಂಗ್ ಹೋದ್ರು ಅವ್ರ ಜೊತೆಲೆ ಹೋಗೋದು ಮೂವಿ ಹೋದ್ರು ಅವ್ರ ಜೊತೆಲೆ ಮೇಡಮ್ ಜೊತೆಲಿ ಕರ್ಕೊಂಡು ಅದು ಅವ್ರನ್ನೇ ಕೇಳಿ ಅದಕ್ಕೆ ನಾನು ಸೌತಿ ಅಂತ ಫಿಕ್ಸ್ ಆಗ್ತೀನಿ ಯಾವಾಗ್ಲೂ ದೇವ್ರ ಹತ್ರ ಕೇಳ್ಕೊಂಡು ಅವ್ರು ತುಂಬಾ ಬಿಸಿ ಆಗ್ಬೇಕು ತುಂಬಾ ಬಿಸಿ ಆಗಿರ್ಬೇಕು ಗಂಡನು ಬಿಸಿ ಆಗ್ಬೇಕು ಅವ್ರ ಪರವಾಗಿಲ್ಲ ಟೈಮ್ ಕೊಡ್ತಾರೆ ಅವ್ರು ಸಿಗ್ಬೇಕಲ್ಲ ಇವ್ರ ಅಪಾಯಿಂಟ್ಮೆಂಟ್ ಸಿಗಬಾರ್ದು ಬೇಗ ಅಂದ್ರೆ ಸೌತಿ ಅಂದ್ರೆ ಶಾಪ್ ಆಗ್ತಾರೆ ನಾನು ಶಾಪ್ ಆಗ್ತಾ ಇಲ್ಲ ದೇವ್ರ ಹತ್ರ ಅವ್ರು ತುಂಬಾ ಬಿಸಿ ಆಗ್ಲಿ ಬಿಸಿ ಆಗಿರ್ಲಿ ನಂಗೆ ಸ್ವಲ್ಪ ಟೈಮ್ ಕೊಡ್ತಾರೆ ಟೈಮ್ ಸಿಗುತ್ತೆ ಅಂತ ನನ್ ಗೊತ್ತಿರೋ ತರ ಟೈಮ್ ಕೊಡ್ತಾರೆ ಪ್ರೇಮ್ ಅದೇ ಹೇಳ್ತಾರೆ ನನಗೆ ಕೊಟ್ಟಿರೋ ಟೈಮ್ ಒಂದೊಂದ್ಸತಿ ಅಲ್ಲಿ ಶಿಫ್ಟ್ ಆಗ್ಬಿಟ್ಟಿದೆ ಅವ್ರೇನು ಅರ್ಜೆಂಟ್ ಬಾ ಅಂದ್ರೆ ಪ್ಲೀಸ್ ಅರ್ಥ ಮಾಡ್ಕೋ ಅರ್ಜೆಂಟ್
ಮೀಟಿಂಗ್ ಡಿಸ್ಕಷನ್. ಸೊ ಅಷ್ಟು ಫ್ರೆಂಡ್ಶಿಪ್ ಅಪ್ಪ ನಿಮ್ದು. ಅಲ್ಲ ಅಲ್ಲಿ ಹೇಳ್ಬರಕ್ ಅದೊಂದೇ ರೀಸನ್, ಮೀಟಿಂಗು ಡಿಸ್ಕಷನ್ ಅಂತ. ನಾವೇ ನಾನು ಮೀಟಿಂಗ್ ಡಿಸ್ಕಷನ್ಗೆ ಸೇರ್ಬೇಕು ಅಂತ ಏನಿಲ್ವಲ್ಲ, ನಾವು ಹೋಟ್ಲಿಗೆ ಹೋಗ್ಬೇಕಂದ್ರೆ ಹೋಟ್ಲ್ ಹೋಗ್ತೀವಿ, ಪಿಕ್ಚರ್ ಹೋಗ್ತೀವಿ. ಇವಾಗ ಇವಾಗ ಗೊತ್ತಾಯ್ತಾ ಡಿಸ್ಕಷನ್ ಅಂದ್ರೆ ಏನಾಗುತ್ತೆ ಅಂತ. ನೆಕ್ಸ್ಟ್ ಟೈಮ್ ಡಿಸ್ಕಷನ್ ಅಂದ್ರೆ ನಾನು ಬರ್ತೀನಿ ಡಿಸ್ಕಷನ್ಗೆ. ಇಲ್ಲ ಈಗೆಲ್ಲ ಸೀರಿಯಸ್ ಇದೆ ಅಂತ ಗೊತ್ತು ಡಿಸ್ಕಷನ್ಸ್ ಮೊದ್ಲು ಆ ಇನಿಷಿಯಲ್ ಡೇಸ್ ಅಲ್ಲಿ. ಈಗ ನಿಮ್ ಮನೇಲಿ ಪಾರ್ಟಿ ಆದಾಗ ಏನ್ ಡಿಸ್ಕಸ್ ಮಾಡ್ತಿರ್ತಾರೆ, ಎಷ್ಟೊತ್ತಿರ್ತಾರೆ ಇವರಿಬ್ರ ಜೊತೆ? ನನ್ಗೆ ಇದ್ದವರೆಗೂ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ, ಯಾಕಂದ್ರೆ ನಂಗೆ ಅಲ್ಲಿ ಎಂಟ್ರಿನೇ ಇಲ್ಲ. ಎಷ್ಟೊತ್ತು ಮಾತಾಡ್ತಾರೆ? ಈವ್ನಿಂಗ್ ಸ್ಟಾರ್ಟ್ ಆದ್ರೆ ಮಿಡ್ನೈಟು, ಇಲ್ಲ ಒಂದೊಂದ್ಸಲಿ ಮನೇಲಿ ಇರಲ್ಲ, ಆರ್ಕೆಸ್ಟ್ರಾ ಎಲ್ಲ ಕೇಳಿ ತರ ಇರಿಟೇಟ್ ಆಗ್ತಾ ಇರುತ್ತೆ, ಅವ್ರ ಮಾತ್ರ ಎಂಜಾಯ್ ಮಾಡ್ತಾ ಇದಾರೆ ಅಂತ. ಈಗ ನಾನು ನನ್ನ ಕಸಿನ್ ಮನೆಗೆ ಹೋಗ್ಬಿಡ್ತೀನಿ. ಏಕಾನ್ ಸೋಡಾ ಕೊಟ್ಬಿಟ್ಟು ಮೇಲೆ ಹೋಗ್ಬಿಡ್ತೀನಿ ಅಂತ? ಇಲ್ಲ, ನಾನು ನೋಟ್ಸ್ ಬರೀತಾ ಇರ್ತೀನಿ. ಅವಾಗ ಬರೀ ಪ್ರೇಯರ್ಸ್ ಆಡ್ತಿರ್ತಾರೆ ಕರೋಕೆ. ಯಾವ ತರ ಪ್ರೇಯರ್ಸ್? ಆಮೇಲೆ ಗಣೇಶ ಸಾಂಗ್ಸ್, ಸೇಮ್ ಆರ್ಕೆಸ್ಟ್ರಾ ಇದ್ದಂಗೆ. ಸೊ ಲೇಟ್ ಈವ್ನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ ಮಿಡ್ ನೈಟ್ ವರೆಗೂ ಬರೀ ಪ್ರೇಯರ್ಸ್ ಹೇಳ್ತಿರ್ತಾರೆ? ಇಲ್ಲ, ಅದು ಗ್ರಾಫ್, ಅದು ಪ್ರೇಯರ್ಸ್ ಇಂದ ಆಮೇಲೆ ಪಾರ್ಟಿ ಸಾಂಗ್ಸ್, ಆಮೇಲೆ ರೆಟ್ರೋ ಸಾಂಗ್ಸ್. ಸೊ ಮಧ್ಯದಲ್ಲಿ ನೀವು ಸೋಡಾ ಕೊಟ್ಟು ಬಂದ್ಬಿಡ್ತೀರಾ? ನಮ್ದು ಪಾರ್ಟಿ ಆದ್ರೆ ಕಣಪ್ಪ ಯಾರಿಗೂ ಎಂಟ್ರಿ ಇಲ್ಲ, ನಾವಿದ್ದಷ್ಟು ನಮ್ದೇ ಸಾಮ್ರಾಜ್ಯ. ಬೆಳಗಿನ ಜಾವ 3 ಗಂಟೆ 4 ಗಂಟೆ ಬಟ್ ಅದೇ ರೆಗ್ಯುಲರ್ ಆಗಲ್ಲ, ಒಂದ್ 3 ಮಂತ್ಸ್ ಒಂದ್ಸತಿನೋ ಏನೋ ಆತರದೇ. ಯಾವಾಗ ಒಂದ್ಸತಿ ಸಿಗ್ಬೇಕದು? 3 ಮಂತ್ಸ್ ಒಂದ್ಸಲಿನ? ಯಾಕೆ ವೀಕ್ಲಿ ಒನ್ಸ್ ಮಾಡ್ಬೇಕು ನೀವು? ಸಾಯಂಕಾಲನೇ ಒಂದ್ ಪರ್ಕೆ ರೆಡಿ ಮಾಡ್ಕೊಂತ ಇರ್ತಾರೆ. ನಮ್ಗೆ ಇವತ್ತಿನವರೆಗೂ ಏನ್ ಗೊತ್ತಾ, ನಾವು ಬಾಗಲ್ ಹಾಕೊಂಡು ಗಿಡಿ ಹಾಕೊಂಡಿದೀವಲ್ಲ, ಸೌಂಡ್ ಆಚೆ ಹೋಗಲ್ಲ, ಏನು ಇಲ್ಲ. ನಾನೊಂದು ಹಸತಿ ಕೇಳಿದ್ ನನ್ಗೆ, ಏನ್ ಅಕ್ಕಪಕ್ಕದ ಮನೆಯವ್ರು ಏನ್ ಹೇಳಲ್ಲ, ಏನು ಏ ಆಚೆ ಸೌಂಡ್ ಹೋಗಲ್ಲ ಮಗ. ಹೌದಾ, ಹೋಗಲ್ಲ ಬಿಡು ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ಆಗಿದ್ವಿ. ಇವಾಗ ಅವನು ಸಾಂಗ್ ಸಮೇತ ಹೇಳ್ತಾನೆ, ಯಾವುದು ಏನು ಗ್ರಾಫ್ ಎಲ್ಲ ಹೇಳ್ತೀನಲ್ಲ, ಇವಾಗ ಗೊತ್ತಾಗ್ತಾರ ಓ ಇದೇ ವಿಷಯ ಅಂತ. ನನಗೆ ಇನ್ನೊಂದು ಕೇಳ್ಬೇಕು, ನಿಮ್ಮ 18ನೇ ವರ್ಷದ ಆನಿವರ್ಸರಿಯಲ್ಲಿ ಪ್ರೇಮಿ ಏನೋ ಗಿಫ್ಟ್ ಕೊಟ್ಟಿದ್ದಂತೆ ನಿಮ್ಗೆ, ಏನದ್ ಗಿಫ್ಟ್? ಲವ್ ಲೆಟರ್ ಏನೋ ಬ್ಲಡ್ ಅಲ್ಲಿ ಏನೋ ಬರ್ದಿ ಕೊಟ್ಟು. ಬ್ಲಡ್ ಅಲ್ಲಿ ಬರ್ದು ಅಂತ ಏನ್ ಜಗಳ ಆಗಿತ್ತು 18 ವರ್ಷ ಆದ್ಮೇಲೆ? ಬ್ಲಡ್ ಅಲ್ಲಿ ಬರ್ಕೊಡು ಅಂತ ಜಗಳ ಏನಾಗಿತ್ತು? ಪ್ರೀತಿ ಹೆಚ್ಚಾಗಿತ್ತು, ಪ್ರತಿ ವರ್ಷ ಪ್ರೀತಿ ಹೆಚ್ಚಾಗ್ತಾ ಇರುತ್ತಲ್ಲ. 18th ಆನಿವರ್ಸರಿ ಏನ್ ಗಿಫ್ಟ್ ಕೊಡೋದು ಅಂದಾಗ ಬ್ಲಡ್ ಅಲ್ಲಿ ಒಂದು ಲೆಟರ್ ಬರ್ಕೊಟ್ಟಿದ್ದೆ. ನೆನ್ಪಿದೆ ಕವಿತೆ? ನೆನ್ಪಿದೆ, ಸಾಂಗ್ ಬರ್ಕೊಟ್ಟಿದ್ದೆ. ನೋಡೋಣ ಸಾಂಗ್ ಹೇಗಿದೆ ಅಂತ. ಓಕೆ, ಲೆಟರ್ ಹಾಕ್ರ. ಒಲವಿನ ಉಡುಗೊರೆ ಕೊಡಲೇನು, ರಕುತ್ತದೆ ಬರೆದೇನು ಇದ ನಾನು, ಹೃದಯವೇ ಒಳ್ಳೆ ಎಮೋಷನಲ್ ಮೂಮೆಂಟ್ ಅಲ್ಲ. 18ನೇ ವರ್ಷದ ಒಂದು ಆನಿವರ್ಸರಿಗೆ ರಕ್ತದಲ್ಲಿ ಲವ್ ಲೆಟರ್ ಬರ್ತ್ ಕೊಡೋದು ಒಬ್ಬ ಹೊಸ ಪ್ರೇಮಿ ತರ. ಈಗ ಹೊಸ ಪ್ರೇಮಿಗಳು ಅದು ಮಾಡಲ್ಲ, ಹೊಸ ಪ್ರೇಮಿಗಳು ಮಾಡಲ್ಲ. ನಿಮ್ಮ ಪ್ರೀತಿ ಹೀಗೆ ಇರಲಿ, ನಿಮ್ಮ ಗೆಳತನ ಹೀಗೆ ಇರಲಿ, ನಿಮ್ಮ ಸೌತಿನ ಮಾತ್ರ ಬಿಡ್ಬೇಡ. ಆ ಸೌತಿ ಇರೋದ್ರಿಂದನೇ ನಿಮ್ಮಿಬ್ರು ಪ್ರೀತಿ ಹಿಂಗಿದೆ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಹುಡುಗರ, ಅಂಕಲ್ಗೆ ಮದ್ವೆ ಫಿಕ್ಸ್ ಆಗಿದೆ. ನಿಮ್ ತಂದೆಯವರು 17ನೇ ವರ್ಷ ಇದ್ದಾಗ ತರುಣ್ 1ನೇ ಕ್ಲಾಸ್ 2ನೇ ಕ್ಲಾಸ್ ಅವಾಲಿಂದ ಅವರಿಬ್ರು ಫ್ರೆಂಡ್ಶಿಪ್. ಸೊ ನೆಕ್ಸ್ಟ್ ತರುಣ್ ಮಗ ಬರ್ತಾನಲ್ಲ, ಅವನಿಗೂ ನಿಮ್ಗೂ ಫ್ರೆಂಡ್ಶಿಪ್ ಅದೇ ಏಜ್ ಇರುತ್ತೆ. ಸೊ ಜನರೇಷನ್ ಟು ಜನರೇಷನ್ ಆ ಫ್ರೆಂಡ್ಶಿಪ್ ಹಾಗೆ ಮುಂದುವರಿತಾ ಇರ್ಲಿ. ಪ್ರೇಮ್, ಇನ್ನೊಂದ್ ಸರ್ಪ್ರೈಸ್ ಇದೆ. ಇನ್ನೊಂದ್ ಸರ್ಪ್ರೈಸ್ ಇದೆ, ಲೈಬ್ರರಿಲಿ ಒಂದ್ ಲೆಟರ್ ಇಟ್ಟಿದ್ದೀನಿ, ಪ್ರೇಮ್ ಕಹಾನಿ. ಪ್ಲೀಸ್ ತಾಮಚ್. ಮೇಡಮ್ ಬನ್ನಿ ಇಲ್ಲಿ, ಈಗ ಕೊಡಿ. ಲವ್ ಯು. ಥ್ಯಾಂಕ್ ಯು. ನಿಜವಾಗ್ಲೂ ವೆರಿ ಗುಡ್ ಮೂಮೆಂಟ್ ಇದ್ದ ನನಗೆ. 18ನೇ ವರ್ಷದ ಆನಿವರ್ಸರಿಗೆ ಗಂಡ ರಕ್ತದಲ್ಲಿ ಪತ್ರ ಬರೆದು ಕೊಡೋದಿದೆಯಲ್ಲ, ದಟ್ ಶೋಸ್ ಒಂದು ಡೀಪ್ ಲವ್. ಅಪ್ಪಿ ಓದಪ್ಪಿ, ನನ್ಗೆ ಓದ್ಲೇಬೇಕು. ಟು ಜೈ ಮೈ ಲವ್, ಬರೀ ಈ ಜನ್ಮಕ್ಕಷ್ಟೇ ಅಲ್ಲ, ಮುಂದಿನ 700 ಕೋಟಿ ಜನ್ಮಕ್ಕೂ ನನ್ನ ಗೆಳತಿಯಾಗಿ, ಸ್ನೇಹಿತೆಯಾಗಿ, ಮಡದಿಯಾಗಿ, ಮಗುವಾಗಿ, ನನ್ನ ತಾಯಿಯಾಗಿ, ನನ್ನ ಆತ್ಮ ಬಂಧುವಾಗಿ, ವರಮಹಾಲಕ್ಷ್ಮಿಯಾಗಿ ಒಲಿದು ಬಾ ನನ್ನ ಜೀವದ ಗೆಳತಿ. ಅದಾದ್ಮೇಲೆ ಹಾಡು ಬರೆದಿದೆ. ಎಂದಿಗೂ ಬಾಳುವ ಹೀಗೆ ಒಂದಾಗಿ, ಲೋಕವೇ ಮೆಚ್ಚುವ ವಧುವು ವರರಾಗಿ, ನೀನೇ ಇರಬೇಕು ನನಗೆ ಮಗುವಾಗಿ,
ಜೊತೆ ಬರುವೆ ಎಂದೆಂದು ನೆರಳಿಗೆ ಬದಲಾಗಿ ಹೀಗೆ ಇರು ಎಂದೆಂದು ಪ್ರತಿದಿನವೂ ಸುಖವಾಗಿ ಕಾವಲಿರುವೆ ಎಂದು ನಾನು ಯಾವುದೋ ಜನ್ಮದ ಪುಣ್ಯ ನೀನು ನಮ್ಮ ಪ್ರೇಮನ ಪ್ರೀತಿ ಎಷ್ಟು ಪ್ರೀಶಿಯಸ್ ಅಲ್ಲ ಈ ಲೆಟ್ರು ನನಗೆ ಎಮೋಷನಲ್ ಅನಿಸ್ತಾ ಇದೆ ಇದನ್ನ ಫ್ರೇಮ್ ಹಾಕಿ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಭದ್ರವಾಗಿ ಇಟ್ಟಿದ್ರ ಇಷ್ಟೇ ಭದ್ರವಾಗಿ ನಿಮ್ ಪ್ರೀತಿ ಯಾವಾಗ್ಲೂ ಹೀಗೆ ಇರಲಿ ಇದು ನಾನು ಇಟ್ಕೊಳ್ಳೇಬೇಕು ಸರ್ ಕೈ ಹಿಡ್ಕೊಳ್ಳಿ ನನ್ನ ಫೇವ್ರೆಟ್ ಸಾಂಗ್ ಹೀಗೆ ನಗನಗ್ತಾ ಇರಿ ಅವರೇ ನನಗೆ ಆ ಪದಗಳು ಬಹಳ ಇಷ್ಟ ಆಯ್ತು ನನ್ನ ಈ ಗೋಲ್ಡನ್ ಗ್ಯಾಂಗ್ ಕಾರ್ಯಕ್ರಮಕ್ಕೂ ಅಂಡ್ ಪ್ರೇಮಿ ಬರ್ದಿರೋದಕ್ಕೂ ಒಬ್ಬ ಸ್ನೇಹಿತೆ ಆಗಿ ಪ್ರತಿಯೊಬ್ಬರಲ್ಲೂ ಸ್ನೇಹನ ಹುಡುಕ್ತಾನೆ ಇರ್ತೀವಿ ನಿಮ್ ಪ್ರೀತಿ ನಿಮ್ಮ ಸ್ನೇಹ ಸದಾ ಹೀಗೆ ಇರಲಿ ಆನಂದವಾಗಿರಿ ಈ ಸ್ನೇಹದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಖುಷಿ ಏನು ಅಂದ್ರೆ ಹೃದಯ್ ಮತ್ತು ಏಕಾಂತ್ ನಿಮ್ಮ ಮೂರನೇ ಜನರೇಷನ್ ಸಿನಿಮಾ ಕಾಲಿಡ್ತಾ ಇದ್ದಾರೆ ಗುರು ಶಿಷ್ಯರು ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಬರ್ತಾ ಇದ್ದಾರೆ ನಿಮ್ಮಿಬ್ರಿಗೂ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ ಅಂಡ್ ನಮ್ಮ ಇಡೀ ತಂಡದ ಕಡೆಯಿಂದ ಹೇಗೆ ನಡೀತಾ ಇದೆ ಶೂಟ್ ಅಷ್ಟೇ ಒಂಚೂರು ಟೈರಿಂಗ್ ಆಗಿತ್ತು ಮತ್ತೆ ಫನ್ ಇತ್ತು ಕಂಪ್ಲೀಟ್ ಆಯ್ತು ಶೂಟಿಂಗ್ ಯಾಕೆ ಟೈರಿಂಗ್ ಆಗಿತ್ತು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಗೊತ್ತಾಯ್ತಲ್ಲ ಗೊತ್ತಾಯ್ತಲ್ಲ ಅಪ್ಪನು ಎಷ್ಟು ಕಷ್ಟಪಟ್ಟ ಮೇಲೆ ಬಂದಿದ್ದಾರೆ ಎಷ್ಟು ಟೈರಿಂಗ್ ಆಗಿತ್ತು ಅಂತ ಓಕೆ ಆಲ್ ದ ಬೆಸ್ಟ್ ಗೆಳೆ ನೀವೇನ್ ಹೇಳ್ತೀರಿ ಇವ್ರ ಫ್ರೆಂಡ್ಶಿಪ್ ಬಗ್ಗೆ ನನಗೆ ಬಹಳ ಆಶ್ಚರ್ಯ ಆಗೋದೇನು ಅಂತಂದ್ರೆ ಇಬ್ರು ಇಂಟ್ರೋವರ್ಟ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವು ಒಂದು 20,000 ಕ್ವಶನ್ ಕೇಳಿ ಹಾ ಹೂ ಅಂತಾನು ಅನ್ನಲ್ಲ ಅವನು ನನಗೆ ಇವಾಗ್ಲೂ ಒಂದು ಮಿಸ್ಟ್ರಿ ಕಾಡ್ತಾ ಇರೋದು ಇವರಿಬ್ಬರ ಮಧ್ಯದಲ್ಲಿ ಏನ್ ಅಂತದ್ದೊಂದು ಈ ಬಾಂಡಿಂಗ್ ಬೆಳೆಯೋ ಅಂತ ಕಮ್ಯುನಿಕೇಶನ್ ಏನಾಯ್ತದೆ ಅಂತ ಇದುವರೆಗೂ ನನಗೆ ಆ ಮಿಸ್ಟ್ರಿ ಓಪನ್ ಆಗಿಲ್ಲ ನನಗೆ ಒಂದೇ ಒಂದು ಹಾ ಹೂ ಅಲ್ಲೇನೆ ಇಷ್ಟೊಂದು ಲವ್ ಇದೆಯಾ ಅಥವಾ ಇವ್ರು ಕೇಳಿಸಲಾರ್ದಂತ ಕಮ್ಯುನಿಕೇಶನ್ ಏನೋ ಇದೆಯಾ ಅಂತ ಬಟ್ ನೋಡಿದ್ರೆ ಹಾಗನ್ಸಲ್ಲ ಇಬ್ರು ಅದೇ ನಾನು ಯಾಮಾರ್ ಇರೋದು ಸೊ ಮೂರನೇ ಜನರೇಷನ್ ಫ್ರೆಂಡ್ಶಿಪ್ ಹಾಗೆ ಇರಲಿ ಅಂಡ್ ನಿಮ್ಮಿಬ್ರಿಗೂ ನಿಮ್ಮ ಗುರು ಶಿಷ್ಯರು ಚಿತ್ರಕ್ಕೆ ಅಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಹಾಗೂ ನಮ್ಮ ತಂಡದ ಕಡೆಯಿಂದ ಆಲ್ ದ ಬೆಸ್ಟ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಮ್ಮ ಈ ಗೋಲ್ಡನ್ ಗೂಡಲ್ಲಿ ನಮ್ಮ ಗೋಲ್ಡನ್ ಗ್ಯಾಂಗ್ ಈ ಎಪಿಸೋಡ್ ಅಲ್ಲಿ ಫ್ರೆಂಡ್ಶಿಪ್ ನ ಸೆಲೆಬ್ರೇಟ್ ಮಾಡ್ತಿದ್ವಿ ಅಂಡ್ ಈ ಜರ್ನಿ ಇತ್ತಲ್ಲ 50 ವರ್ಷದ ಜರ್ನಿ ರೀ 5 ದಿನ ಫ್ರೆಂಡ್ಶಿಪ್ ಉಳಿಯಲ್ಲ ಅಂತದ್ರಲ್ಲಿ 50 ವರ್ಷದ ಜರ್ನಿ ಗೋಲ್ಡನ್ ಜುಬ್ಲಿ ಜರ್ನಿ ನೋಡಿ ಈ ಫ್ರೆಂಡ್ಸ್ ಅನ್ನೋರು ನಮಗೆ ಪರಿಚಯ ಆಗೋಕ್ಕಿಂತ ಮುಂಚೆ ಎಲ್ಲೋ ಒಂದ್ ಕಡೆ ಮೀಟ್ ಆಗಿರ್ತಾರೆ ಆದ್ರೆ ಪರಿಚಯ ಆದ್ಮೇಲೂ ನಾನು ಆಟೋ ಓಡಿಸ್ಬೇಕಾದ್ರೆ ಶರಣ್ ಅವರು ನಂಗೆ ಪ್ಯಾಸೆಂಜರ್ ಆಗಿದ್ರು ಗೆಳೆ ನೆನಪಿದ್ಯಾ ಅದ್ರ ಬಗ್ಗೆ ಒಂದ್ ವಿಡಿಯೋ ಇದೆ ನೋಡೋಣ ಹೌದಾ ಸೂಪರ್ ಎವಿ ಪ್ಲೇ ಬರ್ಲೆ ನಮ್ಮ ಗೋಲ್ಡನ್ ಟ್ಯಾಕಿಸ್ ಅಲ್ಲಿ ವಿಡಿಯೋ ಹಿಂದೆ ಬೈಕ್ ಹಿಂದಕ್ಕೆ ಬರಲ್ಲ ಚೇಸ್ ಮಾಡ್ಬೇಕು ಹತ್ರಿ ಹೋಗ್ತಾ ಇದ್ರು ಗಾಡಿ ಸ್ಪೀಡ್ ಆಗಿ ಹೋದಂಗೆ ನಿನ್ನ ಗಾಡಿ ಹತ್ತ ನಾನು ಮೆಟಲ್ ಹೊಡ್ಕೋಬೇಕು ಸರ್ ಅದು 2-wheeler ಇದು 3-wheeler ಈಗ 2-wheeler ಹೋದಾಗ ಹೋಗ್ತೀನಿ ನೋಡಿ ಸಾಕು ಏನ್ ಅಟ್ಯಾಚ್ಮೆಂಟ್ ಇವನ್ ಹೆಂಡತಿ ಓಡೋಗಿದ್ರು ಇವನ್ ಇಷ್ಟೊಂದು ಫೀಲ್ ಆಗ್ತಿರಲ್ಲ ಅಂತ ಕಾಣುತ್ತೆ ಕರಿಷ್ಮಾ ಸರ್ ಏನ ಬಿಲ್ ಕೊಡಿ ಸರ್ ಬಿಲ್ ಕೊಡಿ ಎಷ್ಟ ನಾರ್ಮಲ್ ಆಗಿ ಓಡಿಸ್ಕೊಂಡ್ ಬಂದಿರ 500 ಚೇಂಜ್ ಮಾಡಿಕ್ 100 ವೀಲಿಂಗ್ ಮಾಡಿಕ್ 100 ನನ್ ತಲೆ ಮೇಲೆ 4 ಹೊಡೆದಿಕ್ 400 ಥೂ ಅಂದಿದ್ಕ 100 ಡಂಬಾ ನನ್ನ ಮಗನ ಅಂದಿದ್ಕ 100 ವೇಟಿಂಗ್ ಮಾಡಿದ್ಕ 300 ನಿಮ್ ಕರಿಷ್ಮಾ ಸಿಕ್ಕಿದ್ಕೆ ಟಿಪ್ಸ್ ಏನು ಕೊಡಲ್ವಾ ಸರ್ ನೀನ್ ಆಟೋ ಹತ್ತಿದ ತಪ್ಪಿಗೆ
ಎಲ್ಲ ನೀನೇ ತಗೊಂಡ್ ಹಾಳಾಗೋ. ಥ್ಯಾಂಕ್ ಯು ಸರ್. ಈ ಕರಿಷ್ಮನ ದಿನ ಯಾರಾದ್ರೂ ಓಡಿಸ್ಕೊಂಡು ಹೋಗ್ಲಪ್ಪ, ನನ್ಗೆ ಈ ತರ ಒಬ್ಬ ಗಿರಾಕಿ ಸಿಕ್ಕಿದ್ರೆ ಸಾಕಪ್ಪ. ಈಗ ವಿಡಿಯೋ ತೋರಿಸಿದಕ್ಕೆ ಮತ್ತೆ 500. ನೋಡಿ ಎಲ್ಲಾರು ಇನಿಷಿಯಲ್ ಟೈಮ್ ಅಲ್ಲಿ ಸೈಕಲ್ ಓಡಿಸ್ತಾರೆ, ನಾವು ಆಟೋನೇ ಓಡಿಸ್ತೀವಿ. ಕರೆಕ್ಟ್. ಈ ನಮ್ಮ ಅಹಂ ಪ್ರೇಮಾಸ್ಮಿ ಸಿನಿಮಾ ಆಗ್ಬೇಕಾದ್ರೆ ಒಂದು ಒಳ್ಳೆ ಬಾಂಡಿಂಗ್ ಆದ್ಮೇಲೂ ಈ ಟ್ರ್ಯಾಕ್ ಸಖತ್ ಹಿಟ್ಟಾಗೋಯ್ತು. ಇಲ್ಲಿ ಜನ ಎಲ್ಲ ಅಷ್ಟು ಫೇಮಸ್. ನನಗೆ ಕನ್ಫ್ಯೂಷನ್ ಏನು ಅಂದ್ರೆ, ಗೆಳೆಯ ನಿಮಗೂ ಕರಿಷ್ಮಾ ಅನ್ನೋರು, ನನಗೂ ಕರಿಷ್ಮಾ ಅನ್ನೋರು, ಈ ಕರಿಷ್ಮಾ ಯಾರು ಅಂತ ಇನ್ನೂ ಗೊತ್ತಿಲ್ಲ ಅಲ್ವಾ? ಕರೆಕ್ಟ್ ಕರೆಕ್ಟ್. ಫಸ್ಟ್ ಕ್ರೇಜಿ ಸ್ಟಾರ್ ರವಿ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಾಲಾಜಿ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಶರಣ್ ಅವ್ರು ಹಾಕೊಂಡಿದ್ದಕ್ಕಲ್ಲ, ನಿಮ್ಮ ಈಶ್ವರಿ ಪ್ರೊಡಕ್ಷನ್ ಅಲ್ಲಿ ಶರಣ್ ಅಂತ ಒಬ್ಬ ಅದ್ಭುತ ನಟನ್ ಜೊತೆ ಗಣೇಶ್ ಮಾಡಬಹುದು ಅಂತ ಹಾಕಿದ್ರಲ್ಲ, ಅದಕ್ಕೆ ನಾನು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಈ ಸಿನಿಮಾ ನನಗೆ ಅವಾಗ ಹೀರೋ ಅಲ್ಲ ಏನಲ್ಲ ನಾವು, ಬಟ್ ಒಂದ್ ಒಳ್ಳೆ ಅವಕಾಶ ಅಂತ ಅನ್ಕೊಡ್ತು ಬೇರೆ ಬೇರೆ. ಈ ಸಿನಿಮಾ ಆದ್ಮೇಲೆ ಅಹಂ ಪ್ರೇಮಾಸ್ಮಿ ಆದ್ಮೇಲೆ ನನ್ನ ಎರಡು ಮೂರು ಸಿನಿಮಾ ಮಾಡಿದ್ರು ಕೂಡ ಆಮೇಲೆ ಹೀರೋ ಆದೆ, ಬಟ್ ಒಂದೊಂದು ಸ್ಟೆಪ್ ಆಯ್ತು. ಅದ್ರ ಜೊತೆಯಲ್ಲಿ ಅದ್ಭುತವಾದ ಸ್ನೇಹಿತರು ಸಿಕ್ಕಿದ್ರು, ಒಂದು ಶರಣ್ ಅವ್ರು ಸಿಕ್ಕಿದ್ರು, ಇದ್ರ ಜೊತೆಯಲ್ಲಿ ಬಾಲಾಜಿ ಅವ್ರು ಸಿಕ್ಕಿದ್ರು ನನಗೆ. ಯಾಕಂದ್ರೆ ಈ ಸಿನಿಮಾ ಮಾಡ್ತಾ ಮಾಡ್ತಾನೆ ಬಾಲಾಜಿ ಸರು ನನ್ನ ಮತ್ತೆ ಶರಣ್ ಅವ್ರನ್ನ ತುಂಟಾ ಪಿಕ್ಚರ್ ಹಾಕೊಂಡ್, ಏ ನೀವಿಬ್ರು ಅದ್ರಲ್ಲಿ ಮಾಡ್ರು ಅಂತ. ಸೊ ವಿ ಯೂಸ್ ಟು ಟಾಕ್, ಗೆಳೆಯ ಆ ಪಿಕ್ಚರ್ ಬಂತ, ಈ ಪಿಕ್ಚರ್ ಬಂತ, ಏನು ಅಂತ. ಅವಾಗ ನಮ್ಮಿಬ್ರದ್ದು ಏನ್ ಮಾತುಕತೆ ಅಂದ್ರೆ, ನಂದು ಶರಣ್ ಅವ್ರದ್ದು ಮತ್ತೊಂದಷ್ಟು ಜನ ಫ್ರೆಂಡ್ಸ್ ಗ್ಯಾಂಗ್, ರಾಜು ಸ್ವಾಮಿ, ನಾಗಶೇಖರ್, ತುಂಬಾ ಜನ ಫ್ರೆಂಡ್ಸ್ ಇದ್ವಿ, ಒಂದ್ 5-6 ಜನ ಫ್ರೆಂಡ್ಸ್. ಕರ್ನಾಟಕದಲ್ಲಿ ಯಾರಾದ್ರೂ ಹೀರೋ ಲಾಂಚ್ ಆಗ್ಲಿ, ಯಾವುದೇ ಫಿಲಂ ಕಾಲೇಜ್ ಸ್ಟೋರಿ ಇರ್ಲಿ, ಹೀರೋ ಫ್ರೆಂಡ್ಸ್ ನಾವೇ. 20-60 ವಯಸ್ಸಿನ ಹೀರೋಗಳಿಗೆ ನಾವೇ ಫ್ರೆಂಡ್ಸ್. ಒಂದು ಸೀನ್ ಇಂದ ಬರೀ ಫೇಮಸ್ ಆಗೋದಲ್ಲ, ಆ ಸೀನ್ ಕ್ಲಿಕ್ ಆದಾಗ ಫ್ರೆಂಡ್ಶಿಪ್ ಕೂಡ ಚೆನ್ನಾಗಿರುತ್ತೆ. ಅಹಂ ಪ್ರೇಮಾಸ್ಮಿ ರವಿ ಸರ್ ಅವರ ಕ್ಯಾಂಪಸ್ಸಿನ ಒಳಗಡೆ ಎಂಟ್ರಿ ಇಬ್ರದು. ಸರಿ, ರವಿ ಸರ್ ಅವರ ಕಂಪನಿಯಿಂದ ಒಂದು ಕಾಲ್ ಬಂದಿದೆ, ನಮಗೊಂದು ಕರೆ ಬಂದಿದೆ ಅಂತ ಅನ್ನೋದೇ ಒಂದು ಆಪರ್ಚುನಿಟಿ ಬಂದಿರೋದೆ ಅಂದ್ರೆ ಒಂದು ದೊಡ್ಡ ಈಶ್ವರಿ ಪ್ರೊಡಕ್ಟ್, ಡ್ರೀಮ್ ಕಮ್ ಟ್ರೂ. ಇದು ಒಂದ್ಸಲಿ ಮಾಡೋಣ ಆಟೋ ಸೀನ್, ಬರಪ್ಪ ಆಟೋ. ಸರ್ ಆ ಗಾಡಿ ನಿಡಿಯಕ್ಕೆ 3-wheeler ಹೋದ್ರೆ ಆಗಲ್ಲ ಸರ್, 2-wheeler ಹೋಗ್ಬೇಕು. ಬನ್ನಿ ಸರ್. ಹೋಗಿ ಸರ್, ಹೋಗಿ ಸರ್. ಕರಿಷ್ಮಾ, ಕರಿಷ್ಮಾ. ಏನ್ ಸರ್, ಕರಿಷ್ಮಾ ಸಿಕ್ಕದ್ಲಲ್ಲ, ಕರಿಷ್ಮಾ ಸಿಕ್ಕಿದ ಖುಷಿಗೆ 100 rupees. 100 rupees ಸರ್, ಆಟೋ ರೆಂಟ್ 100 rupees. ಅದಕ್ಕೆ 100, 100. 2-wheeler ತರ ಫಾಸ್ಟ್ ಆಗಿ ಬಂದಿದ್ 100 rupees. ಫಾಸ್ಟ್ ಆಗಿ ಬಂದಿದ್ದಕ್ಕೆ 100, 100. ವೀಲಿಂಗ್ ಮಾಡ್ಕೊಂಬಂದಿದ್ದಕ್ಕೆ 400 rupees. ವೀಲಿಂಗ್ ಮಾಡಿದ್ದಕ್ಕೆ 400. ಹೌದು, ತಲೆ ಮೇಲೆ 3 ಹೊಡೆದ್ರಲ್ಲ ಅದಕ್ಕೆ 300, ಅದಕ್ಕೆ 300. 300 ಹೂ ಅಂದ್ರಲ್ಲ ಅದಕ್ಕೆ 100, ಉದಕ್ಕೆ 100. ಟಿಪ್ಸ್ ಏನಿಲ್ವಾ ಸರ್ ಖುಷಿಗೆ? ಇದ್ರ ಮೇಲೆ ಟಿಪ್ಸ್ ಬೇರೆನಾ? ತಗೋಯ್ಲಿ, ನೀನ್ ಆಟೋ ಹತ್ತದ್ನಲ್ಲ, ನನ್ ತಗೊಂಡ್ ನಾನ್ ನೋಡ್ಕೋಬೇಕು. ಅಲ್ಲ ತಗೊಂಡ್ ನೀನೆ ಹಾಳಾಗೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವನ್ ಕರಿಷ್ಮಾ ದಿನ ಹೀಗ್ ಕಳೆದೋಗಿರ್ಲಪ್ಪ, ಇದೇ ತರ ದುಡ್ಡು ನಂಗೆ ಸಿಕ್ತಿರ್ಲಪ್ಪ. ಜೈ ಹನುಮಾನ್. ಏನೋ ಒಂಥರ ಖುಷಿ, ಏನೋ ಒಂಥರ ಖುಷಿ. ಈ ತರ ಸೀನ್ಗಳು ಮಾಡಿದಾಗ ಒಂಥರ ಖುಷಿ ನನಗೆ, ಅದ್ ನೋಡಿದಾಗ ಒಂಥರ ಫೀಲು, ಆ ಫ್ರೆಂಡ್ಶಿಪ್ ಅದೆಲ್ಲ ನೆನಪಾಯ್ತು. ಕೃಷ್ಣಾಲ್ ಕೂಡ ಅಷ್ಟೇ, ಇದೇ ತರ ಜೊತೆಲಿ ಆಕ್ಟ್ ಮಾಡಿದ್ವಿ, ಅಂಡ್ ಕೂಲ್ ಅಲ್ಲಿ ಮಾಡಿದ್ವಿ, ಮಳೆಯಲ್ಲಿ ಜೊತೆಯಲ್ಲಿ, ಮಳೆಯಲ್ಲಿ ಜೊತೆ. ದೋಸ್ ಮೆಮೋರೀಸ್, ದಿಸ್ ಇಸ್ ಮೋರ್ ದೆನ್ ಜೊತೆಲಿ ಆಕ್ಟ್ ಮಾಡೋದ್ರ ಜೊತೆಯಲ್ಲಿ ಒಂದು ಫ್ರೆಂಡ್ಶಿಪ್ ಜರ್ನಿ ಆಗುತ್ತಲ್ಲ ನಿಮ್ ಜೊತೆ, ನಮ್ ತರುಣ್ ಜೊತೆ. ಯಾಕೆ ನನ್ ಟೈಮ್ ಲೈನ್ ಗೋಲ್ಡನ್ ಎಪಿಸೋಡ್ ಅಂತ ಹೇಳ್ತಿದ್ದೀನಿ ಅಂದ್ರೆ, ನಾನು ತರುಣ್ ಜೊತೆ ಜರ್ನಿ ಮಾಡ್ಬೇಕಾದ್ರೆ ನನ್ ಚೆಲ್ಲಾಟ ಫಿಲಂ ಕಥೆನ ಫ್ರಮ್ ಸೀನ್ ನಂಬರ್ ಟು ಒನ್ ಟು ಫುಲ್ ಟಿಲ್ ಕ್ಲೈಮ್ಯಾಕ್ಸ್ ಫೋನ್ ಅಲ್ಲೇ ನರೇಟ್ ಮಾಡಿದ್ದೆ. ತರುಣ ಕಥೆ ಹಿಂಗಿದೆ, ಕಣ ಹಿಂಗಿದೆ, ಇದು ಹಿಂಗಿದೆ, ಚೆಲ್ಲಾಟ ಪಿಕ್ಚರ್ ನ ಪಟಾಕಿ ಅಂಗಡಿ ಕಣ ಅಂತ. ಸೊ ಇಬ್ರು ಏನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ಓ ಪಟಾಕಿ ಅಂಗಡಿನ, ಇದ್ ಕೇಳಕ್ಕೆ ಚೆನ್ನಾಗಿದೆ, ಹೊಸ ತರ ಇದೆ ಇದು ಪಟಾಕಿ ಅಂಗಡಿ ಕತೆ ಅಂತ. ಅದೊಂದು ಒಂದೊಂದ್ಸತಿ ಸಂಡೆ ಕ್ರಿಕೆಟ್ ಆಡ್ತಿದ್ದೀನಿ, ಫೋನ್ ಕಂಟಿನ್ಯೂಸ್, ಏನೋ ಒಂದು ಫೋನ್ ಮಾಡಿದ್ರೆ ಹೈ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತೇನೆ. ಮಗ ಅವ್ನ್ ಮ್ಯಾನ್ ಏನ್ ಗೊತ್ತಾ, ಏನ್ ಏನಾಯ್ತೇನು, ಒಂದ್ ಸಾಂಗ್ ಆಡ್ಸಿದ್ರು ಕಣೋ, ನಾನೇ ಆಡಿದೀನಿ ಕಣೋ, ನಾನೇ ತಿಂಟು ಫುಲ್ ಆಡ್ತಿದ್ದೆ ನನಗೆ ಫೋನ್ ಅಲ್ಲಿ. ಈಗ ರೆಕಾರ್ಡಿಂಗ್ ಮುಗಿಸ್ಕೊಂಡ್ ಬಂದೆ, ಗುರು ಅಣ್ಣ ನನ್ ವಯಸ್ಸೇ ಚೆನ್ನಾಗಿದೆ, ನಂದೇ ಇಟ್ಕೋತೀನಿ ಅಂದರು. ಅಂದ್ರೆ ಏನ್ ಇನ್ನೋಸೆನ್ಸ್ ಅಲ್ಲಿ, ಅದ್ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ನೆನಪ ಇದೀನಿ, ಫೋನ್ ಮಾಡಿ ಫುಲ್. ಇವತ್ತು ನನ್ಗೆ ಯಾರಾದ್ರೂ ಹಾಡ್ಸಿದ್ರೆ ಹಿಂಗೆ ಆಡ್ತೀನಿ ನಾನು. ದೆನ್ ನಮ್ ಪ್ರೇಮಿ, ನಮ್ ಸೀನಿಯರ್ ಹೀರೋ, ನಮ್ ಸೀನಿಯರ್ ಅಲ್ವಾ, ನೆನಪಿರಲಿ ಪ್ರಾಣ, ನೆನಪಿರಲಿ ಪ್ರಾಣ, ಜೊತೆ ಜೊತೆಯಲ್ಲಿ ಆದ್ಮೇಲೆ ನಾನು ಹೀರೋ ಆಗಿದ್ದೆ. ಹೌದು ಹೌದು.
ನಾನು ಯಾವಾಗಲೂ ವಿಶ್ ಮಾಡ್ತಿದ್ದೆ ನಮ್ ಪ್ರೇಮ್ ಸಿಕ್ತಾಗೆಲ್ಲ ಹೇಳಿದೆ ಚಿನ್ನ ನಿಮ್ದು ಕೂಡ ಡಬಲ್ ಹ್ಯಾಟ್ರಿಕ್ ಆಗ್ಬೇಕು ಡಬಲ್ ಹ್ಯಾಟ್ರಿಕ್ ಆಗ್ಬೇಕು ಅಂತ ಯಾವಾಗಲೂ ಮಾತಾಡ್ತಾ ಇದ್ದೆ. ಸೊ ಆ ಫ್ರೆಂಡ್ಶಿಪ್ ಇದೆಯಲ್ಲ ಆ ಫ್ರೆಂಡ್ಶಿಪ್ ಅದ್ಭುತ ನಾನು ಇವನ್ನ ನೋಡಿದ್ದು. ಹೌದು ಮುಂಗಾರು ಮಳೆಗೆ ಒಂದು ಫ್ಲೆಕ್ಸ್ ಹಾಕಿದ್ವಿ ನೆನಪು ಇದೆಯಾ? ಅದಂತೂ ನಾನು ಹೇಳಲೇಬೇಕು ಗುರು. ನಮ್ಮ ಮುಂಗಾರು ಮಳೆ ಸಿನಿಮಾಗೆ ನಮ್ ಪ್ರೇಮ ನಮ್ಮ ತರುಣ ಪ್ರೀತಿಯಿಂದ ಫ್ಲೆಕ್ಸ್ ಹಾಕಿದ್ವಿ ಸಾಗರ್ ಥಿಯೇಟರ್ ಮುಂದೆ. ಅವತ್ತು ನಮ್ದು ನೆನಪಿರ್ಲಿ ಒಂದು ಸೆಲೆಬ್ರಿಟಿ ಶೋ ಅನ್ನೋ ಸಮಥಿಂಗ್ ಇತ್ತು. ಸಪ್ನಾ ಥಿಯೇಟರ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ನಾವು ಯಾರು ಇವ್ರಿಗೆ ಜಯಣ್ಣ ಅವ್ರಿಗೆ ಹೇಳಿದ್ವಿ, ಜಯಣ್ಣ ಅವರೇ ತರುಣ್ದು ನಂದು ಇದಾಕ್ಬಿಟ್ಟು ಗಣೇಶ್ ಅವ್ರದ್ದು ಮುಂಗಾರು ಮಳೆಗೆ ವಿಶ್ ಮಾಡ್ಬಿಟ್ಟು ಒಂದು ಹಾಕಿ ಅಂತ. ಅವ್ರು ಹೇಳಿದಾರೆ ಆ ಹುಡುಗ ಏನು ಸಮಥಿಂಗ್ ಇದಾಗಿ ಮರ್ತೋಗ್ಬಿಟ್ಟಿದಾನೆ. ನಾವು ಬರ್ಬೇಕಾದ್ರೆ ನಮ್ ಫ್ಲೆಕ್ಸ್ ಹಾಕಿದಾರ ಗಣೇಶನ್ ಪಿಚರ್ಗೆ ನೋಡೋದು ಇಲ್ಲ. ನಮಗೆ ಸಪ್ನಾ ಥಿಯೇಟರ್ ಬಂದ್ವಿ ಮಗ ಸಾಯಂಕಾಲ ಟೈಮ್ ಅದು, ಅವತ್ತಿನ ಟೈಮ್ಗೆ ಆ ಫಿಲಮ್ಗೆ ಬಸ್ ವೈಸ್ ಅಲ್ಲಿ ಓಕೆ 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 ಫ್ಯಾಂಕ್ ಒಪ್ಕೊಂಡ ಮಗ. ನಾವು ಬಂದ್ರೆ ಆ ಥಿಯೇಟರ್ ಡೆಕೋರೇಷನ್ ಇಲ್ಲ, ಬಿಕೋ ಅಂತ ಇತ್ತು ಮಗ ನಮ್ಗೆ. ಇವ್ ನೋಡ್ದ ನನ್ ಫ್ರೆಂಡ್ ಹೀರೋ, ಅವ್ನಿಗೊಂದು ಥಿಯೇಟರ್ ಡೆಕೋರೇಷನ್ ಮಾಡಿಲ್ಲ ಏನಿಲ್ಲ, ಇವ್ರೊಂದು ಫ್ಲೆಕ್ಸ್ ಹಾಕು ಅಂತ ಹೇಳಿದ್ರೆ ಒಂದು ಫ್ಲೆಕ್ಸ್ ಹಾಕಿಲ್ಲ, ಒಂದು ಫ್ಲೆಕ್ಸ್ ಅಷ್ಟು ವಿಕ್ಸ್ ಮಾಡ್ಬೇಕಲ್ವಾ, ಒಂದ್ ದೊಡ್ಡದು ಮಾಡಿಸ್ಬಿಟ್ಟು ಹಾಕೋಣ ನಾವು ಅಂದ್ರೆ ರಾತ್ರೋ ರಾತ್ರಿ ನಾವು ಯಾವನ್ನೋ ಹಿಡಿದು ಅವನತ್ರ ಡಿಸೈನ್ ಮಾಡಿಸಿ ಅದನ್ನೊಂದು 10x20 ರೇಂಜ್ ಒಂದು ಫ್ಲೆಕ್ಸ್ ಮಾಡಿಸಿ ಅದಕ್ಕೆ ರಿಪೀಸ್ ಗಳು ಓಡಿಸಿ ಸುಮ್ನೆ ಕಟ್ಟಿದ್ರೆ ಕಿತ್ತೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವನು ಆ ರಿಪೀಸ್ ಎಲ್ಲ ಓಡಿಸಿ ತಗೊಂಡ್ಬಂದು ಅರ್ಲಿ ಮಾರ್ನಿಂಗ್ ತನಕ ನಾವು ನಿಂತ್ಕೊಂಡು ಅದನ್ನ ಕಟ್ಸಿ ಆಚೆ ಬಂದಿದ್ದು ಗುರು. ಇದಲ್ವಾ ಫ್ರೆಂಡ್ಶಿಪ್? ಇದನ್ನ ನನಗೆ ಹೇಳೇ ಇಲ್ಲ ಇವರು, ಇವತ್ತೇ ಹೇಳ್ತಿರೋದು ಹೀಗೀಗ ಆಯ್ತು ಅಂತ. ಇದು ನಿಜವಾದ ಫ್ರೆಂಡ್ಶಿಪ್ ಅಂದ್ರೆ ಹೇಳದೆ ಇರೋದ ಅಂದ್ರೆ ಹೇಳ್ಬಿಟ್ರೆ ಎಲ್ಲಿ ಏನ್ ಅನ್ಕೊಂಡ್ಬಿಡ್ತಾನ. ಕರೆಕ್ಟ್ ಕರೆಕ್ಟ್. ಅಲ್ಲ ನಮ್ ಕಡೆಯಿಂದ ಏನಾಗ್ಬೇಕು ಅಷ್ಟೇ ಮಾಡಕ್ ಇನ್ನೇನ್ ಮಾತಾಡಕಾಗತ್ತಲ್ಲಿ. ಥ್ಯಾಂಕ್ ಯು. ಇದೇ ತರ ನಮ್ ಶರಣ್ ಅವರು ಫಸ್ಟ್ ಹೀರೋ ಆದಾಗ ಸುಂದರಿ ಗಂಡ ಸದಾನಂದ ಅದಕ್ಕೂ ಫ್ಲೆಕ್ಸ್ ಹಾಕಿ ನನ್ನ ಫ್ರೆಂಡ್ ಮೆರಿಬೇಕು ಸೂಪರ್ ಹಿಟ್ ಆಗ್ಬೇಕು ಅಂತ ಅದಕ್ಕೂ ಕೂಡ ಫ್ಲೆಕ್ಸ್ ಹಾಕಿದ್ರು ಇವರು. ಅಷ್ಟು ಪ್ರೀತಿ ಗುರು ಫ್ರೆಂಡ್ಶಿಪ್ ಅಲ್ಲಿ. ಅಂಡ್ ನಮ್ಮ ಗೋಲ್ಡನ್ ಗ್ಯಾಂಗ್ ಗೆ ನೀವು ಫಸ್ಟ್ ಎಪಿಸೋಡ್ ನೀವು ಬಂದಿರೋದೇ ನನಗೆ ಒಂಥರ ಟ್ರೋಫಿ. ಸ್ನೇಹಿತರೆ ನೋಡಿ ಯಾರೋ ಬಂದ್ರು, ಯಾರೋ ಬಂದ್ರು. ಗೆಳೆಯ ಪ್ಲೀಸ್ ಹೋಗಿ ಕರ್ಕೊಂಬನ್ನಿ ನಿಮ್ಮ ಮನೆ ಹೋಗಿ ಕರ್ಕೊಂಬನ್ನಿ. ಮಗ ಸರ್ಪ್ರೈಸ್. ನಡೆದು ಬಂದ ದಾರಿಯಲ್ಲಿ ತಿರುಗಿ ಓಡಾಡೋಣ ಬನ್ನಿ. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಮಗ ಸರ್ಪ್ರೈಸ್. ಜಗದ್ಗುರು ಗಣೇಶ್ ಅವರಿಗೆ ಕಾಗುರು ಮಾಡಿದ್ರಪ್ಪ. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಂದು ಅವರೇ ವೆಲ್ಕಮ್ ಟು ಗೋಲ್ಡನ್ ಗ್ಯಾಂಗ್. ಇವ್ರ ಮೂರ್ ಜನರ ಫ್ರೆಂಡ್ಶಿಪ್ ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಜೊತೆಲಿ ಅಂಕಲ್ ಆಂಟಿ ಬಂದಾಗಂತೂ ತುಂಬಾ ಖುಷಿ ಆಯ್ತು. ಇದು ಸಾಮಾನ್ಯವಾದ ಫ್ರೆಂಡ್ಶಿಪ್ ಅಲ್ಲ, 3 generation ಫ್ರೆಂಡ್ಶಿಪ್. ಹೌದು, ತರುಣಿಗಿಂತ ಮುಂಚೆ ಗೆಳೆಯನ್ ಜೊತೆ ನೀವಿದ್ರಿ. ಹೌದು, ನಿಮ್ಮಿಬ್ರ ಮಧ್ಯೆ ಅಂತ ಥಿಕ್ ಫ್ರೆಂಡ್ಶಿಪ್ ಆಗ್ಲಿಲ್ಲ? ಇಲ್ಲ ಇಲ್ಲ, ಜೊತೆಲಿ ಒಂದೇ ಮನೆಯಲ್ಲಲ್ವಾ? ಒಂದೇ ಮನೇಲಿ ಇರ್ತಾ ಇದ್ದಿದ್ದು. ನಮ್ ಮನೇಲಿ ಒಂದ್ ಕಪ್ಪು ಕವರ್ ಬಂತು ಅಂತಂದ್ರೆ ಇವ್ರು ಯಾರು ಅವ್ರ ಮನೆಗೆ ಹೋಗಲ್ಲ. ಅವತ್ತು ಒಂದು ಬ್ಲಾಕ್ ಕಲರ್ ಕವರ್ ಬರುತ್ತೆ, ಅದ್ ಬಂತು ಅಂತಂದ್ರೆ ಏನೇ ಕೆಲಸ ಇರ್ಲಿ. ಹೇಳ ಮಗ, ಏನದು ಕಪ್ ಕಲರ್? ಅದೇ ನಾನ್ ವೆಜ್. ನಾನು ಮಟನ್, ಪಕ್ಕಾ ಮಟನ್, ಮಟನ್ ಚಾಪ್ಸ್. ಅದ್ ಬಂದ್ರೆ ಯಾರು ಹೋಗಲ್ಲ. ಅದೇ ಅಡಿಗೆ ನಮ್ಮೆಲ್ಲ ಓದ್ತದೆ ಅಂತ. ನಾನ್ ವೆಜ್ ಫ್ರೆಂಡ್ಸ್. ಅದಾದ್ಮೇಲೆ ನಮ್ಗೆ ವಿಡಿಯೋ ಗೇಮ್ ಮಾಡ್ಬೇಕು ಅಂತ ಬಲೆ ಆಸೆ. ದುಡ್ಡು ಇಲ್ಲ ಇವನೇ ಫಸ್ಟ್ ಲೈಫ್ ಅಲ್ಲಿ ಇಂಥದ್ದೊಂದು ಐತೆ ಪ್ರಪಂಚದಲ್ಲಿ ಅಂತ ನನಗೆ ಪರಿಚಯ ಮಾಡಿಕೊಟ್ಟಂತ ಮೊದಲನೇ ವ್ಯಕ್ತಿ. ವಿಡಿಯೋ ಗೇಮ್ಸ್ ಸೂಪರ್ ಮ್ಯಾರಿಯೋ ಅಂತ ಒಂದು ಆಟ, ಅದು ಫುಲ್ ಡೇ 100 rupees ಬಾಡಿಗೆ. ಬರೋದು ಶರಣನ್ ಮನೇಲಿ ಹಾಕೊಳ್ಳೋದು, ಸಾಯಂಕಾಲ 5 ತನಕ ಆಡೋದು, ಮಗ ಬರ್ತೀನಿ ಅಂತ ಮನೆಗೆ ಹೋಗ್ಬಿಡೋದು, ಅವ್ನ್ ಬಾಡಿಗೆ ಕಟ್ಕೋಬೇಕು. ಅದ್ ಯಾವ ರೇಂಜ್ ಆಡಿ ಆಡಿ ಆಟ ಆಡಿ ನಮ್ಗೆ ನಮ್ ತಲೆಗೆ ಬಂದಿದೆ ಅಂದ್ರೆ ಅದ್ರ ಮ್ಯೂಸಿಕ್ ನನಗೆ ಇನ್ನೂ ತಲೆ ಇದೆ. ಹೇಳಿ. ಅಂದ್ರೆ ಹೊಡೆದ್ರೆ ಅದು. ಸೊ ಅವತ್ತಿಂದ ಫ್ರೆಂಡ್ಶಿಪ್ ನಿಮ್ದೆಲ್ಲ? ಅವತ್ತಿಂದ ಫ್ರೆಂಡ್ಶಿಪ್. ಅದಾದ್ಮೇಲೆ ನಾನು ಇವತ್ತು ನಿರ್ದೇಶಕನಾಗಿದ್ದೀನಿ ಅಂತಂದ್ರೆ ಇವರಿಬ್ಬರೇ ಕಾರಣ ಫಸ್ಟ್ ಆಫ್ ಆಲ್. ಯಾಕೆಂದ್ರೆ ಶರಣ್ ಮತ್ತು ನಂದ ಕಿಶೋರ್, ತರುಣ್ ಕಿಶೋರ್ ಕಾಂಬಿನೇಷನ್ ಅಂದ್ರೆ
ಸೂಪರ್ ಹಿಟ್ ಕಾಂಬಿನೇಷನ್ ಅಧ್ಯಕ್ಷ ವಿಕ್ಟ್ರಿ ನನ್ನ ಫೇವರೇಟ್ ಅಧ್ಯಕ್ಷ ಅದ್ರ ಸಾಂಗ್ ಇಂದ ಹಿಡಿದು ಸೀನ್ಸ್ ಇಂದ ಹಿಡಿದು ನನಗೆ ಬಹಳ ಇಷ್ಟ. ಆದ್ರೆ ಅದು ವಿಕ್ಟ್ರಿ ಆಗೋದಕ್ಕೂ ಒಂದು ಸಖತ್ತು ಒಳ್ಳೆ ಇನ್ಸಿಡೆಂಟ್ ಇದೆ. ನಾನು ಕೆಂಪೇಗೌಡಗೆ ಸುದೀಪ್ ಸರ್ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಂದು ಆರಾಮಾಗಿ ಮಲಗಿದ್ದೆ ಮನೇಲಿ. ಯಾರು ಎದ್ದು ಹೇಳ್ತಾರೆ ಅವಾಗ 253 kg ಇದ್ದೆ. ಮಂಚದ ಸಂಧಿ ಒಂದಿತ್ತು, ಆ ಸಂಧಿಯಲ್ಲೂ ಮಲಗಿದ್ದೀನಿ. ಮಲಗಿದ್ರೆ ಒಂದು 11:30-12 ಎಬ್ಬಿಸ್ತಾವ್ರೆ ನನಗೆ ಕೋಪ. ಯಾವ ನನಗೆ ಎಬ್ಬಿಸ್ತಾವನೆ, ಬೆಳಗ್ಗೆ ಬಂದು ಮಲಗಿದ್ದೀನಿ ನಾನು ಅಂತ. ಹಿಂಗ್ ಎದ್ಬಿಟ್ಟು ನೋಡಿದ್ರೆ ಇವನು ಕೂತಿದ್ದಾನೆ. ಏನೋ ಅಂತಂದೆ. ಇದೇಳು ಏನು, ಏಯ್ ಒಂದ್ ಸಿನಿಮಾ ಡೈರೆಕ್ಷನ್ ಕೊಟ್ರೆ ಮಾಡ್ತೀಯ, ನಾನು ಹೋಗ ತಿಗಾಂಶ್ಕೊಂಡು ಮಾಡ್ತೀನಿ ಅಂತ ಹೇಳಿ ಮತ್ತೆ ನೋಡ್ಕೊಂಡೆ. ನಾನು ಮೇಲ್ ಕೂತೀನಿ, ಕೆಳಗ್ ಮಲ್ಗವನೆ ಎದುರಿಸ್ತಾ ಇದೀನಿ. ಅವನಿಗೇನೋ ಕಾಮಿಡಿ ಮಾಡ್ತೀವ್ರಿ, ನನಗೆ ಕಿಂಡಲ್ ಮಾಡ್ತಾವನೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀನಿ ನಾನು, ನನಗೆ ಬಂದ್ ಕಿಂಡಲ್ ಮಾಡ್ತಾವನು ಇವನು ಅಂತ ನನಗೆ ಕೋಪ. ಇವಾಗ ಎದೆ ಮೇಲೆ ಒಬ್ಬ ಕುತ್ಕೊಂಡ್ಬಿಟ್ಟು ಡೈರೆಕ್ಷನ್ ಮಾಡ್ತೀಯ ಅಂತಂದ್ರೆ ನಿನ್ಗೆ ಹೆಂಗಿರುತ್ತಪ್ಪ. ಆಮೇಲೆ ಏನಪ್ಪ ಅಂತಂದೆ, ಏಯ್ ಇಲ್ಲ ಕಣೋ, ನಿನ್ಗೆ ಒಂದ್ ಡೈರೆಕ್ಷನ್ ಇದ ಹೇಳ್ತೀನಿ, ನೀನು ರೆಡಿ ಆಗ್ಬಿಟ್ ಬಾ. ಆಯ್ತು, ಹೋಗಿ ಬರ್ತೀನಿ ಅಂತ. ಸೊ ಅಲ್ಲಿಂದ ಮೋಹನ್ ಸರ್, ನಮ್ಮ ಆನಂದ್ ಆಡಿಯೋ ಮೋಹನ್ ಸರ್ ಇವತ್ತು ಅವ್ರು ಇಲ್ಲ ಪಾಪ, ಅಲ್ಲಿ ಅವ್ರ ಆಫೀಸಿಗೆ ಹೋದ್ವಿ. ಅವ್ರ ಆಫೀಸಿಗೆ ಹೋದ್ರೆ ಕಿಟ್ಟಪ್ಪ ತರುಣ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದಾರೆ. ಡಿಸ್ಕಷನ್ ಮಾಡಿ ಎಲ್ಲರೂ ಮಾತುಕತೆ ಆಡಿ, ಅವರು ಆಕ್ಚುಲಿ ಬೇರೆ ಪ್ರೋಗ್ರೆಸ್ ಅಲ್ಲಿ ಇದ್ದಿದ್ದು, ಇವ್ರು ಬರ್ಬೇಕು ಇವ್ರು ಬರ್ಬೇಕು ಅಂತ. ಇಲ್ಲ ಸರ್, ನಂದನ್ ಕೊಡಿ, ಮಾಡೇ ಮಾಡ್ತಾನೆ ಅನ್ನೋದು ಇವ್ರ ಮೂರ್ ಜನ ಹೇಳದ್ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್. ಅದಕ್ಕೆ ಎದೆ ಮೇಲೆ ಬಂದು ಕೂತ್ಕೊಂಡಿದ್ದು, ಒಬ್ಬ ಗೆಳೆಯ ಎದೆ ಮೇಲೆ ಕೂತ್ಕೊಂಡ್ಬಿಟ್ಟು ಡೈರೆಕ್ಟರ್ ಮಾಡಿರೋದು. ಅದು ತುಂಬಾ ಬೇರೆ ದೂರದಲ್ಲೇ ಡಿಸೈಡ್ ಆಗಿದ್ದಲ್ಲ, ಎರಡೇ ರೂಮ್ ಈ ಕಡೆ ಇವನಿದ್ದ. ಫಸ್ಟ್ ಅಲ್ಲಿಗೆ ಬಂದೆ, ಹಿಂಗಿಂಗ್ ಚರ್ಚೆ ಆಗ್ತಾ ಇದೆ ಅಂತ. ಇವನು ಫಸ್ಟ್ ಇವನೇ ಅಂದಿದ್ದು, ಪುಟ್ಟಂಗ್ ಕೇಳಿ ನೋಡು, ಪುಟ್ಟ ಮಾಡ್ತಾನಾ ಅಂತನ್ಬಿಟ್ಟು. ಪುಟ್ಟಂಗ್ ಕೇಳಿ ಮಾಡಿಸ್ಬೋದು ಪುಟ್ಟ, ಓಕೆ ಓಕೆ ಮೂವ್ ಅಂತಾನಾ ಅಂತಂದ್ ನೀವು ಹೋಗಿ ಕೇಳಿ ನೋಡೋದು. ಎರಡೇ ರೂಮ್ ಎದ್ದು ಬಂದಲ್ಲ ಇವನು, ಎದ್ದು ಬಂದಿದ್ದು ಎಲ್ಲಿ ತುಂಬಾ ದೂರದಲ್ಲ, ಫಸ್ಟ್ ಬಂದಿದ್ ಇವನ್ ರೂಮ್ಗೆ. ಸೊ ಅಲ್ಲಿ ಡಿಸೈಡ್ ಆಯ್ತು. ಅಲ್ಲಿಗೆ ಏನ ಇವನು ಅಂತಂದೆ, ತರುಣ ಹೇಳ್ದ ಇವಾಗ ಫಸ್ಟ್ ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟು ಇಂಥ ಕಡೆ ಬಾ ಅಂತಂದ. ಆಯ್ತು ಬರ್ತೀನಿ ಹೋಗು ಅಂತ ಹೇಳ್ಬಿಟ್ಟು ಬಂದೆ ಅಲ್ಲಿಗೆ. ಬಂದ್ರೆ ಪದ್ಮನಾಭ ಅವರು ಇವರು ಎಲ್ಲ ಕುತ್ಕೊಂಡು ಒಂದ್ ಚರ್ಚೆ ಮುಗಿಸಿ, ಮಾಡ್ತೀರಾ ನೀವು ಅಂತ. ಓಕೆ ಸರ್ ಮಾಡ್ತೀನಿ, ಅದಕ್ಕೇನು ತೊಂದರೆ ಇಲ್ಲ. ಆಮೇಲೆ ನಂಬರ್ ಆಫ್ ಡೇಸ್ ಎಲ್ಲ ಬ್ರೇಕ್ ಡೌನ್ ಮಾಡಿದ್ವಿ. ನಂಬರ್ ಆಫ್ ಡೇಸ್ ಎಷ್ಟು, 31 ದಿವಸ ಬಂತು. 31 ದಿವಸ ಅಂತ ತಕ್ಷಣ ಅವರು, ರೀ ಏನ್ರಿ ನೀವು ಅವ್ರ ಇವ್ರ ಪಿಕ್ಚರ್ ಮಾಡ್ತಾ ಇದ್ರಿ ಅನ್ಕೊಂಡ್ರ, ದೊಡ್ಡ ಸ್ಟಾರ್ ಪಿಕ್ಚರ್ ಏನ್ರಿ, ಶರಣ್ ಪಿಕ್ಚರ್ ಮಾಡ್ತಾ ಇರೋದು, ಇಷ್ಟೊಂದೆಲ್ಲ ಆಗಲ್ಲ ಅಂದ್ರೆ. ಫಸ್ಟ್ ಆಫ್ ಆಲ್ ಇವ್ರ ಮೇಲೆ ಅತಿಯಾದ ಪ್ರೀತಿ. ಶರಣನ್ಗೆ ಹೆಂಗ್ ಅನ್ಬಿಡ್ನಲ್ಲ ಸರ್, ಸ್ಟಾರ್ಗಾದ್ರೂ ಇದೇ ಫ್ರೇಮ್ ಇಡೋದು, ಶರಣನ್ಗಾದ್ರೂ ಇದೇ ಫ್ರೇಮ್ ಇಡೋದು, ಮಾಡಂಗಿದ್ರೆ 31 ದಿವಸದಲ್ಲಿ ಮಾಡಿ, ಇಲ್ಲಾಂದ್ರೆ ಬೇಡ ಹೋಗಿ ಅಂತ ಹೇಳ್ಬಿಟ್ಟು ನಾನು ಸೀದಾ ಮನೆಗೆ ಬಂದ್ಬಿಟ್ಟೆ. ಇವನ್ ಫೋನ್ ಮಾಡ್ದ 15 ನಿಮಿಷ ಅಂದ್ಮೇಲೆ, ನಿನ್ಗೆ ಗಾಂಚಲಿ ನೀನು ಯಾವನೋ ಹೇಳಿದ್ ನಿನ್ಗೆ, ಫಸ್ಟ್ ಆಫ್ ಆಲ್ ನೀನು ಮೂವನ್ ಬೇಕಾಯ್ತು, ನೀನ್ ಡೈರೆಕ್ಟರ್ ಆಗ್ಬಿಟ್ಟೆ ಅನ್ನೋ ನೀನು ಅಂತ. ಇವನ್ ಯಾವತ್ತು ನಾನು ಏನು ಎದುರು ಮಾತಾಡಿಲ್ಲ. ಸೊ ಏನಕ್ಕೋ ಅಂತಂದೆ, ಲೈ ನೀನ್ 25 ದಿವಸ ಅಂತ ಹೇಳ್ಬೇಕಾಗಿತ್ತು, ಅದಾದ್ಮೇಲೆ ಮಿಕ್ಕಿದ 5 ದಿವಸ ಮಾಡಿಸ್ಬೋದಾಯ್ತು. ಏ ಅವ್ನ ಅವೆಲ್ಲ ಅಲ್ಲ ಕಣ, ಶರಣನ್ಗೆ ಹಿಂಗ ಹಿಂಗೇ ಮಾಡೋದು, ಮಾಡಂಗಿದ್ರೆ 31 ದಿವಸದಲ್ಲಿ ಮಾಡ್ಲಿಲ್ಲ ಅಂದ್ರೆ ಹೋಗು ಅಂತ. ಅದಾದ್ಮೇಲೆ ಮತ್ತೆ ಇವರಿಬ್ರು ಹೋಗಿ ಕೂತ್ಕೊಂಡು ಕನ್ವಿನ್ಸ್ ಮಾಡಿ ಮಾಡಿದ್ರಿ 31 ದಿವಸ ಅಂದು, ಮತ್ತೆ 29 ದಿವಸಕ್ಕೆ ಸಿನಿಮಾ ಕಂಪ್ಲೀಟ್ ಮಾಡಿದ್ವಿ. ಅದಾದ್ಮೇಲೆ ಒಂದು ಹಿಟ್ ಕೊಟ್ರಿ, ವಿಕ್ರಿ ಹಿಟ್, ಅದಾದ್ಮೇಲೆ ಅಧ್ಯಕ್ಷ ಹಿಟ್. ಎಂತ ಪ್ರೊಫೆಷನಲ್ ಅಲ್ಲಿ ಇದೀವಲ್ಲ ನಾವು, ಸಿನಿಮಾ ಪ್ರೊಫೆಷನ್, ಬಟ್ ಅಲ್ಲಿ ಒಂದು ಗಾಢವಾದ ಫ್ರೆಂಡ್ಶಿಪ್. ಹೌದು, ಆ ಫ್ರೆಂಡ್ಶಿಪ್ ಇದ್ರೆ ಔಟ್ಪುಟ್ ಫ್ಯಾಂಟಾಸ್ಟಿಕ್. ಹೌದು, 100% ನಂದಾಪ ಇಷ್ಟೊತ್ತು ನಮ್ ಜೊತೆ ಇದ್ದಿದ್ದಕ್ಕೆ ನಮ್ ಬಹಳ ಖುಷಿ ಆಯ್ತು. ಅಂಡ್ ಒಳ್ಳೊಳ್ಳೆ ಇನ್ಸಿಡೆಂಟ್ ಗಳನ್ನ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ನಂದಪ್ಪ. ನಮ್ಮ ಗೋಲ್ಡನ್ ಗೂಡ್ಗ್ ಬಂದಿದ್ದಕ್ಕೆ ನಂದಪ್ಪನಿಗೆ ಒಂದ್ ಚಪ್ಪಾಳೆ. ಥ್ಯಾಂಕ್ ಯು ನಂದಪ್ಪ. ಆಚರ ಈಗ ಡಾನ್ಸ್ ಮಾಡಿಸ್ತೀನಿ. ಥ್ಯಾಂಕ್ ಯು ನಂದು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈ ಫ್ರೆಂಡ್ಶಿಪ್ ನ ಜರ್ನಿ ಇದ್ರ ಜೊತೆಯಲ್ಲಿ ಈ ಪಂಚ ಪಾರ್ಟಿಯರು ಅಂತ ಕೇಳಿದೆ ನಾನು. ಆ ಪಂಚ ಪಾರ್ಟಿಯರು ಅಂದ್ರೆ 3 ಜನ ಇದ್ದೀರಿ, ಇನ್ನಿಬ್ರು ಸೇರಿದ್ರೆ ಆ ಪಂಚ ಪಾರ್ಟಿ ಇರೋದು ಒಂದು ಗ್ಯಾಂಗ್ ಆಗುತ್ತೆ. ಕರ್ಸಣ ಇಬ್ರುನ ಎಲ್ಲ ನಾವು ಆತರ ಸೆಟ್ ಮಾಡಿರ್ತೀವಿ. ಯಾರು ಹೋಗ್ತೀರಿ ಕರ್ಕೊಂಡ್ ಬರ್ತೀವಿ? ಇವನೇ ಬಾಕಿ. ಓ ಅಪ್ಪ, ಹಾಯ್ ಸುಧಾಕರ್ ಅವರೇ, ವೆಲ್ಕಮ್ ಟು ದ ಶೋ. ಹಲೋ, ವೆಲ್ಕಮ್ ಸರ್, ವೆಲ್ಕಮ್. ಸುಧಾಕರ್ ಅವರೇ ಮತ್ತೆ ಕಿರಣ್ ಅವರೇ, ನೀವು ಬಂದ ಮೇಲೆ ಗ್ಯಾಂಗ್ ಫುಲ್ಫಿಲ್ ಆಯ್ತಾ? ಪಂಚ ಪಾರ್ಟಿಯರು ಅಂತಿತ್ತಲ್ಲ, ಅದು ಒಂದು ಫುಲ್ಫಿಲ್ ಆಯ್ತು.
ಏನ್ ಪಾರ್ಟಿ ಅದು? ಅಧ್ಯಕ್ಷ ಇವರು. ಅಧ್ಯಕ್ಷರು ಆ ಪಾರ್ಟಿಗೆ ಅಧ್ಯಕ್ಷ ಇವರು. ಒಂದ್ 15-20 ಹೋಟ್ಲು ಎಲ್ಲೆಲ್ಲಿ ಇರ್ತದೋ ಎಲ್ಲಾ ಕಡೆಯಿಂದನು ಒಂದೊಂದು ಐಟಮ್ ಬರುತ್ತೆ. ಯಾವ ತರ ಐಟಮ್? ಎಲ್ಲ ನಾನ್ ವೆಜ್. ಇವರು ಸ್ವಲ್ಪ ವೆಜ್, ಇವರು ಅವ್ರ ಮಾತ್ರ ವೆಜ್ ಐಟಮ್ ಗಳು ಬರ್ತಾ ಇರ್ತದೆ. ಅಷ್ಟು ಬಿಟ್ರೆ ಫುಲ್ ಎಲ್ಲ ನಾನ್ ವೆಜ್. ಸೊ ವೆರೈಟಿ ವೆರೈಟಿ ಫುಡ್ಸ್ ಎಲ್ಲ ಗೊತ್ತಿಲ್ದಂಗೆ ಕೂಡ ಆರ್ಗನೈಸ್ ಮಾಡಿರ್ತಾರೆ. ಅದು ನಮ್ಗೆ ಗೊತ್ತಿರಲ್ಲ ಈ ತರ ಒಂದು ಐಟಮ್ ಬರುತ್ತೆ. ಬರೀ ಫುಡ್ ಐಟಮ್ಸ್ ಮಾತ್ರ? ಫುಡ್ ಐಟಮ್ಸ್ ಮಿನಿಮಮ್ 12-15 ಹೋಟೆಲ್ನ 15 ಐಟಮ್ ಬರುತ್ತೆ. ಅಪ್ ಟು ಲಾಸ್ಟ್ ಬೀಡವರ್ಗು. ಅದು ನಮ್ಗೆ ಸರ್ಪ್ರೈಸ್. ಅದು ನಮ್ಗೆ ಸರ್ಪ್ರೈಸ್. ಅದು ಅದು ಪಾರ್ಟಿ ಅಂದ್ರೆ ರೆಗ್ಯುಲರ್ ಯಾವ್ದೋ ಒಂದ್ ಪಾರ್ಟಿ ಆ ತರದ ಅಲ್ಲ. ನಾವ್ ಇರೋದೇ ನಾವು 5 ಜನ ಅಲ್ವಾ? ನಮ್ ಶುರುವಾಗ ಮಧ್ಯಾಹ್ನ 4 ಗಂಟೆಗೆ. ಸೊ 4 ಗಂಟೆಯಿಂದ ಏನಾರು ಒಂದೊಂದ್ ಐಟಮ್ ಇರ್ಬೇಕು ಅಂತ. ಆಮೇಲೆ ಇವ್ರು ಯಾರಿಗೂ ಏನು ಮೆನ್ಯೂ ಹೇಳಲ್ಲ, ಏನು ಹೇಳಲ್ಲ. 3 ಮಂತ್ಸ್ ಒಂದ್ಸತಿನ ಅವಾಗ ಒಂದ್ಸತಿ ಸಿಗೋದು. ಅವಾಗ ನನಗೆ ಇಲ್ಲೊಂದ್ ಕಡೆ ತಿದ್ದಿರ್ತೀನಿ, ಒಂದ್ ಐಟಮ್ ಚೆನ್ನಾಗಿರುತ್ತೆ ಇಲ್ಲೇನೊಂದು. ಸೊ ಅದ್ ಬೆಳಗ್ಗೆಯಿಂದ ಪ್ಲಾನ್ ಮಾಡಿರ್ತೀನಿ ನಾನು. ಅಲ್ಲಿ ಯಾರೋ ಇಬ್ರು ಹುಡುಗರು ಇಲ್ಲೆಲ್ಲ ಕಳ್ಸಿರ್ತೀನಿ, ಎಲ್ಲೋ ಒಂದ್ ಕಡೆ ಇವನ್ನೆಲ್ಲ ಒಂದೆರಡು ಆರ್ಡರ್ ಮಾಡ್ತಾ ಇರ್ತೀವಿ. ಸೊ ಎಲ್ಲಾ ಹೇಳಿ ಆ ಟೈಮಿಗೆ ಅದನ್ನ ಅರೇಂಜ್ ಮಾಡಿ ನಾನೇ ಇವ್ರಿಗೆಲ್ಲಾರ್ಗು ಸಪ್ಲೈ ಮಾಡೋ ತರ. ಅಧ್ಯಕ್ಷ ಪ್ಲಸ್ ಸಪ್ಲೈಯರ್ ಎಲ್ಲ. ನಾವು ಯಾರು ಏನು ಮುಟ್ಟಂಗಿಲ್ಲ. ನಾವು ಹೋಗಿ ಸರ್ವ್ ಮಾಡ್ಕೊಳ್ಳೋದು ಅದೆಲ್ಲ ಯಾವ್ದು ಇಲ್ಲ, ಎಲ್ಲ ಅವ್ರೆ. ಅದು ಆರ್ಡರ್ ಪ್ರಕಾರನೇ ಸರ್ವ್ ಆಗ್ಬೇಕು. ಆರ್ಡರ್ ಪ್ರಕಾರನೇ. ಯಾರಿಗೂ ಬಿರಿಯಾನಿ ಇಷ್ಟ ಆಯ್ತು ತಿನ್ನಂಗಿಲ್ಲ ಫಸ್ಟೇ. ಹಂಗಿಲ್ಲ, ಆ ಬಿರಿಯಾನಿ ಬಂದು ಮಹಾಮಂಗಳಾರತಿ. ಅದೇ ಒಂದ್ 5 ತರ ತರ್ಸಿರ್ತೀವಿ ಬಿರಿಯಾನಿನ. ಓಕೆ, 5 ಒಂದಾಗ ಇನ್ನೊಂದ್ ಪ್ರಶ್ನೆ. ಈ ಪಂಚ ಪಾರ್ಟಿ ಅಂತ ಹೆಸರಿಟ್ಟಿದ್ದೆ ಯಾರು? ನಾವು ಫಸ್ಟ್ ಟೈಮ್ ಅದ್ ಸೇರಿದ್ದೆ, ನಾವು ಪ್ಲಾನ್ ಇರಲಿಲ್ಲ. ಯಾರ್ದೋ ಬರ್ತ್ಡೇ ಇತ್ತು, ಬರ್ತ್ಡೇ ಇತ್ತು. ಅವತ್ತೊಂದು ಶುರು ಆಗಿದ್ದು ಒಂದ್ ರಾತ್ರಿ 12-1 ಗಂಟೆ ಮಿಡ್ನೈಟ್ ತನಕ ಆಗೋಯ್ತು. ಏನೋ ಕರೋಕೆ ಆಡ್ತಾ ಇದ್ವಿ, ಬೇರೆ ಏನಿಲ್ಲ, ಅಷ್ಟೇನೆ ಇರುತ್ತೆ ನಮ್ದು. ಆಮೇಲೆ ಫೋಟೋಸ್ ಎಲ್ಲ ತಕೊಂಡಿದ್ವಲ್ಲ, ಶೇರ್ ಮಾಡ್ಬೇಕಲ್ಲ ಈಗ ಒಬ್ಬೊಬ್ರಿಗೆ ಏನ್ ಕಳ್ಸೋದು ಅದನ್ನ ಅಂತಂದ್ಬಿಟ್ಟು ಒಂದು ಗ್ರೂಪ್ ಮಾಡ್ತೀನಿ ಎಲ್ಲರಿಗೂ, ಅಲ್ಲಿ ಕಳ್ಸೋ ಸಿಗುತ್ತೆ ಎಲ್ಲರಿಗೂ ಅಂತಂದ್ಬಿಟ್ಟು. ಈಗ ಗ್ರೂಪ್ ಮಾಡಕ್ ಒಂದ್ ಹೆಸರು ಬೇಕಲ್ಲ. ಸೊ ನನ್ ತಲೆಗೆ ಬಂದ್ 5 ಜನ ಇದೀವಲ್ಲ, 5 ಜನ ಬಂದ್ರೆ ಏನು ಅಂತಂದ್ರೆ ಪಂಚ್ ಪಾಂಡವರು. ಯೂಶುವಲ್ ಆಗಿ 5 ಜನ ಅಂದ್ರೆ ಪಾಂಡವ್ರ ಲೆಕ್ಕಕ್ಕೆ ಬರ್ತಾರಲ್ಲ ಅಂತಂದ್ಬಿಟ್ಟು. ಸೊ ನಾನು ಅದ್ ಪಾಂಡವರು ಚೆನ್ನಾಗಿರಲ್ವಲ್ಲ ಅಂತಂದ್ಬಿಟ್ಟು ಪಂಚ ಪಾಂಡವರನ್ನ ಪಂಚ ಪಾರ್ಟಿ ಅವರು ಅಂತ ತಿರುಗಿಸಿದೆ ಅದನ್ನ. ಹೇಗೆಲ್ಲ ಪಾರ್ಟಿ ಮಾಡ್ತೀರಾ ಅಂತ ನನ್ನ ಹತ್ರ ಒಂದು ಚಿಕ್ಕ ವಿಡಿಯೋ ಇದೆ, ನೋಡೋಣ. ಈಗ ನಾವು ಕಾರ್ಯಕ್ರಮದ ಲಾಸ್ಟ್ ಪಾರ್ಟ್ ಅಲ್ಲಿ ಇದೀವಿ. ಈಗ ನಮಗ್ ಬೇಕಾಗಿರೋದು ಖಾಲಿ ಕ್ವಾರ್ಟರ್ ಬಾಟ್ಲು. ಓ, ಎಕ್ಸ್ಟ್ರಾ. ಓಕೆ, ಸ್ಟಾರ್ಟ್. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು, ಆಚೆ ಹಾಕೋಳೆ ವೈಫು. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು, ಆಚೆ ಹಾಕೋಳೆ ವೈಫು. ಕಣ್ ತುಂಬ ನೀರು, ಬಾಯ್ ತುಂಬ ಬೀರು. ಕಣ್ ತುಂಬ ನೀರು, ಬಾಯ್ ತುಂಬ ಬೀರು. ನಿಜವಾಗ್ಲು 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 ಮೇಲೆ ಕಣ್ ಮಕ್ಕಳ ತವರು, ಗಣ್ ಮಕ್ಕಳ ತವರು, ಗಣ್ ಮಕ್ಕಳ ತವರು, ಗಣ್ ಮಕ್ಕಳ ತವರು, ಗಣ್ ಮಕ್ಕಳ ತವರು. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು, ಆಚೆ ಗಾಟೋಳೆ ವೈಫು. ನಿಮ್ಮ 5 ಜನರಿಗೆ ನಂದೊಂದು ಸರ್ಪ್ರೈಸ್ ಇದೆ. ಇನ್ನೊಂದು ಸರ್ಪ್ರೈಸ್. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಇದೇ ಸರ್ಪ್ರೈಸ್. ವೆರಿ ನೈಸ್, ವೆರಿ ನೈಸ್. ಶರಣ, ನಾನು ಸುಧಾಕರ್. ಪ್ರೇಮು, ಪ್ರೇಮು ಜಿಮ್ಮಿ. ಚೆನ್ನಾಗಿದೆ ಸರ್ಪ್ರೈಸ್, ಸಖತ್ತಾಗಿದೆ. ಒನ್ ಆಫ್ ದಿ ಬೆಸ್ಟ್. ನಾವೇ ಎಕ್ಸೆಪ್ಟ್ ಮಾಡಿದ್ದೀವಿ. ಸಖತ್ ಮೆಮೊರಿ ಇದು ಮಾತ್ರ. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ನಾವಿಲ್ಲಿ ಬಂದವ್ರನ್ನ ಸಂಭ್ರಮಿಸ್ಬೇಕು, ಫ್ರೆಂಡ್ಶಿಪ್ ನ ಸೆಲೆಬ್ರೇಟ್ ಮಾಡ್ಬೇಕು. ಗೋಲ್ಡನ್ ಗ್ಯಾಂಗ್ ಅಂದ್ರೆ ನೀವೇ ಅನ್ಸ್ಬೇಕು ಅಂತ ಹೇಳಿ ಈ ತರ ಎಲ್ಲ ಮಾಡಿಸ್ತೀವಿ. ಅಂಡ್ ನಮ್ಮ ಗೋಲ್ಡನ್ ಗ್ಯಾಂಗ್ ನ ಉದ್ದೇಶನೇ ಸೆಲೆಬ್ರೇಷನ್ ಆಫ್ ಫ್ರೆಂಡ್ಶಿಪ್. ಎಸ್, ಈ ಫ್ರೆಂಡ್ಶಿಪ್ ನ ಹೀಗೆ ನೀವು ಸೆಲೆಬ್ರೇಟ್ ಮಾಡ್ತೀರಿ, ನಿಮ್ಮ ಮೆಮೊರೀಸ್ ಹೀಗೆ ಇರಲಿ. ನಮ್ಮ ಶೋಗೆ ಫಸ್ಟ್ ಎಪಿಸೋಡ್ಗೆ
ನೀವು ಬಂದು ನಿಮ್ಮ ಮೆಮೊರೀಸ್ ನ ಮೆಲುಕು ಹಾಕಿ ಇದಕ್ಕೆ ಹೇಗೆ ಅನ್ಸ್ತಾ ಇದೆ ಸರ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಥ್ಯಾಂಕ್ಸ್ ಹೇಳಬೇಕು, ನೀವು ಹೇಳಿದ ಅಷ್ಟಕ್ಕೂ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದ್ರೆ ರಿಲೇಶನ್ಶಿಪ್ಸ್ ಎಲ್ಲಾನು ನಿಮ್ಗೆ ಬೇಕೋ ಬೇಡವೋ ಅದಾಗ್ಬಿಟ್ಟಿರುತ್ತೆ, ಯಾರನ್ನೂ ಚೇಂಜ್ ಮಾಡೋಕ್ಕಾಗಲ್ಲ. ದೇವ್ರು ನಮಗೆ ಪವರ್ ಕೊಟ್ಟರೆ ಒಂದೇನೆ ನಿಮ್ಮ ಫ್ರೆಂಡ್ನ ಚೂಸ್ ಮಾಡ್ಕೋಬಹುದು ಅಂತ. ಸೊ ಆ ಪವರ್ನಲ್ಲಿ ನಮ್ಗೆ ಈ ತರದ ಒಂದು ಶಕ್ತಿಗಳು ಸಿಗ್ತಾ ಇದ್ದಾರೆ ಅಂತಂದಾಗ ವಿ ಆರ್ ಆಲ್ ಬ್ಲೆಸ್ಡ್. ಅಂಡ್ ಈ ತರದ ಒಂದು ಐಡಿಯಾ, ಈ ತರದೊಂದು ಪ್ಲಾಟ್ಫಾರ್ಮ್ ಜಿ ರಾಘು ಅಂಡ್ ನಿಮ್ಮೆಲ್ಲರಿಗೂ ನಾನು ಕ್ರೆಡಿಟ್ ಕೊಡಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ಕಂಫರ್ಟಬಲ್ ಝೋನ್ ಇನ್ ದಿಸ್ ವರ್ಲ್ಡ್ ಇಸ್ ಬೀಯಿಂಗ್ ವಿತ್ ಕಂಪನಿ ಆಫ್ ಗುಡ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ನಾವು ಎಲ್ಲಾ ಸಂಬಂಧಗಳಿಗೂ ಕೂಡ ಅದಕ್ಕೆ ನಾವು ಒಬ್ಬೊಬ್ಬರಾಗಿರ್ತೀವಿ. ತಂದೆಗೆ ಮಗನಾಗಿ, ಹೆಂಡತಿಗೆ ಗಂಡನಾಗಿ, ಮಕ್ಕಳಿಗೆ ತಂದೆಯಾಗಿ, ಹಾಗೆ ಎಲ್ಲರ ಜೊತೆಲೂ ಒಂದೊಂದು ತರ ಇರ್ತೀವಿ. ಬಟ್ ನೀನು ನೀನಾಗಿರೋದು ಫ್ರೆಂಡ್ಸ್ ಜೊತೆಯಲ್ಲಿ ಮಾತ್ರ. ಜಗತ್ತಿನಲ್ಲಿ ಅತ್ಯಮೂಲ್ಯವಾದಂತಹ ಒಂದು ಸಂಬಂಧ ಇದೆ ಅಂತ ಅನ್ನೋದಾದ್ರೆ ಅದು ಸ್ನೇಹ ಸಂಬಂಧ. ಇವತ್ತು ಸ್ನೇಹಕ್ಕೋಸ್ಕರವೇ ಮೀಸಲಾಗಿಟ್ಟಿರೋ ಅಂತ ಒಂದು ಗೋಲ್ಡನ್ ಗ್ಯಾಂಗ್ ಅನ್ನೋಂತ ಒಂದು ಗೋಲ್ಡನ್ ಹಾರ್ಟ್ ಇರೋಂತ ಒಬ್ಬ ವ್ಯಕ್ತಿ ಮುಖಾಂತರ ಅದು ಆಗ್ತಾ ಇದೆ ಅಂತ ಅನ್ನೋದಾದ್ರೆ ಈ ಚಾನೆಲ್ ನವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬಹಳಷ್ಟು ಮುಂದೆ ಬರುವಂತ ಎಪಿಸೋಡ್ ಗಳಲ್ಲಿ ಒಂದಿಷ್ಟು ಹೊಸ ಸಂಬಂಧಗಳಿಗೆ, ಹೊಸ ಸ್ನೇಹಕ್ಕೆ ನಾಂದಿ ಆಗ್ಲಿ ಈ ಕಾರ್ಯಕ್ರಮ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು, ಥ್ಯಾಂಕ್ ಯು ಗೆಳೆಯ, ಥ್ಯಾಂಕ್ ಯು ಪ್ರೇಮ್. ಪಂಚಪಾಟಿ ಅವ್ರನ್ನ ಫಸ್ಟ್ ಯಾರು ಕರೆದಿದ್ರು ಅಂದ್ರೆ ಈ ತರ ಒಂದು ಸ್ಟೇಜ್ ಇವರು ಗೋಲ್ಡನ್ ಗ್ಯಾಗ್ ಅಂತ ಒಂದು ಸ್ಟೇಜ್ ಜಿ ಟಿವಿ ಅವ್ರು ಕರೆದು ಒಂದು ಮಾಡಿದ್ರಂತ ಅದು ಲೈಫ್ ಲಾಂಗ್ ಮೆಮೊರಿ ಇರುತ್ತೆ. ಆಮೇಲೆ ಮೆಮೊರೇಬಲ್ ಗಿಫ್ಟ್ ಕೊಟ್ಟಿದ್ಯಾ. ಆಮೇಲೆ ಎಲ್ಲಾರು ಫ್ಯಾಮಿಲಿನೂ ಮೋಸ್ಟ್ಲಿ ನಾವು ಎಲ್ಲೂ ಕರೆದಿರ್ಲಿಲ್ಲ, ನಮ್ ಎಲ್ಲಾರ ಫ್ಯಾಮಿಲಿನೂ ಕರೆದು ಆ ಲೆಗೆಸಿ ಏನಿದೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿಸ್ದೆ. ಇದು ಲೈಫ್ ಟೈಮ್ ಮೆಮೊರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ರಿಯಲಿ ಐಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರೇಮ್, ಥ್ಯಾಂಕ್ ಯು ಸುಧಾಕರ್. ಒಂದೇ ಹೇಳಕ್ ಇಷ್ಟಪಡ್ತೇನೆ, ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿ ಹದೋ ಈ ಅನುಬಂಧ. ಕಿರಣ್, ವೆರಿ ಗ್ರೇಟ್ ಇನಿಷಿಯೇಟಿವ್ ಫ್ರಮ್ ಜಿ. ಲೈಕ್ ಒಂದು ಫ್ರೆಂಡ್ಶಿಪ್ ನ ದೇ ಆರ್ ಟೇಕಿಂಗ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ಇನ್ನ ಬಾಂಡಿಂಗ್ ಚೆನ್ನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ, ಅಂಡ್ ಎವ್ರಿಬಡಿ ಗೆಟ್ ಟು ನೋ ಇನ್ ಡೀಪರ್. ಸೊ ಇನ್ನ ಏನು ಅಂತ, ಸೊ ಥ್ಯಾಂಕ್ ಯು. ನೀವು ಕೂಡ ವೆರಿ ಫ್ರೆಂಡ್ಲಿ ಆಗಿ ಹೋಸ್ಟ್ ಮಾಡ್ತಿದ್ದೀರಾ, ತುಂಬಾ ಮೆಮೊರೀಸ್ ಶೇರ್ ಮಾಡ್ಕೊಂಡ್ರಿ ನಮ್ ಜೊತೆ. ನಿಮ್ಮ ಮೆಮೊರೀಸ್ ನಮ್ಮನೇಲಿ ಉಳಿಬೇಕು, ಹಾಗಾಗಿ ನಮ್ಮ ಗೋಲ್ಡನ್ ಫ್ರೇಮ್ ಹೋಗಿ ಪಿಕ್ ನ ತೋಳೋಣ. ಓಕೆ, ಬನ್ನಿ ಬನ್ನಿ. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಕಮಾನ್ ಕಮಾನ್ ಸ್ಮೈಲ್ ಪ್ಲೇಸ್. ಇಂಥ ಒಳ್ಳೊಳ್ಳೆ ಮೆಮೊರೀಸ್ ನ ಶೇರ್ ಮಾಡ್ಕೊಂಡ ನಮ್ಮ ಇವತ್ತಿನ ಗೋಲ್ಡನ್ ಗ್ಯಾಂಗ್ ಅವರ ನೆನಪಿನ ಆಟೋಗ್ರಾಫ್ ನ ಇಲ್ಲಿ ಹಾಕ್ತಾರೆ. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್. ಅಂಡ್ ಈ ಗೋಲ್ಡನ್ ಗ್ಯಾಂಗ್ ತಮ್ಮ ನೆನಪಿನ ಆಟೋಗ್ರಾಫ್ ಗೆ ಓಂಕಾರ ಹಾಕಿದ್ದಾರೆ. ನಮ್ಮನೆಗೆ ಬರೋ ಎಲ್ಲಾ ಗ್ಯಾಂಗ್ ಗಳು ಇಲ್ಲಿ ಅವರ ಆಟೋಗ್ರಾಫ್ ಹಾಕೋ ಮುಖಾಂತರ ತಮ್ಮ ನೆನಪುಗಳನ್ನ ಇಲ್ಲಿ ತುಂಬುತ್ತಾರೆ, ಪ್ರೀತಿಯಿಂದ ತುಂಬುತ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರೇಮಿ, ಥ್ಯಾಂಕ್ ಯು ಬಂದಿದ್ದಕ್ಕೆ, ಥ್ಯಾಂಕ್ ಯು ವೆರಿ ಮಚ್. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ನೋಡಿ, ಇದೇ ಜೀವನ. ಎಲ್ಲರೂ ಅವ್ರವ್ರ ಫೀಲ್ಡ್ ಅಲ್ಲಿ ಸ್ಟಾರ್ ಗಳೇ, ಆದ್ರೆ ಹೋಗೋ ಬಾರೋ ಫ್ರೆಂಡ್ಸ್. ಏನೇ ಕಷ್ಟ ಬಂದ್ರು ಒಬ್ರಿಗೊಬ್ರು ಹೇಳ್ಕೊಳಕ್ಕೆ ಒಬ್ಬ ಫ್ರೆಂಡ್ ಇರ್ಲೇಬೇಕು, ಅದು ಇವ್ರ ಗ್ಯಾಂಗ್ ತರ. ಮೂರ್ ದಿನಕ್ಕೂ ಫ್ರೆಂಡ್ಸ್ ಚೇಂಜ್ ಆಗೋ ಕಾಲದಲ್ಲಿ ಮೂರ್ ಜನರೇಷನ್ ಇಂದ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡ್ಕೊಂಡ್ ಬಂದಿರೋ ಈ ಫ್ರೆಂಡ್ಶಿಪ್ ನ ನಾವಿವತ್ತು ಸೆಲೆಬ್ರೇಟ್ ಮಾಡಿದ್ವಿ. ಮುಂದಿನ ವಾರ ಇದೇ ತರ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡ್ಕೊಂಡ್ ಬಂದಿರೋ ಇನ್ನೊಂದು ಗ್ಯಾಂಗ್ ನ ಕರ್ಕೊಂಡ್ ಬರ್ತೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುಮಾರು ಫ್ರೆಂಡ್ಸ್ ಗಳಿಗೆ ಅವರ ಮೆಮೊರೀಸ್ ನೆನಪಾಗಿರುತ್ತೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಾರ ಸಿಗೋಣ. ಇದು ನಮ್ಮ ಗೋಲ್ಡನ್ ಗ್ಯಾಂಗ್. ಸ್ಪೆಷಲ್ ಪಾರ್ಟ್ನರ್ಸ್ ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ, ಆರೋಗ್ಯ ಭರವಸೆ ಅಮೃತ್ ನೋನಿ, ರಿಪೋಸ್ ಮ್ಯಾಟ್ರೆಸಸ್, ವೇಕಪ್ ಟು ಫ್ರೆಶ್ ಐಡಿಯಾಸ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗೋಲ್ಡನ್ ಗ್ಯಾಂಗ್ ಜೊತೆ ನಿಮ್ಮ ಗಣಪ ಬರ್ತಾನೆ ನಿಮ್ಮ ಗೋಲ್ಡನ್ ಗೂಡಲ್ಲಿ. ವೌ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಗೋಲ್ಡನ್ ಗ್ಯಾಂಗ್, ಬಾಯ್ ಗೆಳೆಯ. ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಗುಡ್ ನೈಟ್.